आदिदेव नमस्तुभ्यं प्रसीद मम भास्करः दिवाकर नमस्तुभ्यं सूर्यदेव नमोस्तुते। ಪಾಠ ಮಾಡ್ತಾರೆ ನೋಡಿ ಬಿಡಿ, ಹೇಳುವುದಾದ್ರೆ ಒಂದು ಮಾಡುವುದು ಮತ್ತೊಂದು ಜಗದೊಡೆಯ ನೆಲ್ಲಿಯೂ ಇರುವನೆಂಬರುವೊಮ್ಮೆ ದೇಗುಳ ಬೆಳವಿತ್ತು ಕೊಂಡೆಯ ಅಂತೆ ಪರಶಿವನು ಜಗವೆಲ್ಲ ದೇವನೀಯ ಬೀದಿಯಲ್ಲವೇ ಗೆಳೆಯ ಪೂರ್ವಿಕರ ಮೂರು ಸ್ಥಾನಕ ಹಾದಿ ಎಂಬುದಲ್ಲಿ ಪಂಚ ಎಂಬುದಲ್ಲಿ ಹೇಳುವುದು ಒಂದು ಮಾಡು ಅದನ್ನು ಹಾಗೆ ನಾವು ಓದೋದು
ಅದು ಈ ನಾಟಕದ ಬಹಳ ಗಹನವಾದ ಸಂಗತಿ ನಮ್ಮ ಸಾಮಾನ್ಯ ಜನಗಳಲ್ಲಿರುವ ಗೊಂದಲಗಳನ್ನು ದೇವರುಗಳ ಬಗ್ಗೆ ಅವರಿಗೆ ಇರಬಹುದಾದ ಇಬ್ಬಂದಿ ಭಾವನೆಗಳನ್ನು ಮನಮುಟ್ಟುವಂತೆ ಹೇಳಿದ್ದಾರೆ ನುಡಿಗೂ ನಡತೆಗೂ ಸಂಬಂಧವೇ ಇಲ್ಲ ಇದೇ ನಮ್ಮ ಭಾರತಾಂಬೆಯ ದುರ್ಗತಿ ಕಾರಣ ಕಾರ್ಲ್ ಮಾರ್ಕ್ಸ್ನ ಕ್ರಾಂತಿ ಈ ದೇಶದಲ್ಲಿ ಸುಳ್ಳಾಗೋದಕ್ಕೆ ಕಾರಣ ನಮ್ಮಲ್ಲಿರೋ ಜಾತಿಯತೆ ನಮಗೆ ಬೇಕಾಗಿರೋದು ವರ್ಗ ಸಂಘರ್ಷ ಅಲ್ಲ ವರ್ಣ ಸಂಘರ್ಷ ನಮ್ಮ ನಮ್ಮ ನಡುವೆ ಇರೋ ಮೇಲಿರಿಮೆ ಕೀಳಿರಿಮೆಗಳನ್ನು ನಾವು ಬಿಟ್ಟಾಗ ಮಾತ್ರ ಕ್ರಾಂತಿಗೊಂದು ಅರ್ಥ ಬರುತ್ತೆ ಕಾರ್ಲ್ ಮಾರ್ಕ್ಸ್ ಸರ್ ತುಂಬಾ ಕಷ್ಟ ಸರ್ ಸಂಸ್ಕೃತ ಇದ್ದಂಗೈತೆ ಕೊದ್ಬಿಡುದು ಕಡ್ಲೆ ಇಂಥದಕ್ಕೆಲ್ಲ ಕಷ್ಟ ಅಂದ್ರೆ ಹೇಗೆ ಯಾವ್ದಾವ್ದಕ್ಕೋ ಬಾಜಿ ಕಟ್ತೀರಿ ಇದು ಸಾಧ್ಯ ಅಲ್ವಾ ಶಿವು 18ನೇ ಪುಟದಲ್ಲಿರೋ ಜಲಗಾರಣ ಸಂಭಾಷಣೆ ಓದು ನೋಡ್ದೇನೆ ಕಷ್ಟ ಅಲ್ವಾ ಹೌದು ಸರ್ ಶಿವುಗೆ ತುಂಬಾ ಕಷ್ಟ ಒಪ್ಪಿಕೊಂಡ್ರೆ ಏನ್ ಕೊಡ್ತೀಯ ಗುರು ತುಂಬಾ ಕಷ್ಟ ಸರ್ ಓಕೆ ಓಕೆ ಸರಿ ಸರ್ ಆದ್ರೆ ಇವತ್ತಲ್ಲ ನಾಳೆ That's good. That's all for the day. Bye. Yallara mane dose tutu. Yallara mane dose tutu. Innobbara suddi namagyake tutu. Yallara mane dose tutu. ಹಣ ಬೇಕು ಗುಣ ಬೇಕು ಜನ ಬೇಕು ಬಲ ಬೇಕು ಎಲ್ಲ ಒಬ್ಬನೇ ಗಂಡ ಎಲ್ಲಿಂದ ತರಬೇಕು ಎಲ್ಲ ಒಬ್ಬನೇ ಗಂಡ ಎಲ್ಲಿಂದ ತರಬೇಕು ಹಣ ಬೇಕು ಗುಣ ಬೇಕು ಜಲ ಬೇಕು ಜನ ಬೇಕು ಎಲ್ಲ ಒಬ್ಬನೇ ಗಂಡ ಎಲ್ಲಿಂದ ತರಬೇಕು ಎಲ್ಲ ಒಬ್ಬನೇ ಗಂಡ ಎಲ್ಲಿಂದ ತರಬೇಕು ಒಬ್ಬೊಬ್ಬರಲ್ಲೊಂದು ಹುಡುಕುತ್ತಾ ಹೋದರೆ ದ್ರೌಪದಿಗಿರಲಿಲ್ವೇ ಗಂಡಂದಿರೈವಾರು ದ್ರೌಪದಿಗಿರಲಿಲ್ವೇ ಗಂಡಂದಿರೈವಾರು ಎಲ್ಲರ ಮನೆ ದೋಸೆ ತೂತು ಎಲ್ಲರ ಮನೆ ದೋಸೆ ತೂತು ಇನ್ನೊಬ್ಬರ ಸುದ್ದಿ ನಮಗ್ ಯಾಕೆ ಅಂತಪ್ಪ ಚಿನ್ನದ ರಥ ಏ ಮುನಗ ನೆಟ್ಗೆ ಒಳಗೆ ಹೋಗು ದಾನ ಬೇಡ ಅಂದ್ರು ಬಾಟ್ಲಿಗೆ ಬಾಟ್ಲಿನೇ ಡ್ರಿಂಕ್ಸ್ ಮಾಡ್ತೀರಿ ಅರ್ಗಿಸ್ಕೊಳ್ಳೋ ಶಕ್ತಿ ಇಲ್ದಿದ್ ಮೇಲೆ ಯಾಕೋ ಈ ಡ್ರಿಂಕ್ಸ್ ಏನ್ ಬಂದ್ರು ಬಿಡಬಾರ್ದು ಅಂತ ಮಾಡ್ತೀನಿ ಏ ಮಚಣ ಆ ಕಾರ್ನಲ್ಲಿರೋ ಸೀರೆ ಪಂಚೆ ಬಟ್ಟೆಗಳನ್ನೆಲ್ಲ ತೆಗೆದು ಒಳಗಿಟ್ಟು ಬಿಡು ನಿಗಾ ಇರ್ಲಿ ಟೋಟಲ್ 250 ಇದಾವೆ ಲೆಸ್ ಆಗಬಾರ್ದು ಒಂದೇನಾದ್ರೂ ಲೆಸ್ ಆಯ್ತು ಅಂದ್ರೆ ಆ ಶ್ರೀನಿವಾಸ ಸುಮ್ಮನೆ ಬಿಡು ಆ ಸಮಯ ಎಲ್ಲ ಕೇರ್ಫುಲ್ ಬೇಗ ಬೇಗ ಒಳಗ ಹೋಗ ನಾಡಿದ್ದು ಎಲ್ಲಾ ಜನನು ಕ್ಯೂನಲ್ಲಿರ್ಬೇಕು ಏನು ಎಡವಟ್ಟ ಆಗಬಾರ್ದು ಏ ಮಚಣ ಪರ್ಲೆ ಪರ್ಲೆ ಏನಾದ್ರೂ ಇದ್ರೆ ಇವತ್ತೇ ನಟ್ಟು ಬೋಲ್ಟು ಅಡ್ಜಸ್ಟ್ ಮಾಡ್ಕೊಂಡು ಬಿಡು ಗೊತ್ತಾಯ್ತೇನ್ರ ನಾನೀಗ ಹೋಗಿ ರೆಸ್ಟ್ ಮಾಡ್ತೀನಿ ಸಾಹೇಬ್ರು ಹೇಳಿದ ಈ ಸಾರ ಗೊತ್ತಾತೇನ್ರು ನಾಡಿದ್ದು ಅಟ್ಟಿನಾಗೆ ಸೀರಿ ಪಂಚೆ ಅಂತಾರೆ ಅಂತ ಹೇಳ್ಬಿಡು ನಾಡಿದ್ದು ನಮ್ MLA ಸಾಹೇಬ್ ಸೀರೆ ಪಂಚೆ ಅಂತಾರೆ ಯಾರು ಸೀರೆ ಪಂಚೆ ಹಾಕೊಂಡು ಬರ್ಬೇಡಿ ವೈಫ್ ಒಂದು ಫೋನ್ ಬೇಡ ಸಿಕ್ಕಿರು ಅಪ್ಪಯ್ಯ ಕುಡ್ದಾಗ ಯಾಕೆ ಗಾಡಿ ಓಡಿಸ್ತೀಯ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಗತಿ ಮೊದ್ಲೇ ಹೇಳಿದ್ದಿದ್ರೆ ನಾನೇ ಬಂದು ಗಾಡಿ ತರ್ತಿರ್ಲಿಲ್ವಾ ಬಾ ಬಾಯಿ ಬಿಡಬಾರದು ಬಿಟ್ಟರು ಉಸಿರು ಬಿಡಬಾರದು ಈ ದೇವರು ಬಲವನ್ ಮಗ ಏಳು ಬಣ್ಣ ಮಾಡ್ದ ನೂರು ಜಾತಿ ಮಾಡಿಬಿಟ್ಟ ನೋಡು ನಿನ್ ತಲೆ ದೇವರು ಕಲ್ಲು ಗೊಂಬೆ ಅವನಲ್ಲಿ ಮಾಡ್ದ ಜಾತಿ ಎಲ್ಲ ನಮ್ಮ ಎಲೆಕ್ಷನ್ ಮಾಡ್ತು ಕುಡಕ್ನ ಅಂದಾಗೆ ಏನೇನೋ ಮಾತಾಡಬೇಡ ಸುಮ್ಮನೆ ಮಲ್ಕೋ ಯಾಕೋ ಮಾತಾಡಬಾರ್ದು ನನಗೂ ಮಾತಾಡೋ ಹಕ್ಕೈತೆ ಮಲ್ಕೋ ಯಾಕೋ ಇದ್ದೆ ಮಲ್ಕಳ ಸುಮ್ಮನೆ ಮಲ್ಕಳ ಬಡವರಿಗೆ ಬಡವರಲ್ಲದೆ ಬೇರೆ ಗತಿಯುಂಟೆ
ಲೋಕದಲ್ಲಿ ಕಂಬನಿಯನೊಂದ ನೊರೆಸಿದ ನರನೇ ಧನ್ಯ, ನಿಟ್ಟುಸಿರನೊಂದ ಸಂತೈಸುವನಿಗೆ ಮಾನ್ಯ. ಜಗವೆಲ್ಲ ದೇವನಿಹ ಗುಡಿಯಲ್ಲವೇ ಗೆಳೆಯ, ಜಗವೆಲ್ಲ ದೇವನಿಹ ಗುಡಿಯಲ್ಲವೇ ಗೆಳೆಯ. ಪೂರ್ವಿಕರ ಮೂಢತನಕ್ಕೆ ಆದಿ ಎಂಬುವುದೆಲ್ಲಿ ಅಂತ್ಯವೆಂಬುದು, ಪೂರ್ವಿಕರ ಮೂಢತನಕ್ಕೆ ಆದಿ ಎಂಬುವುದೆಲ್ಲಿ ಅಂತ್ಯವೆಂಬುವುದೆಲ್ಲಿ. ಹೇಳುವುದು ಒಂದು, ಮಾಡುವುದು ಮತ್ತೊಂದು. ಸೀತಾಪತಿಂ ರವಿಕುಲಾನ್ವಯ ರತ್ನದೀಪಂ ಆಜಾನುಬಾಹು ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಅಗ್ರೇ ವಾಚೇತಿ ಪ್ರಭಂಜನ ಸುತಂ ತತ್ವಂ ಮುನಿಭ್ಯಪುರಂ ವಾಖ್ಯಾತಂ ಭರತಾದಿ ಪರಿವೃತಂ ರಾಮಂ ಭಜೇ ಶ್ಯಾಮಲಂ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ ಭ್ರಾತಾ ರಾಮೋ ಮತ್ಸಖೋ ರಾಘವೇಶ ಸರ್ವಸ್ವಂ ವೇ ರಾಮಚಂದ್ರೋ ದಯಾಳುಃ ನಾನ್ಯಂ ದೈವಂ ನೈವ ಜಾನೇ ನ ಜಾನೇ. ಭಜತಾಂ ಕಲ್ಪವೃಕ್ಷಾಯ ಶೀಲ, ಈ ಕಾಫಿ ತಗೊಂಡು ಹೋಗಿ ಆ ಮೇಷ್ಟು ಕೊಟ್ಬಿಟ್ಟು ಬಾರಮ್ಮ. ಕಾಫಿ ನೀನ್ ಯಾಕಪ್ಪ ಮಾಡಕ್ ಹೋದೆ? ಬಟ್ಟೆ ಜಾಸ್ತಿ ಬಂದು ನಾನು ಮಾಡ್ತಾ ಇರ್ಲಿಲ್ವಾ? ಮಗು, ಎಲ್ಲ ಕೆಲಸನೂ ನೀನೇ ಮಾಡ್ತಾ ಇದೀಯಾ, ಇನ್ನೊಂದಾದ್ರೂ ನಾನು ಮಾಡೋದಕ್ಕೆ ಬಿಡು. ಆಮೇಲೇನಿಲ್ಲ, ನೀನ್ ರಾಮ ಬಂದ್ ನನ್ನ ತರಾಟೆಗ್ ತಗೊಂಡ್ರೆ ನಾನೆಲ್ಲ ಹೋಗ್ಲಿ? ಅವನ ಅಂಥವನಲ್ಲಮ್ಮ, ತಂಗಾಗ ಅವನು ಏನನ್ನೂ ನಿರೀಕ್ಷೆ ಮಾಡೋಲ್ಲ. ತಗೋ ಕೊಟ್ಬಿಟ್ಟು ಬಾ. ಗುಡ್ ಮಾರ್ನಿಂಗ್ ಸರ್. ಛೇ, ಯಾಕ್ ಸರ್? ಒಂದು ನಾನಾದ್ರೂ ಶೀಲಾ ಕಾಫಿ ಅಂತ ನಾನೇ ಕರೆಯೋಣ ಅನ್ಕೋತೀನಿ, ಆದ್ರೆ ಬಾಗಿಲು ತೆಗೆದ ತಕ್ಷಣ ಕಾಫಿ ಸಮೇತ ನೀನೇ ನಿಂತಿರ್ತೀಯ. ನೆನದವರು ಮನೆ ಬಾಗಿಲಲ್ಲೇ ಏನೋ ಹಾಗೆ. ಮನೆ ಬಾಗಿಲು ಅಥವಾ ಮನದ ಬಾಗಿಲು? ಹೌದು, ಮನಸ್ಸಿ ಬಾಗ್ಲಲ್ಲಿರುತ್ತೆ. ಹಾಗೇನಾದ್ರೂ ಇದ್ದಿದ್ರೆ ಬೇಡವಾದಾಗ ಹೊರಗ್ ದಬ್ಬಿ ಬೇಕಾದಾಗ ಒಳಗೆ ಬಿಡ್ಬೋದಾಗಿತ್ತು. ಯಾರನ್ನ ಸರ್? ಮನಸ್ಸಿನ ಭಾವನೆಗಳ. ಮನಸ್ಸಿಗೆ ಒಂದ್ ಬಾಗಿಲು ಇರ್ಬೇಕು ಬಿಡಿ ಸರ್, ಕಾಣೋ ಯೋಚನೆಗಳನ್ನೆಲ್ಲ ಹೊರಗ್ ದಬ್ಬಿ ಬಾಗಿಲು ಮುಚ್ಚಿ. ಅಷ್ಟೊಂದು ಕಾಟ ಕೊಡೋ ಯೋಚನೆಗಳನ್ನ ಯಾಕೆ ತುಂಬಿಕೊಂಡಿರ್ಬೇಕು ಹೇಳು? ಎಲ್ರೂ ನಿಮ್ಮ ಹಾಯಾಗಿರಕ್ಕಾಗುತ್ತಾ ಸರ್? ಯಾಕಾಗಲ್ಲ, ಅವ್ರವ್ರಿಗೆ ಇಷ್ಟವಾದ ಕೆಲಸ ಮಾಡ್ತಾ ಇದ್ರೆ ಎಲ್ರೂ ಸಂತೋಷವಾಗಿರ್ಬೋದು. ಈಗ ನಂಗೆ ಪಾಠ ಮಾಡೋದು ಇಷ್ಟ, ನಿಂಗೆ? ನನಗೆ ನಿಮ್ಮ ಮನೆ ಕಸ ಗುಡಿಸೋದು. ಆರೋಗ್ತಾ ಇದೆ, ಕಾಫಿ ಕುಡೀರಿ. ಈ ಕಾಫಿ ನೋಡಿದ್ರೆ ನಂಗೆ ಇಂಗ್ಲಿಷ್ ಕವಿಯೊಬ್ಬನ ಮಾತು ಜ್ಞಾಪಕ ಬರುತ್ತೆ. ಆತ ಕಾಫಿ ಟೀನ ಜೀವನಕ್ಕೆ ಹೋಲ್ಸಿ ಹೇಳ್ತಾನೆ. ಏನಂತ ಹೇಳ್ತಾನೆ ಸರ್? ಲೈಫ್ ಈಸ್ ಲೈಕ್ ಎ ಕಪ್ ಆಫ್ ಟೀ, ಸ್ವಲ್ಪ ಕಹಿ, ಸ್ವಲ್ಪ ಒಗರು, ಸ್ವಲ್ಪ ಬಿಸಿ. ಆ ಬಿಸಿ ಆರೋಗ್ಯಕ್ಕೆ ಮುಂಚೆನೆ ನಾವಿಬ್ರು ಒನ್ ಬೈ ಟೂ ಮಾಡಿದ್ರೆ ಹೇಗೆ ಸರ್? ಅದನ್ನ ಶೀಲಾ, ಏನು ರಾಮ ಧ್ಯಾನ ಮಾಡ್ತಿದ್ಯಾ? ಹೌದು ಶ್ರೀರಾಮ್. ಮಣೆ ಶೆಟ್ಟಗೊಂದು ಬಿಸಿ ಕಾಫಿ ಕೊಡು. ದಾಸರೇ ಬನ್ನಿ. ರಾಮ್ ರಾಮ್. ದಾಸರೇ, ದೇವ್ರ ಮೇಲೆ ಹೂ ತಪ್ಪೋದು, ಆದ್ರೆ ಈ ಊರಿನಲ್ಲಿ ನಿಮ್ ರಾಮ್ ಬಂದ್ನೇ ತಪ್ಪೋದಿಲ್ಲ ನೋಡಿ. ಎಲ್ಲ ರಾಮನ ಕೃಪೆ ಸುಬ್ರ ಇದೆ. ಇದು ನಿಮ್ಮ ರಾಮನಿಗೆ, ಇದು ತಮಗೆ. ಜಯ ಜಯ ರಾಮ್ಜಿ ದಾಸರೇ. ಓ ಪನ್ನಲಾಲ್, ಆಗ್ಲೇ ಬಂದ್ಬಿಟ್ಟಿದ್ದೀರಾ? ಆ ನಿಮ್ ರಾಮ್ ಭಜನೆ ಹೇಗೆ ತಪ್ಪಲ್ವೋ, ದಿನ ಹಾಗೆ ನಾವ್ ಇಲ್ಲಿ ಬರೋದು ನಮ್ ಡ್ಯೂಟಿ. ಆ ನಿಮ್ ರಾಮ್ ಮಂದಿರ ಕಂಡ್ರೆ ಎಲ್ಲಿವರೆಗೆ ಬಂತು? ಏನೋ ಒಂದು ಸಣ್ಣ ಗುಡಿಸಲು ಕಟ್ಟಿದ್ದೀನಿ, ಯಾವಾಗ ರಾಮನ ಕೃಪೆ ಆಗುತ್ತೋ ಆಗ ಕಟ್ಟಡ ಆಗುತ್ತೆ. ಅಲ್ಲ ದಾಸರೆ, ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನ ನಾವು ನಾಲ್ಕು ಜನ ಸೇರಿ ಕೊಡ್ತೀವಿ, ಮಂದಿರ ಕಟ್ಟಿ ಅಂದ್ರೆ ಕೇಳಲ್ವಲ್ಲ. ನಮ್ಮ ರಾಮ ಮಂದಿರ ಹಲವು ಜನರ ನಂಬಿಕೆಯ ಆಧಾರಗಳ ಮೇಲೆ ನಿರ್ಮಾಣವಾಗಬೇಕು. ದೇವರು ಯಾವತ್ತೂ ಒಬ್ಬನ ಸುತ್ತಾಗಬಾರದು, ಅವನಿಗೆ ಬಡವ ಬಲ್ಲಿದ ಎಲ್ಲರೂ ಒಂದೇ. ಹೇಳಿದ್ರೆ ಈಗ ನಾನು ಎರಡು ಜೋಳಿಗೆ ಹಿಡ್ಕೊಂಡು ಒಂದು ರಾಮನಿಗೆ ಒಂದು ನನ್ನ ಉದರ ನಿಮಿತ್ತಕ್ಕೆ ಅಂತ ತಿರುಗ್ತಾ ಇರಲಿಲ್ಲ. ಈ ವಿಷಯದಲ್ಲಿ ದಾಸರು ಮನಸ್ಸು ಬದಲಾಯಿಸ ಸಾಧ್ಯ ಇಲ್ಲ ಬಿಡಿ. ಜಯ 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 ರಾಮ್.
ಕೃಪೆ ತೋರೋ ಶ್ರೀರಾಮ ರಘುರಾಮ ಜಯ ರಾಮ ಕೃಪೆ ತೋರೋ ಶ್ರೀರಾಮ ರಘುರಾಮ ಜಯ ರಾಮ ಮನವ ಬೆಳಗಿ ಭವನಿಗೂ ರಾಮ ರಾಮ ಕೃಪೆ ತೋರೋ ಶ್ರೀರಾಮ ರಘುರಾಮ ಜಯ ರಾಮ ಕೃಪೆ ತೋರೋ ಶ್ರೀರಾಮ ರಘುರಾಮ ಜಯ ರಾಮ ನಿನ್ನ ಸನಿಹದಲ್ಲಿ ಮೊರೆಯಿಡುವೆ ನಿನ್ನ ಚರಣದಲ್ಲಿ ಅನುದಿನವು ನಿನ್ನ ಸನಿಹದಲ್ಲಿ ಮೊರೆಯಿಡುವೆ ನಿನ್ನ ಚರಣದಲ್ಲಿ ದಯ ತೋರು ನಿನ್ನ ಭಕ್ತರಲ್ಲಿ ದಯ ತೋರು ನಿನ್ನ ಭಕ್ತರಲ್ಲಿ ಹಗಲಲಿ ಇರುಳಲಿ ಹೃದಯವ ಬೆಳಗಿಸು ರಾಮ ಹಗಲಲಿ ಇರುಳಲಿ ಹೃದಯವ ಬೆಳಗಿಸು ರಾಮ ಕೃಪೆ ತೋರೋ ಶ್ರೀರಾಮ ರಘುರಾಮ ಜಯ ರಾಮ ಕೃಪೆ ತೋರೋ ಶ್ರೀರಾಮ ರಘುರಾಮ ಜಯ ರಾಮ ಮನವ ಬೆಳಗಿ ಭವನಿಗೂ ರಾಮ ನಮಸ್ಕಾರ ಬುದ್ಧಿ. ಏನು ಹನುಮ, ತಾವು ಬರೋ ತಡ ಆಯ್ತದೆ ಅಂತ ನಾನೇ ಪೂಜೆ ಗಾಣಿ ಮಾಡಿಬಿಟ್ಟೆ ಸ್ವಾಮಿ. ಪೂಜೆ ಯಾರು ಮಾಡಿದ್ರೇನು ಹನುಮ, ನಮ್ಮ ರಾಮಚಂದ್ರನಿಗೆ ಎಲ್ಲರೂ ಒಂದೇ. ಬಾ ಕೂತ್ಕೋ. ಈ ಅಪ್ಪನ ದಯದಿಂದ ನನ್ನ ಮಗ ಶಿವು ಓದಿ ಒಳ್ಳೆ ಕೆಲಸಕ್ಕೆ ಬಂದ್ರೆ ಈ ಸ್ವಾಮಿ ಸೇವೆ ಮಾಡ್ಕೊಂಡು ನಾ ಯಾವಾಗ್ಲೂ ಇಲ್ಲೇ ಇರ್ತೀನಿ ಸ್ವಾಮಿ. ಶಬರಿ ಗುಹರಿಗೆ ಒಲಿದ ರಾಮ ನಿನ್ನ ನಿನ್ನ ಮಗನ ಕೈ ಬಿಡುವುದಿಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ದೇವ್ರ ದಯ, ಬಡವರಿಗೆ ಬಡವರಲ್ಲದೆ ಬೇರೆ ಗತಿಯುಂಟೆ. ಲೋಕದಲ್ಲಿ ಕಂಬನಿಯ ನೊರೆಸುವವನೇ ಧನ್ಯ, ನಿಟ್ಟಿಸಿರನೊಂದ ಸಂತೈಸುವನೇ ಮಾನ್ಯ. ಹಸಿದ ಹೊಟ್ಟೆಗೆ ಮರುಗಿ ತುತ್ತೊಂದ ನೀಡುವನೇ ಶಿವಗಣಿ. ಹೆರರ ಗೋಳನು ಕಂಡು ಎದೆ ಬೆಂದು ಬಟ್ಟೆಗೊಟ್ಟೊಬ್ಬನನ್ನು ಕೈ ಹಿಡಿದು ಜೀವನದ ಕರಿಮಣೆಯ ಕತ್ತಲಲ್ಲಿ ಕಿರಣವೊಂದನ್ನು ತಂದು ಭರವಸೆ ನೀಯುವನೇ ಶಿವಗಣಿಯು. ಅದೇ ಧರ್ಮ, ಅದೇ ಯೋಗ. ಎದ್ದೇಳು ಭಿಕ್ಷುಕನೇ, ನನ್ನನ್ನದಳು ಮುಷ್ಟಿ ನಿನಗಿಕ್ಕಿ ಶಿವಪೂಜೆ ಮಾಡುವೆನು. ನೀನನ್ನ ದೇಗುಲವು, ನೀನನ್ನ ಸೋದರನು, ನೀನನ್ನ ಪರಶಿವನು. ಏಳು ಎದ್ದೇಳು ಸೋದರನೇ, ಎದ್ದೇಳು ಭಿಕ್ಷುಕನೇ. ರಾಮನಾಥ್ ಪ್ಲೇಸ್ ಇದ್ ಕಡೆನೆ ಅಷ್ಟು ಎಲ್ಲ ಚೆನ್ನಾಗಿರುತ್ತೆ. ಆದ್ರೂ ಮೈಕ ಎಲ್ಲ ನೋವಮ್ಮ, ಏನಾದ್ರೂ ಪ್ರೋಗ್ರಾಮ್ ಎಲ್ಲ ಮಜಾ ಇತ್ತಲ್ಲ ಕ್ಯಾಂಪ್ ಎಲ್ಲ. ಏನನ್ನ ಮಕ್ಕಳ, ಇವತ್ತು ಇವನ ಗ್ರಾಚಾರ ಚೆನ್ನಾಗಿತ್ತು. ಇವನೇನಾದ್ರೂ ಇವತ್ತು ರಾಮನಾಥ್ ಮಾಸ್ಟರ್ ಕೇಳಿ ಸಿಕ್ಕಿದ್ರೆ ಈ ನನ್ನ ಮಗನ ಎತ್ತಗಳಿ ಮಾಡಿಸ್ತಿದ್ರು ಗೊತ್ತಾ? ಏನ್ ಮಾಡ್ತಿದ್ರು? ನಿನ್ನೆ ರಾತ್ರಿ ಮೂಗ್ ತನಕ ಕುಡ್ದನ್ನ ಕಕ್ಕಿಸ್ತಾ ಇದ್ರು ಅಷ್ಟೇ. ಗುರು, ಇವನ್ ಕೈಲಿ ಒಂದ್ ಪದ್ಯ ಆಡ್ತಿದ್ರೆ ಹೇಗಿರ್ತಿತ್ತು? ಸೀರಿಯಸ್ ಆಗಿ ಪಾಠ ಮಾಡ್ತಿದ್ರಿಂದ ಬಚಾವ್ ಅಷ್ಟೇ. ನನಗಂತೂ ಭಾರಿ ಹೊಟ್ಟೆ ಸಾಕ್ತಿದ್ಯಪ್ಪ. ಕ್ಯಾಂಟೀನ್ ಅಲ್ಲಿ ಬೇರೆ ನಿಂಬೆ ಹುಳಿ ಚಿತ್ರಾನ್ನ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದ ನಾ ಬಟ್ಟ. ಶ್ಯಾಮ, ಇವತ್ತೆಲ್ರಿಗೂ ಅಂಬಾಭವನದಲ್ಲಿ ನೀನೇ ಯಾಕೆ ಊಟ ಕೊಡ್ಸ್ಬಾರ್ದು? ಎಲ್ರಿಗೂ ನಾನೇ ಕೊಡ್ತೀನಿ, ನನಗೇನು ಮುಳ್ಳ. ಹಾಗಾದ್ರೆ ಶಿವ ಹತ್ರ ಬಾಜಿ ಕಟ್ಟು. ಶ್ಯಾಮು ಶಿವ ಮೇಡ್ ಫಾರ್ ಬಾಜಿ ಪೇರ್. ಇಲ್ಲ 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 ಬೇಡಪ್ಪ. ಆಯ್ತು, ಬಾಜಿ ಸ್ಪೆಷಲಿಸ್ಟ್ ಅಂತಾನೆ ತಯಾರು ಮಾಡಿರೋ ಸ್ಪೆಷಲ್ ಬಾಜಿ. ಶಿವ ಅಲ್ನೋಡು, ಅದ್ರೊಳಗೆ ಹೋಗಿ ಬಂದ್ಬಿಡು. ಎಲ್ರಿಗೂ ಅಂಬಾಭವನದಲ್ಲಿ ಊಟ ಗ್ಯಾರಂಟಿ. ನಡಿಯಲೇ ಬಟ್ಟನ್ ಚಿತ್ರಾನ್ವೇ ಗತಿ. ಏನು ಹುಡುಗಾಟವೆ? ಮತ್ತೆ ನನ್ನ ಹತ್ರ ಬಾಜಿ ಕಟ್ತಾರಂತೆ. ಶಿವು ಯಾವತ್ತೂ ಬಾಜಿಯಲ್ಲಿ ಸೋತವನಲ್ಲ.
ಇವತ್ತು ಅಂಬಾಭವನದಲ್ಲಿ ಎಲ್ರಿಗೂ ಊಟ. ಸಿಂಗಲ್ವೇನೆ ಅಲ್ಲ ನಿಮಿಷ ಗುಡ್ ಆಫ್ಟರ್ನೂನ್ ಸರ್. ನಮಸ್ಕಾರ. ಏನ್ರೇ ಮಾಡ್ತಿದ್ದೀರಿ ಇಲ್ಲಿ? ಕ್ಲಾಸ್ ಇಲ್ವೇನಾ? ಫಿಸಿಕಲ್ ಕ್ಲಾಸ್ ಸರ್. ಲಂಚ್ ಬ್ರೇಕ್ ಆದ್ಮೇಲೆ. ಸರಿ ಹೋಗಿ ಬಟ್ ಹೋಗಿ ಚಿತ್ರಾನ್ನ ತಿನ್ನಿ. ಅಳಸಿದೆ ಸರ್. ನಾಟಿ ಬಾಯ್ಸ್. ಏನಾಯ್ತು? ನೀನಿಲ್ಲಿ ಸರ್? ಅದು ಎದ್ದು ಹೇಳಿ ಡ್ರಿಂಗ್. ಏನಾಯ್ತಮ್ಮ? ಏನಾಯ್ತು ನಿಮ್ಗೆ? ಏನ್ ಮಾಡ್ತಾ ಇವನು? ಶಿವು, ನೀನು ಬಹಳ ಒಳ್ಳೆ ಹುಡುಗ ಅಂತ ತಿಳಿದಿದ್ದೆ, ಕೊನೆಗೆ ತೋರಿಸ್ಬಿಟ್ಟಲ್ಲ ನೀವು. ನನ್ನ ಮೇಲೆ ಕೈ ಮಾಡ್ತೀಯೇನು ಅಯೋಗ್ಯ? ನೋಡ್ತಿರು, ನಾನೇನು ಮಾಡ್ತೀನಿ ಅಂತ ನೋಡ್ತಿರು. ಸರಿ ಹಾದಿ ಬಿಟ್ಟು ಬೋಟದಿ ಕ್ಲಾಸಸ್. ಶಿವನ್ ಒಂದ್ ತಿಂಗಳು ಸಸ್ಪೆಂಡ್ ಮಾಡಿದಾರಲ್ವಾ, ಅವನ ಕೈಲಿ ನಾವು ಬಾಜಿ ಕಡಿಸ್ತಾ ಬಾಜಿ ತುಕೊಂಡ್ರ ಎಲ್ಲ ನಿಮ್ಮಿಂದ ಆಗಿದ್ದು. ಹೀಗಾಗುತ್ತೆ ಅಂತ ನಾನೇನಾದ್ರು ಕನ್ಸ್ ಕಂಡಿದ್ನ ಹೇಳು. ಅವನ್ ಬಾಜಿ ಅವನ್ಗೆ ಮುಳ್ಳಾಯ್ತು. ಪಂಚಾಲಯ ನನಗ್ ಗೊತ್ತಿಲ್ಲನಾ? ಆಗಿದೆಯಾ ಪಂಚಾಲಯ? ಚೆನ್ನಾಗಿದ್ದೀನಿ ಬುದ್ಧಿ. ಒಂದು ಡಿಪಾಸಿಟ್ ಆಯ್ತು. ಏ ಬರಕೋ ಅಳ್ಬಡಕೊಂಡ ಜಾಣ ಮರಿ ನೀನು ಬಿಟ್ಟು ಮರಿ. ಚೆನ್ನಾಗಿದೆಯಮ್ಮ. ಲೇಡೀಸ್ ಊಟ ಗ್ಯಾರಂಟಿ ಆಯ್ತು.
ಬಾರ್ಲ ಮಗ, ಎಮ್ ಎಲ್ ಎ ಸಾಹೇಬರು ಬಂದವ್ರೆ, ಅವ್ರ ಏನಾನ ಮಾಡ್ತಾರೆ, ಎದ್ದೆ ಹೇಳ ಮ್ಯಾಕೆ ಶಿವು ಆಗಿದೆಯಾ? ಶಿವು ಅವ್ರ ತಂದೆ ಹನುಮ ಹನುಮ ಆಗಿದೆ. ಹನುಮ ಕಾಪಾಡ್ಬೇಕು ಬುದ್ಧಿಯಾರ, ಓದಿ ಕಲೆಕ್ಟರ್ ಮಾಡಿಸ್ಬೇಕು ಅಂತ ಇದ್ ಮಗನ್ ನಾವು ಹೊರಗೆ ಕಟ್ಬಿಟ್ಟವ್ರೆ, ನೀವ ಕಾಪಾಡ್ಬೇಕು. ಅಳಬೇಡ ಶಿವು. ಹನುಮ ಹನುಮ ಏನವಂತ ಅದು? ಅದೇ ಕಾಲೇಜ್ನಲ್ಲಿ ಏನೋ ಗಲಾಟೆ ಆಯ್ತಂತ, ಅದಕ್ಕೆ ಅವ್ನು ಸಸ್ಪೆಂಡ್ ಮಾಡಿದ್ದಾರೆ. ನಮ್ಮ ಸಮಾಜ ಉದ್ಧಾರವಾಗಬೇಕಾದ್ರೆ ನಮ್ಮ ಹುಡುಗರು ವಿದ್ಯಾವಂತರಾಗಬೇಕು, ಎಮ್ ಎಲ್ ಎಗಳಾಗಬೇಕು, ಮಂತ್ರಿಗಳಾಗಬೇಕು. ನಿಮ್ಮಂತ ಉದ್ಧಾರವೇ ನಮ್ಮ ದೇಶದ ಉದ್ಧಾರ. ಇದಕ್ಕಿಂತ ಹೆಚ್ಚಿನ ಕೆಲಸ ನನಗೆ ಇನ್ನೇನು ಬೇಕು? ನಾಳೆನೆ ನಾನು ಕಾಲೇಜ್ ಪ್ರಿನ್ಸಿಪಾಲ್ ಹತ್ರ ಮಾತಾಡ್ತೀನಿ. ಶಿವು, ನಾಳೆಯಿಂದ ನೀನು ಕಾಲೇಜ್ ಹೋಗು. ನಿಮ್ಮಂತ ಯುವಕರು ಕಾಲೇಜ್ ಹೋದ್ರೇನೆ ನಮ್ಮ ದೇಶಕ್ಕೊಂದು ಹೆಮ್ಮೆ. ಎಮ್ಮೆಲೆ ಶ್ರೀನಿವಾಸ ಅಯ್ಯನವರಿಗೆ ಜೈ ಹೋಗಲಿ. ಶ್ರೀನಿವಾಸ ಅಯ್ಯನವರಿಗೆ ಜೈ ಹೋಗಲಿ. ಓದಿ ಬುದ್ಧಿವಂತರಾದ ನಾವೇ ಹೀಗೆ ಹೇಳಿದ್ರೆ ಇನ್ನು ಸಾಮಾನ್ಯ ಪ್ರಜೆಗಳ ಅಭಿವೃದ್ಧಿ ಹೇಗೆ ಹೇಳಿ? ನಾವು ಯಾವಾಗ ಆ ಗಾಂಧೀಜಿಯವರ ಕನಸಿನ ರಾಮರಾಜ್ಯವನ್ನು ನೋಡೋದು? ಶಿವು ಒಬ್ಬ ಆದರ್ಶ ಯುವಕ, ಅವನಿಗೆ ಅಂತ ನಿಮ್ಮ ಕೊಡುಗೆ ಏನೂ ಇಲ್ವೇ? ಆದರ್ಶ ಯುವಕರು ಕೊಡುಗೆ ನಿರೀಕ್ಷಿಸೋದಿಲ್ಲ ಸರ್, ಕಾಲೇಜ್ಗೆ ಅವರೇ ಒಂದು ಕೊಡುಗೆ. ಒಬ್ಬ ಬಿಸಿ ರಕ್ತದ ಯುವಕನ ಕೋಪ ರೋಷ ಇನ್ನೊಬ್ಬರು ಬಂಡವಾಳವಾಗಬಾರದು ಪ್ರಿನ್ಸಿಪಾಲ್ರೆ. ನಾಳೆ ಊರಿನಲ್ಲಿ ಏನಾದರೂ ಅಹಿತಕರವಾದದ್ದು ನಡೆದ್ರೆ ಕಲ್ಲು ಬಿಲ್ಡಿಂಗ್ ನಲ್ಲಿ ಉತ್ತರ ಹೇಳೋನು ನಾನು ಸ್ವಾಮಿ, ನೀವಲ್ಲ. ಅದೆಲ್ಲ ನನಗೆ ತಿಳಿದು ಸರ್, ನನಗೆ ಗೊತ್ತಿರೋದು ನನ್ನ ಕಾಲೇಜ್ ಮಾತ್ರ. ಕಾಲೇಜು ವಿದ್ಯಾರ್ಥಿ ಅನ್ನೋ ಪದಕ್ಕೆ ಇಂದ ತಗಲಿರೋ ಕಳಂಕ ಅಶಿಸ್ತು. ತಪ್ಪು ಮಾಡ್ತಿರೋ ವಿದ್ಯಾರ್ಥಿಗಳನ್ನ ಶಿಕ್ಷಕ ಹಿಂಜರಿತಾ ಇರೋ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಒಂದು ವಿಚಿತ್ರವಾದ ಸ್ವಾತಂತ್ರ್ಯ ಕೊಟ್ಟಿದೆ ಅಲ್ಲ ಸರ್. ತಪ್ಪಿತಸ್ಥ ವಿದ್ಯಾರ್ಥಿಗಳನ್ನ ಶಿಕ್ಷಿಸೋ ಪ್ರಿನ್ಸಿಪಾಲ್ರನ್ನ ತಮ್ಮಂತವ್ರು ಸಮರ್ಥನೆ ಮಾಡಬೇಕು. ಅದು ಬಿಟ್ಟು ಹೀಗೆ ನಮ್ಮೆಲ್ಲ ದೂರ್ತಿದ್ದೀರಿ ಸ್ವಾಮಿ. ನೀವು ಒಬ್ಬ ವಿದ್ಯಾರ್ಥಿನ ಹೊರಗಡೆ ತೆಗೆದು ಹಾಕಿದ್ದೀರಿ ಅನ್ನೋದು ಗೊತ್ತಿದೆ ತಾನೇ? ಗೊತ್ತು. ನನಗೆ ನನ್ನ ಎಲ್ಲ ವಿದ್ಯಾರ್ಥಿಗಳು ಒಂದೇ, ನನ್ನ ಮಕ್ಕಳಿದ್ದ ಹಾಗೆ. ನಾನು ಅವರನ್ನು ಪ್ರೀತಿಸ್ತೇನೆ, ಹಾಗೆ ಅವರನ್ನು ಬೈದು ಬುದ್ಧಿ ಹೇಳೋ ಹಕ್ಕು ನನಗಿದೆ. ಕಾಲೇಜು ಒಂದು ವಿದ್ಯಾ ದೇಗುಲ ಸರ್, ಅಲ್ಲಿ ಭಯ ಭಕ್ತಿ ಶ್ರದ್ಧೆಗಳ ಅಗತ್ಯ ಇದೆ, ಅಹಂಕಾರ ಪ್ರತಿಷ್ಠೆ ರಾಜಕೀಯದ ಅಗತ್ಯ ಇಲ್ಲ. ತಪ್ಪು ತಿಳ್ಕೊಂಡಿದ್ದೀರಿ ಪ್ರಿನ್ಸಿಪಾಲ್ರೇ, ಇಂದಿನ ಯುವಕರೇ ನಾಳಿನ ಮುಖಂಡರು ಅಲ್ವೇ? ಇರಬಹುದು, ಆದರೆ ಅವರಿಗೆ ಆದರ್ಶ ನೀವಲ್ಲ, ಅಥವಾ ನಿಮ್ಮಂತವರು ಅಲ್ಲ. ನಾನಿನ್ ಬರ್ತೀನಿ ಸರ್. ಹೇಳಂಕಾರ್ ಸರ್, ಪ್ರಿನ್ಸಿಪಾಲ್ರು ಹಾಗೋ ತುಂಬಾ ಸ್ಟ್ರಿಕ್ಟ್ ಸರ್. ಸ್ಟ್ರಿಕ್ಟ್ ಅಂದ್ರೆ ಎಷ್ಟು ಸ್ಟ್ರಿಕ್ಟ್? ಇಡೀ ಕಾಲೇಜ್ಗೆ ಇವ್ರದ್ದು ಒಂದೇ ಧ್ವನಿ ಸರ್. ಕಾಲೇಜ್ ಅಂದ್ರೆ ಇವರು, ಇವ್ರು ಅಂದ್ರೆ ಕಾಲೇಜು. ಒಂಥರ ಬೈ ಆರ್ಡರ್ ಅಂಡ್ ಇನ್ ದ ನೇಮ್ ಆಫ್ ಗವರ್ನರ್ ಅಂತ ಸೈನ್ ಹಾಕ್ದಾಗೆ ಸರ್. ಇರಲಿ, ಆ ಶಿವಗೆ ಕ್ಲಾಸ್ ಹೋಗೋದಕ್ಕೆ ಹೇಳು. ಆಯ್ತು ಸರ್. ನೀವೆಲ್ಲ ಏನಾಗ್ಬೇಕು ಅಂತಿದ್ರೆ, ನಾನು ನಿಮ್ಮ ಮೇಲಿಟ್ಟಿರೋ ಆಸೆ ಎಂಥದ್ದು ಅಂತ ನಿಮಗೆ ಗೊತ್ತಿದೆ, ನನ್ನ ಕ್ರಾಂತಿ ಎಂಥದ್ದು ಅಂತ ಸಹ ನಿಮಗೆ ಗೊತ್ತಿದೆ. ಮೇಲು ಕೀಳು ಅನ್ನೋ ಭಾವನೆಗಳನ್ನ ನೀವೆಲ್ಲ ತೊಡೆದು ಹಾಕ್ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಈ ನೆಲದಲ್ಲಿ ಬದುಕುವ, ಬಾಳುವ, ಬೆಳಗುವ ಹಕ್ಕಿದೆ. ಯಾರು ಮೇಲಲ್ಲ, ಯಾರು ಕೀಳಲ್ಲ. ನಮ್ಮ ಸಣ್ಣತನಗಳನ್ನು ಕೊಡವಿ, ಎಲ್ಲರನ್ನು ಪ್ರೀತಿಸೋ ಹೃದಯವಂತಿಕೆ ಬೆಳೆಸ್ಕೋಬೇಕು. ಶಿವು, ಪ್ರಿನ್ಸಿಪಾಲ್ ನನ್ನ ಕರೀತಾ ಇದ್ದಾರೆ. ನೀವು ಒಳಗೆ ಬರೋಕ್ ಮುಂಚೆ ಪ್ರಿನ್ಸಿಪಾಲ್ನ ಪರ್ಮಿಷನ್ ಕೇಳಬೇಕಾಗಿತ್ತು. ಇವು ಬರೀ ಸ್ಕೌಂಡ್ರು, ನಮ್ಮನ್ನು ಏನೇನು ತಿಳ್ಕೊಂಡಿದೀಯೋ? ಕಾಲೇಜಿಂದ ನೀನು ಸಸ್ಪೆಂಡ್ ಮಾಡಿದ್ದೀನಿ ಅಂತ ನೋಟಿಸ್ ಹಾಕಿಲ್ಲ? ಕ್ಲಾಸ್ ಮೇಲೆ ಬಂದು ಕೂತ್ಕೊಳ್ಳೋದಕ್ಕೆ ಎಷ್ಟೋ ಧೈರ್ಯ ನಿಮಗೆ ಸರ್? ಅದು ಕ್ಷಣ ಪೊಲಿಟಿಕಲ್ ಇನ್ಸೆನ್ಸ್ ಅಂತೀಯಾ? ಈ ಕಾಲೇಜ್ ಹೇಗೆ ನಡೆಸಬೇಕು ಅಂತ ಒಬ್ಬ ರಾಜಕಾರಣಿಯಿಂದ ನಾನು ಪಾಠ ಕಲ್ತ್ಕೋಬೇಕಾಗಿಲ್ಲ. ನಿನ್ನನ್ನು ಕ್ಲಾಸ್ಗೆ ಸೇರಿಸ್ಕೋಬೇಕು ಅಂತ ಒಬ್ಬ ಪುಡಾರಿ ಫೋನ್ ಮಾಡಿದ ತಕ್ಷಣ ನೀನು ಭಾರಿ ಮುಂದ ಅಂತ ತಿಳ್ಕೊಂಬಿಟ್ಟೆ. ನಾನು ನಿನ್ನನ್ನು ಕ್ಲಾಸ್ಗೆ ಸೇರಿಸೋದಿಲ್ಲ ಸರ್. ಏನಾಗುತ್ತೋ ನಾನು ನೋಡೇ ಬಿಡ್ತೇನೆ. ಆದಿನೇ ನೀನು ಬಂದು ಸರ್ ನಾನು ತಪ್ಪು ಮಾಡಿದ್ದೀನಿ ಕ್ಷಮಿಸಿ ಅಂತ ಕೇಳ್ಕೊಂಡಿದ್ದೆ, ಬಹುಶಃ ನಾನು ಕ್ಷಮಿಸ್ತಿದ್ನೋ ಏನೋ. ಬಟ್ ನಾಟ್ ನೌ. ಎಲ್ಲದ ಹಗರಣ ಮಾಡಿ ನಮ್ಮದೇ ಇದ್ದಿದ್ದ ಕಾಲೇಜಿನ ವಾತಾವರಣ ಕೆಡಿಸಿ ಬೇಗ ಎತ್ತಿದೀಯ. ನನ್ನಂಥವನಿಗೆ ಕ್ಷಮೆ ಇಲ್ಲ. ಹೊಟ್ಟ
No, no. I said get out. ತಪ್ಪು ತಪ್ಪು ತಪ್ಪು. ಕಾಲೇಜಿನ ಬಗ್ಗೆ ಕಾಳಜಿ ಇರಬೇಕು ನಿಜ, ಆದ್ರೆ ಕಾಲೇಜೇ ಪ್ರಪಂಚ ಆಗೋದಿಲ್ವಲ್ಲ. ಅವರು ಬೌಂಡ್ರಿನಲ್ಲಿ ಅವರಿದ್ದಿದ್ರು ಚೆನ್ನಾಗಿರ್ತಿತ್ತು. ಅದು ಬಿಟ್ಟು ಮೊಸಳೆ ಮಡುವಿನ ಆಳಕ್ಕೆ ಕೈ ಹಾಕಿದ್ರೆ ಹಾಗೆ ಭಾರಿ ತಪ್ಪು ಮಾಡಿಬಿಟ್ರು ಪ್ರಿನ್ಸಿಪಾಲ್. ಶಿವು ಬಾಚ, ಇಬ್ಬರು ಒಳಗಡೆ ಬನ್ನಿ, ಸ್ವಲ್ಪ ಮಾತಾಡೋದಿದೆ. ಏನ್ ಮಿಸ್ಟ್ರಿ, ನೀವು ವಿದ್ಯಾರ್ಥಿಗಳ ವಿಷಯದಲ್ಲಿ ಇಷ್ಟು ತಲೆ ಕೆಡಿಸ್ಕೊಂಡ್ರೆ ಹೇಗೆ? ಅವರು ಮಕ್ಕಳು, ಇವತ್ತು ಗಲಾಟೆ ಮಾಡ್ತಾರೆ ನಾಳೆ ಒಂದಾಗ್ತಾರೆ. ಹಾಗೆಲ್ಲ ದಾಸರೆ, ನೀವು ಒಂದಿನನಾದ್ರೂ ನಿಮ್ ರಾಮನನ್ನು ಬಿಟ್ಟಿರ್ತೀರೇನು? ಹಾಗೆ ನಂಗೂ ನನ್ನ ವಿದ್ಯಾರ್ಥಿಗಳು ನಿಮ್ ರಾಮನಷ್ಟೇ ಮುಖ್ಯ, ನಾನು ಅವ್ರನ್ನಷ್ಟೇ ಪ್ರೀತಿಸ್ತೀನಿ. ಎಲ್ಲರನ್ನೂ ಪ್ರೀತಿಸ್ತೀರಾ? ಯಾಕೆ ಅನುಮಾನನ? ಇದುವರೆಗೂ ಇತ್ತು, ಈಗಿಲ್ಲ. ಇನ್ನೂ ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿರ್ತೀರಿ ಮಿಸ್ಟ್ರೆ? ಈ ಜಂಜಾಡದಲ್ಲಿ ಸಿಕ್ಕು ತುಂಬಾ ಬರುವಾಗಿದ್ದೀರಿ, ಒಂದು ಮದುವೆ ಆಗಬಾರ್ದೆ? ನನಗೂ ಆಸರೆ, ಮನಸ್ಸಿಗೂ ಹಿತ. ಮದುವೆ ಏನು ಆಗ್ಬೋದು ದಾಸರೆ, ಆದ್ರೆ ನನ್ನನ್ನು ಮೆಚ್ಚಿ ಬರೋಳು, ನನ್ನ ಆದರ್ಶನೂ ಮೆಚ್ಚಬೇಕಲ್ಲ. ಎಲ್ಲ ಕ್ರಾಂತಿಕಾರರು ಮದುವೆ ಮಾಡಿಕೊಂಡೇ ಕ್ರಾಂತಿ ಮಾಡ್ತಾ ಇದ್ದಿದ್ದು, ಆದ್ರೆ ನಿಮ್ಮ ಹಾಗೆ ಯಾರು ಮದುವೆ ಹಿಂಜರಿಲಿಲ್ಲ. ಅಯ್ಯೋ, ನಾನು ಕ್ರಾಂತಿ ಪುರುಷ ಅಲ್ಲ ದಾಸರೆ, ಇಷ್ಟಕ್ಕೂ ನನ್ನ ಹೆಜ್ಜೆ ಅನುಸರಿಸಿ ಬರೋಳು ಯಾರಿದ್ದಾರೆ ಹೇಳಿ. ಏನೋ ಇದೆಲ್ಲ, ಏನಾಯ್ತು ಏನಾಯ್ತು? ಪೊಲೀಸರು ಸರ್, ಹೋಟ್ಲ ಹತ್ರ ಸರ್, ಗಲಾಟೆ, ಶಿವು ಸರ್, ನಮ್ಮ ಹುಡುಗರು ಸರ್. ಅಲ್ಲೇನಾಗ್ತೀರಿ? ನೋಡ್ಕೊಂಡ್ಬರ್ತೀನಿ, ಹೋಗಿ ನಾವು ನೋಡ್ಕೋ. ನೀವು ಗಲಾಟೆ ಒಳಗಡೆ ಇರ್ಲಿಕ್ಕೆ ಆಗೋದಿಲ್ವಾ ನಿಮ್ಗೆ? ಅಲ್ಲ, ಗಲಾಟೆ ನಡೀತಾ ಇದೆ, ದಯವಿಟ್ಟು ಒಳಗಡೆ ಹೋಗಿ. ಗೊತ್ತಿದ್ರು ಹೇಳಲ್ಲ, ಹೇಳಲ್ಲ ಇಲ್ಲ. ಕಾಫಿ ಕುಡಿಯಕ್ ಹೋಗಿದ್ದು ಸರ್, ಎಲ್ಲ ಕಾಫಿ ಹೇಳಿದ್ವಿ ಸರ್. ಆಗ ನೀವು ಬುದ್ಧಿದ್ದೀಯಾ? ಯಾಕೆ ಸರ್? ಅವ್ರಿಗೆ ಯಾಕೋ ಸ್ಟೀಲ್ ಲೋಟ, ಮತ್ತೆ ಅಲ್ಲಿನ ಲೋಟ ಕೊಡು. ಆಯ್ತು ಸರ್. ಏನಾಗಿದೆ ನಿಮಗೆಲ್ಲ? ಖಂಡಿತ ಗುಡ್ಡ ಮಾಡ್ತಾ ಇದ್ದೀರಾ? ಈ 21ನೇ ಶತಮಾನದಲ್ಲೂ ಶಿಲಾಯುಗದ ತರ ಆಡ್ತಾ ಇದ್ದೀರಾ? ಏ ಮಾಚ, ಏನೋ ಗಲಾಟೆ ನಿಂದು. ಯಾರು ಸರ್ ಗಲಾಟೆ ಮಾಡಿದವರು? ನೀವಾ ನಾವಾ? ಏಯ್, ಕಂಡ್ ಕಂಡೆಲ್ಲ ಕಲ್ತೂರಿ, ನೀವೆಲ್ಲ ದಾಂಗ್ಲೆ ಎಬ್ಸಿ, ಈಗ ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ನವರೇ ಗಲಾಟೆ ಮಾಡಿದ್ರು ಅಂತೇನೋ ಬದ್ಮಾಷ್. ರೇ ಇನ್ಸ್ಪೆಕ್ಟ್ರೆ, ಹುಷಾರಾಗಿ ಮಾತಾಡ್ರಿ.
ನಾನ್ ಗಾನ ಮನಸ್ಸು ಮಾಡಿಬಿಟ್ರೆ ಒಂದೇ ದಿನದಾಗ ನಿಮಗೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ. ನಮ್ಮ ಮಾವ ಮಿನಿಸ್ಟರ್ ಗೊತ್ತಾ? ಏಯ್ ನಿಮ್ಮ ಮಾವ ಯಾಕೋ, ನಮ್ಮ ಮಾವನು ಮಿನಿಸ್ಟರ್ ಗೊತ್ತಾ? ಯಾರ ಮಾವನ ಕೈ ಮೇಲೆ ಅಂತ ನೋಡೇ ಬಿಡೋಣ. ಹೋಗ್ಲಿ ಬಿಡಿ ಸರ್, ನಮ್ ನಮ್ಮಾಗ ಯಾಕೆ ವಾದ? ನಮ್ಮ ಹುಡುಗರನ್ನೆಲ್ಲ ಬಿಟ್ಬಿಡಿ, ನಾವು ಒಂಟಾಯ್ತೀವಿ. ಆಗ ಬಾದಾರಿಗೆ ಆದ್ರೆ ಸುಮ್ಮನೆ ಬಿಟ್ಕೊಡಕ್ ಆಗೋದಿಲ್ಲ. ನಿಮ್ಮ ಹುಡುಗರ ಪರವಾಗಿ ಇನ್ನು ಮುಂದೆ ಗಲಾಟೆ ಮಾಡೋದಿಲ್ಲ ಅಂತ ನೀನು ಮುಚ್ಚಳಿಕೆ ಬರ್ಕೊಡು, ಬಿಟ್ಬಿಡ್ತೀನಿ. ನಾವ್ ಯಾಕೆ ಸರ್ ಮುಚ್ಚಳಿಕೆ ಬರ್ಕೊಡ್ಬೇಕು? ಮುಚ್ಚಳಿಕೆ ಬರ್ಕೊಟ್ರೆ ತಪ್ಪು ನಮ್ದು ಅಂತ ಆಯ್ಕಿಲ್ವಾ? ಕಾಲೇಜ್ನಾಗ ಏನಾಯ್ತು ಅಂತ ಗೊತ್ತಾ ಸರ್ ನಿಮ್ಗೆ? ಹೋಟ್ಲಾಗ ಏನಾಯ್ತು ಅಂತ ಗೊತ್ತಾ? ಅಷ್ಟೆಲ್ಲಾಗಿ ತಪ್ಪು ನಮಗೆ ಆಗಿರ ಅದೆಲ್ಲ ನನಗೆ ಬೇಕಾಗಿಲ್ಲ. ಯಾರು ಸರಿ ಯಾರು ತಪ್ಪು ಅಂತ ಹೇಳಬೇಕಾದ್ರೆ ನಿಮ್ಗೆ ಸಂಬಂಧಪಟ್ಟವ್ರನ್ನ ಕರಿಬೇಕು, ಅವ್ರಿಗೊಂದು ಸಾಕ್ಷ್ಯ ಹೇಳಬೇಕು. ನಿಮ್ಮ ಪರವಾಗಿ ಯಾರೋ ಸಾಕ್ಷ್ಯ ಹೇಳ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಅದಕ್ಕೆ ನಾನು ಹೇಳೋದು, ನೀನು ಇವ್ರ ಪರವಾಗಿ ಒಂದು ಮುಚ್ಚಳಿಕೆ ಮಾಡ್ಕೊಡು, ನೀನು ಕರ್ಕೊಂಡು ಹೋಗು. ಇಲ್ಲೇ ಹೋದ್ರು ನಿನ್ನ ಇಷ್ಟ. ಲೆಟ್ ಲಾ ಟೇಕ್ ಇಟ್ಸ್ ಓನ್ ಕೋರ್ಸ್. ಆಗ್ಲಿ ಸರ್, ನೀವು ಹೇಳ್ದಂಗೆ ಆಗ್ಲಿ, ಆದ್ರೂ ನನ್ ಹೊಟ್ಟೆ ಉರಿತಾ ಇದೆ. ನನ್ನ ನಮ್ಮ ಹೊಟ್ಟೆ ಉರಿ ನೀರನ್ನು ಉರಿಸೋ ಬೆಂಕಿ ಆಗಬಾರ್ದು ಮಾಚ, ಕರ್ಕೊಂಡು ಹೋಗು. ಕೃಷ್ಣಮೂರ್ತಿ ಮಾಚ ಒಪ್ಕೊಂಡಿದ್ದಾನೆ ಇನ್ನೇನು ಗಲಾಟೆ ಆಗೋದಿಲ್ಲ ಅಂತ. ನೀವು ಜೀಪಲ್ಲಿ ಹೋಗಿ ಒಂದು ಅನೌನ್ಸ್ಮೆಂಟ್ ಕೊಟ್ಬಿಡಿ. ಆಗ್ಲಿ ಸರ್. ನೀನು ಯಾವಾಗ ಏನ್ ನಡೆಯುತ್ತೆ ಅನ್ನೋದು ಗೊತ್ತಾಗಿದ ಮೇಲೆ ನನ್ನ ಪಿ ಆಗಿ ಏನು ಪ್ರಯೋಜನ? ಹೊಸ ಇನ್ಸ್ಪೆಕ್ಟರ್ ಸರ್ ಸತ್ಯಮೂರ್ತಿ ಅಂತ ತುಂಬಾ ಜೋರು. ಪೊಲೀಸ್ ಸ್ಟೇಷನ್ ತಾನೆ? ಹೌದು ಸರ್. ಬನ್ನಿ, ಡ್ರಾಪ್ ಕೊಡ್ತೀನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ಕೃಷ್ಣಮೂರ್ತಿ ಸರ್, ಹಾಮಿ. ಎಸ್ ಸರ್. ಸತ್ಯಮೂರ್ತಿ ಸರ್, ನಿನ್ನೆ ರಾತ್ರಿ ಶಾಂತವಾಗಿ ಮಲಗಿದ್ದು ಊರು ಬೆಳಗ್ಗೆ ಮೈಮುರಿದು ಹೇಳ್ತಾ ಇದ್ದ ಹಾಗೆ ಗಲಾಟೆನ್ ಕಾಣಬೇಕು ಅಂದ್ರೆ ನೀನು ಒಂದು ಗಂಟೆಯಲ್ಲಿ ಗಲಾಟೆನ ತಹಬದಿ ತಂದ್ರಂತೆ. ವೆರಿ ಗುಡ್. ಆದ್ರೂ ನಿನ್ ಸ್ವಲ್ಪ ವ್ಯವಹಾರ ಜ್ಞಾನ ಕಡಿಮೆ. ಅರ್ಥವಾಗಿಲ್ಲ ಸರ್. ಆಗೋಲ್ಲ ರೀ, ನಿಮ್ಗೆ ಬರೀ ಥಿಯರಿ ನೋಡಿ. ಇಂಥ ವಿಷಯನ ನನ್ನ ಬಳಿ ಬಂದಾಗ್ಲಿ ಹೇಳಿ, ಕೊನೆ ಪಕ್ಷ ಫೋನ್ ಮಾಡಾದ್ರೂ ಹೇಳಬಾರ್ದಾಗಿತ್ತು ಇನ್ಸ್ಪೆಕ್ಟ್ರೆ. ಪ್ರಾಕ್ಟಿಕ ಏನು ಅಂದ್ರೆ, ನಾಳೆ ಬೆಂಗಳೂರು ಕಲ್ಲಿನ ಬಿಲ್ಡಿಂಗ್ ನಲ್ಲಿ ಉತ್ತರ ಹೇಳೋನು ನಾನು. ಇಂಥ ಸಮಯನೇ ಕಾಯ್ತಾ ಇರ್ತಾರೆ ವಿರೋಧ ಪಕ್ಷದವರು. ನೀವು ಹೇಳ್ತಾ ಇದ್ದೀರಿ, ಗಲಾಟೆ ಆಯ್ತು, ತಪ್ಪು ತಪ್ಪು ಹಿಡ್ಕೊಂಡು ಬಂದೆ, ಮುಚ್ಚಳಿಕೆ ಬರೆಸ್ಕೊಂಡೆ, ಬಿಟ್ಟೆ. ತಪ್ಪು ಅನ್ನೋದಾದ್ರೆ ಚಚೆ, ತಪ್ಪು ಅಂತ ನಾ ಹೇಳಿಲ್ಲ. ನಾಳೆ ದಿನ ಮುಚ್ಚಳಿಕೆ ಬರ್ಕೊಟ್ಟ ಜನ ಇನ್ಸ್ಪೆಕ್ಟರ್ ಬಲಾತ್ಕಾರದಿಂದ ಮುಚ್ಚಳಿಕೆ ತಗೊಂಡ್ರು ಅಂದ್ರು. ಆಗೇನ್ ಮಾಡ್ತೀರಿ? ಅದಕ್ಕೆ ಹೇಳೋದು ಪಾತ್ರಗಾರನಿಗೆ ಬುದ್ಧಿ ಮೊಂಡ ಅಂತ. ಈಗ ಆ ಪ್ರಿನ್ಸಿಪಾಲ್ ನೋಡಿ, ಒಬ್ಬ ಹುಡುಗನ ಸಸ್ಪೆಂಡ್ ಮಾಡಿದ್ರು. ನಾನು ಈ ನಗರದ ಪ್ರಜಾಪ್ರತಿನಿಧಿಯಾಗಿ ಅವರ ಹತ್ರ ಹೋಗಿ ಆ ಹುಡುಗನ ಬಗ್ಗೆ ಕೇಳ್ಕೊಂಡೆ. ಅದಕ್ಕೆ ಅವರು ಕಾಲೇಜಿನಲ್ಲಿರೋ ರೂಲ್ಸ್ಗಳ ಬಗ್ಗೆ ದೊಡ್ಡದಾಗಿ ಲೆಕ್ಚರ್ ಕೊಟ್ರು. ಏನಾಯ್ತು, ಬಿಸಿ ರಕ್ತದ ಕಾವು ಇನ್ನೊಬ್ಬರ ಬಂಡವಾಳವಾಯಿತು. ಅದಕ್ಕೆ ನಾನು ನಿಮ್ಗೆ ಹೇಳೋದು, ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹೀಗಲ್ಲಪ್ಪ ಹೀಗೆ ಅಂತ ನಾನು ಹೇಳ್ಬೋದು. ಇನ್ನು ಮುಂದೆ ಹಾಗೆ ಮಾಡ್ತೀನಿ ಸರ್. ಈ ವಿಷಯ ಇಲ್ಲಿಗೆ ಮುಗಿಯುತ್ತೆ ಅಂತ ನನಗನ್ಸೋದಿಲ್ಲ. ಜಗತ್ನಲ್ಲಿ ಬಹಳ ಜನ ಬುದ್ಧಿವಂತರಿದ್ದಾರೆ ಸತ್ಯಮೂರ್ತಿಗಳೇ. ಹಾ, ನೀವು ಬುದ್ಧಿವಂತರೇ, ಆದ್ರೂ ನಿಮಗಿಂತ ಹೆಚ್ಚಿನ ಬುದ್ಧಿವಂತರನ್ನ ಆಗಾಗ ಭೇಟಿ ಮಾಡ್ತಾ ಇರಿ. ನೀವು ಒಳ್ಳೇದಕ್ಕೆ ಹೇಳಿದೆ ಅಷ್ಟೇ. ಬರಲ್ಲ ಸರಿ ಸರ್. ಕೃಷ್ಣಮೂರ್ತಿ ಸರ್, ಇನ್ನು ಮುಂದೆ ಎಂ ಎಲ್ ಎ ಸಾಹೇಬರ ಬಗ್ಗೆ ಹುಷಾರಾಗಿರೋದು ವಾಸಿ. ಆಗ್ಲಿ ಸರ್. ನಾವು ಆ ಅನ್ನೋಂಗಿಲ್ಲ, ನೋ ಅನ್ನೋಂಗಿಲ್ಲ, ಗಲಾಟೆ ಮಾಡ್ತಾರೆ, ಬೊಬ್ಬೆ ಹಾಕ್ತಾರೆ. ನಾವು ಬೇಕು ಅಂತ ಅಲ್ಯೂಮಿನಿಯಂ ದೊಡ್ಡದಲ್ಲಿ ಕಾಪಿ ಕೊಟ್ಟದ ಚೇ ಎಲ್ಲಾದ್ರೂ ಉಂಟೆ. ಆಗ ನಿಮ್ಮ ಹತ್ರ ಇದ್ದಿದ್ದೆ ಅದು. ಹಳೆ ಶೋ ಕೇಸ್ಗೆ ಹೊಸ ಕನ್ನಡಿ ಹಾಕ್ಸಿದ್ದೆ. ಒಂದೇ ಕಲ್ಲು ಮುಚ್ಚು ನೂರು ಸಾಕ್ರಿ ಆಗೋ ಸ್ವಾಮಿ. ಸಾಕ್ರಿ ಅಲ್ಲ ಪನಲಾಲ್, ಈರುಳ್ಳಿ. ನನ್ನ ಅಂಗಡಿಲಿರೋ ಈರುಳ್ಳಿ ಮುಟ್ಟೆನೆಲ್ಲ ಹೊತ್ಕೊಂಡು ಹೋದ್ರು. ಚೇ ಈ ತೀರಾ ಅನ್ಯಾಯ ಆಗೋಗ್ಬಿಡ್ತು.
ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋ ಜನ ನಾವು. ನಮ್ಗೆ ಇಲ್ಲೂ ನುಕ್ಸಾನು ಅಲ್ಲೂ ನುಕ್ಸಾನು, ಇದನ್ನೆಲ್ಲ ಯಾರು ಕಟ್ಕೊಡ್ತಾರೆ ಸ್ವಾಮಿ ನಮ್ಗೆ? ಯಾರು ಯಾಕೆ ಕಟ್ಕೊಡ್ತಾರೆ ಸುಬ್ರಾವ್? ನಿಮ್ಮ ನುಕ್ಸಾನ್ ನೀವೇ ಭರ್ತಿ ಮಾಡ್ಕೋಬೇಕಪ್ಪ. ಈಗ ನಿಮಗೆ ತೊಂದರೆ ಆಯ್ತು, ನನ್ನ ಹತ್ರ ಬಂದ್ರಿ. ಯಾಕೆ ಹೇಳಿ, ನಾನು ನಿಮ್ಮ ಪ್ರಜಾಪ್ರತಿನಿಧಿ ಅಂತ. ಆದ್ರೆ ಅವರು ತಮ್ಮ ಸಮಸ್ಯೆಗೆ ತಾವೇ ಪರಿಹಾರ ಮಾಡ್ಕೊಳ್ಳಿಕ್ಕೆ ಹೋದ್ರು. ಏನಾಯ್ತು, ದೊಂಬಿ ಗಲಾಟೆ ಕೆಟ್ಟ ಜನ. ಅವರು ಒಂಥರ ಕೊಳಕ ಮಂಡಲ ಇದ್ದ ಹಾಗೆ ಸುಬ್ರಾವ್. ಮಹಾನ್ ವಿಷ, ಅವ್ರನ್ನ ಒಂದೇ ಏಟಿಗೆ ಬರೀ ಸಾಯಿಸಬೇಕು. ಇದನ್ನೆಲ್ಲ ಇಷ್ಟೊಂದು ವಿವರವಾಗಿ ನಾನು ನಿಮ್ಗೆ ಹೇಳಬಾರದು. ಏನ್ ಮಾಡ್ತೀರಿ ನೀವು ಅಂದ್ರೆ ನನಗೆ ಪಂಚ ಪ್ರಾಣ ಅಲ್ವೇನಪ್ಪ. ಆ ಹುಡುಗನ ಕರೆಸಿ ನೀವನ್ನ ಮತ್ತೆ ತಿಳಿಸಿ ಹೇಳ್ಬೋದಿತ್ತಲ್ಲ ಸರ್. ಅದು ಹೇಗೆ ರಾಮರಾವ್, ರಾಜಕೀಯದಲ್ಲಿ ನಮ್ಗೆಲ್ಲರೂ ಬೇಕಪ್ಪ. ನೀವೇ ಏನ್ ಮಾಡಬೇಕೋ ಮಾಡಿ ಸ್ವಾಮಿ. ನಾನು ಹೇಗಿದ್ರು ನಿಮ್ ಹಿಂದೆ ಇದ್ದೇ ಇರ್ತೀನಲ್ಲ. ನಮಸ್ಕಾರ ಸ್ವಾಮಿ. ಮಾಚ ಸ್ವಾಮಿ, ಮಾಚಣ್ಣ, ಮಾಚ ದೇವ್ರು. ಆ ಪೊಲೀಸ್ ಇನ್ಸ್ಪೆಕ್ಟರ್ ಹೆದರ್ಕೊಂಡು ಮುಚ್ಚಳಿಕೆ ಪತ್ರ ಬರ್ಕೊಂಡು ಬಂದಿದೆಯಲ್ಲ, ಏನ್ ಹೇಳಿ ನಿನ್ ಬುದ್ಧಿಗೆ? ನಿನಗೆ ನೀನೇ ಲೀಡ್ರು, ನಿನ್ನೆ ನಾವೆಲ್ಲ ಯಾಕೆ ಬೇಕು ಹೇಳಪ್ಪ ನಿನಗೆ? ತಪ್ಪಾಗೋಯ್ತು ಸ್ವಾಮಿ, ಇನ್ನು ಏನಾದ್ರೂ ನಿಂತಾಕೇ ಬಂದು ಒಪ್ಪಿಸ್ಕೋತೀನಿ. ನೀವ್ ಹೇಳ್ದಂಗೆ ಶಿವರು ಕರ್ಕೊಂಡ್ ಬಂದಿವ್ನು. ಓ ಶಿವು, ಹುಡುಗರೆಲ್ಲ ಬಂದ್ಯಾರೇನಪ್ಪ? ಇದೇನ್ ಶಿವು ಇದು, ನಿಮ್ಮ ನೋಡಿದ್ರೆ ನನ್ನ ಕರುಳೆಲ್ಲ ಕಿವುಚಿ ಹೋಗುತ್ತಲ್ಲ ಶಿವು. ಛೇ 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 ಛೇ, ಏನ ನ್ಯಾಯ ಏನ ನ್ಯಾಯ? ಈಗ ಗೊತ್ತಾಯ್ತಾ, ಈಗ ಗೊತ್ತಾಯ್ತಾ? ಒಂದು ಮಾತು ತಿಳ್ಕೊಂಬಿಡಿ, ಎಂದಿಗೂ ಅವರು ಬೆಳ್ಳಿ ಮಂಟಪದಲ್ಲಿ ಚಿನ್ನದ ದೇವರು, ನಮ್ಮ ಮಣ್ಣಿನ ಗುಡಿನಲ್ಲಿ ಕಲ್ಲಿನ ದೇವರು. ಅದಕ್ಕೆ ಅವರು ಕಲ್ಲು ಬೀರೋದಿಲ್ಲ, ಲಾಕಪ್ಪಗೆ ಹೋಗೋದಿಲ್ಲ, ಮುಚ್ಚಳಕ್ಕೆ ಬರ್ಕೊಡೋದಿಲ್ಲ. ನಾವು ಏನ್ ಮಾಡಿದ್ರು ತಪ್ಪಾಕಂತಾರೆ ಸರ್? ನಮ್ಮ ಹಕ್ಕುಗಳನ್ನು ನಮ್ ಕೊಡಿ ಅಂತ ಕೇಳೋ ಅಧಿಕಾರನೇ ಇಲ್ಲದೆ ಹೋಗಿದೆ. ನಮ್ಮನ್ನು ಕೀಳಿದ್ರು ಅಂತ ಕೇಳಕ್ಕಂತಾರೆ. ನಮ್ಗಿಂತ ಆ ಗುಬ್ಬಿನೇ ವಾಸಿ ಸರ್. ಕೋಪ, ಈ ಕೋಪ ಬೇಕು ಶಿವು. ಈ ಗುಬ್ಬಿಯಿಂದಲೇ ಬ್ರಹ್ಮಾಸ್ತ್ರ ಬರಬೇಕು. ನಿಮ್ಗೆಲ್ಲ ಅನ್ಯಾಯ ಆಗ್ತಾ ಇದೆ, ಒದ್ದು ಕೇಳಿ. ಆ ಶಕ್ತಿ ಎದುರು ಯಾವ ಶಕ್ತಿ ಆದ್ರೂ ತಲೆ ತಗ್ಗಿಸ್ಲೇಬೇಕು. ಬಗ್ಗೆ ಬಡೀರಿ, ಏನು ಯೋಚನೆ ಮಾಡಬೇಡಿ. ಹಾಗಿದ್ರು ನಾನು ನಿಮ್ಮ ಹಿಂದೆ ಇದ್ದೇ ಇರ್ತೀನಲ್ಲ. ನೋಡಪ್ಪ ಶ್ಯಾಮ್, ಶ್ರೀನಿವಾಸಯ್ಯನವರು ಹೇಳಿದ್ದನ್ನೆಲ್ಲ ನಾನು ನಿನಗೆ ಹೇಳಿದ್ದೇನೆ. ಇನ್ಮೇಲೆ ನೀನು ಅವ್ರನ್ನ ಎಲ್ಲಿಟ್ಟಿರ್ಬೇಕು ಅಲ್ಲಿಟ್ಟಿರ್ಬೇಕು. ಸರಿಯಪ್ಪ, ನಾನು ನೋಡ್ಕೊಳ್ತೀನಿ ಅವ್ರಂತಾನೆ. ಆದಷ್ಟು ದೂರ ಇಟ್ಟಿರ್ಬೇಕು. ಸರಿಯಪ್ಪ, ಅಷ್ಟು ಬುದ್ಧಿ ಇಲ್ಲ ಅಂತಕೊಂಡ್ರೆ ನನಗೆ ಮರಿಬೇಡ. ತುಂಬಾ ಕಷ್ಟ ಅಪ್ಪ, ನೀನಿಲ್ಲ ಕ್ಲಾಸ್ಗೆ ಹೋಗೋದು ಅಂದ್ರೆ ಯಾರು ಹೋಗ್ತಾರೆ ಕ್ಲಾಸ್ಗೆ? ಎಲ್ಲರೂ ನಮ್ಮವ್ರೆ ಅಲ್ವಾ? ಶ್ಯಾಮ ಜೀವನ ಹತ್ರ ಒಂದ್ ಮಾತು ಹೇಳಿದ್ರೆ ಆಯ್ತಷ್ಟೇ. ಏ ಅಲ್ಲೋಡ, ಶ್ಯಾಮ ಬರ್ತಿದ್ದಾನೆ. ಏ ಶ್ಯಾಮ ನಿಲ್ಲೋ. ಏನು ಏ ಶ್ಯಾಮ, ಶಿವಗ ಅದನ್ನೇ ಏಕೆ, ನಾವ್ ಯಾರು ಕ್ಲಾಸ್ಗೆ ಹೋಗ್ತಿಲ್ಲ. ನೀನು ಹೋಗ್ಬೇಡ, ನಿಮ್ಮವ್ರಿಗೂ ಹೇಳು. ನಾವ್ ಯಾಕೆ ಹೋಗ್ಬಾರ್ದು? ಅವ್ನ್ ಮಾಡಿ ತಪ್ಪಿಗೆ ಅವ್ನ್ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಶ್ಯಾಮ ಹೋಗೇ ಹೋಗ್ತೀವಿ. ಶ್ಯಾಮ ನೋಡು, ನಮ್ ಮಾತು ಕೇಳು. ನಾವೆಲ್ಲ ಸೇರಿ ತಾನೇ ಬೆಟ್ ಕಟ್ಕೊಂಡಿದ್ದು, ಈಗ ನೀನ್ ಕ್ಲಾಸಿಗೆ ಹೋಗ್ತೀನಿ ಅಂದ್ರೆ ನನಗಾದ ಅನ್ಯಾಯ ನಿನ್ಗಾದಂಗಲ್ವೇನು? ನೀವ್ಯಾರು ನಾವ್ಯಾರು ಅನ್ನೋದು ನಮಗೀಗ ಚೆನ್ನಾಗಿ ಗೊತ್ತಾಗಿದೆ. ಶ್ಯಾಮ ಶ್ಯಾಮ್, ಇವ್ರಿಗೋಸ್ಕರ ನಾವು ಸ್ಟ್ರೈಕ್ ಮಾಡ್ಬೇಕಂತೆ. ಇಷ್ಟು ವರ್ಷ ಮಾಡಿದ್ದೆ ಸಾಕಾಗಿದೆ, ಈಗ ಇದು ಬೇರೆ. ಶ್ಯಾಮ, ಒಳಗಡೆ ಹೋಗೋದ್ರಿಂದ ನಿಮ್ಗೂ ಒಳ್ಳೇದಾಗೋದಿಲ್ಲ, ನಮಗೂ ಒಳ್ಳೇದಾಗೋದಿಲ್ಲ. ಬ್ಯಾಡ ಗುರು, ಪ್ಲೀಸ್ ಬಂದ್ರು ಇವತ್ತು ಅದೇನಾಗುತ್ತೆ ಅಂತ ನೋಡೇ ಬಿಡೋಣ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸಿಟನ್. ಹುಡುಗರನ್ನೆಲ್ಲ ಹೊರಗೆ ಹೇಳ್ಬೇಕು. ಏ ಬನ್ನ ಶಿವು ಏನ್ ಗಲಾಟೆ?
ನಮ್ಮ ಮೇಲೆ ನಡೀತಿರೋ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಪ್ರತಿಭಟಿಸ್ತೀವಿ. ಶಿವು ಶ್ಯಾಮ ನೀವೆಲ್ಲ ಒಳ್ಳೆ ವಿದ್ಯಾರ್ಥಿಗಳು ಅನ್ಕೊಂಡಿದ್ದೆ, ಇದೇನಾ ಇದೇನಾ ಪ್ರತಿಭಟನೆ ಮಾರ್ಗ? ಇದು ಮೊದಲೇ ಅಂತ ಸರ್, ನಮ್ಮ ಮೇಲೆ ನಡೆದಿರೋ ಪೊಲೀಸ್ ದೌರ್ಜನ್ಯದಿಂದ ನಮ್ಮ ಹೊಟ್ಟೆ ಉರಿತಾ ಇದೆ ಸರ್. ನಿಮ್ ಒಬ್ಬರಿಗೆ ನಾ ಹೊಟ್ಟೆ ಉರಿತಾ ಇರೋದು, ನಮ್ಗೇನು ಹೊಟ್ಟೆ ಇಲ್ವೇ ಇಲ್ಲ. ಆಯ್ತು ಆಯ್ತು ಆಯ್ತು, ನಿಮ್ ಮನಸ್ಸಿನಲ್ಲಿರೋ ವಿಷ ಕಕ್ಕೋವರೆಗೂ ನಿಮ್ಮಿಬ್ರಿಗೂ ಸಮಾಧಾನ ಇಲ್ಲ ಅಂತ ಕಾಣುತ್ತೆ. ಸರಿ, ನಾನು ನಿಮ್ಗೊಂದು ಅವಕಾಶ ಕೊಡ್ತೀನಿ. ಇಲ್ಲೇ ಇದೇ ವೇದಿಕೆ ಮೇಲೆ ನೀವಿಬ್ರು ಬಂದು ನಿಮ್ಗೆ ಅನಿಸಿದ್ದನ್ನು ಮಾತಾಡಿ. ಶ್ಯಾಮ ಮೊದಲು ನೀನು ಬಂದು ಮಾತಾಡಿ. ಹೋಗಮ್ಮ, ಚೆನ್ನಾಗಿ ಗುರು ಹೋಗೋ, ಚೆನ್ನಾಗಿ ಮಾತಾಡೋ. ನಮ್ಮಲ್ಲೂ ಬಡವ್ರು ಇಲ್ವೇನು? ನಾವು ನ್ಯಾಯಕ್ಕಾಗಿ ಕ್ರಾಂತಿ ಮಾಡೋದಕ್ಕೂ ತಯಾರು. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ. ನಮ್ಮನ್ನ ಮಲತಾಯಿ ಮಕ್ಕಳಂತೆ ಕಾಣೋದು ಸರಿಯಲ್ಲ. ಈ ಅನ್ಯಾಯನ ನಾವು ಪ್ರತಿಭಟಿಸ್ತೀವಿ, ಪ್ರತಿಭಟಿಸಲೇಬೇಕು. ಗೆಳೆಯರೇ, ಶ್ಯಾಮ ಮಾತಾಡಿದ್ದಾನೆ. ಅವ್ರ ಮಾತಿನಲ್ಲಿ ನಾವು ಬಡವರೆ ಅಂತ ಒಂದು ಶಬ್ದ ಸೇರಿಸ್ತಾ, ಅವ್ರು ಬಡವರು ಅಂತ ಅವ್ರು ಹೇಳ್ಕೋಬೇಕು. ಆರ್ಥಿಕವಾಗಿ ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ನಾನು ಒಪ್ಕೋತೀನಿ. ಆದ್ರೆ ನಮ್ಮಲ್ಲಿ ಎಲ್ಲರೂ ಬಡವರೇ. ತಲ ತಲಾಂತರದಿಂದ ಅಂಧಕಾರದಲ್ಲಿ ಮುಳುಗಿರೋ ಜನ, ಯುಗ ಯುಗಗಳಿಂದ ತುಳಿತಕ್ಕೆ ಸಿಕ್ಕ ಜನ. ಸ್ವಲ್ಪ ತಲೆ ಎತ್ತಿದ್ರೆ ಸಾಕು, ಮತ್ತೆ ತುಳಿತ. ಈಗ ನಮಗೆ ಚೈತನ್ಯ ಬಂದಿದೆ. ನಿನ್ನೆ ನಡೆದ ಘಟನೆ ಬಗ್ಗೆ ನಮಗೂ ಬೇಸರ ಆಗಿದೆ. ಆದ್ರೆ ಆದ್ರೆ ಹುಡುಗರು ಆ ಮಟ್ಟಕ್ಕೆ ಹೋಗ್ಬೇಕಿದ್ರೆ ಎಷ್ಟು ಮಟ್ಟಿಗೆ ರೋಸಿ ಹೋಗಿರ್ಬೇಕು ಅನ್ನೋದನ್ನ ಯಾಕೆ ಯಾರು ಯೋಚಿಸುತ್ತಿಲ್ಲ? ಅವಮಾನವಾಯ್ತು, ಸ್ವಾಭಿಮಾನಕ್ಕಾಗಿ ಪ್ರತಿಭಟಿಸಿದ್ವಿ. ಶ್ಯಾಮ ಕ್ರಾಂತಿ ಬಗ್ಗೆ ಹೇಳ್ದ, ಆದ್ರೆ ಆ ಕ್ರಾಂತಿಗೂ ಈ ಕ್ರಾಂತಿಗೂ ತುಂಬಾ ವ್ಯತ್ಯಾಸ ಇದೆ. ಲೆಕ್ಕಕ್ಕೆ ನಾವು ಸಾವಿರಾರು ಮಂದಿ ಇದ್ದೀವಿ, ಆದ್ರೆ ಏನು ಪ್ರಯೋಜನ? ದೊಡ್ಡ ದೊಡ್ಡ ಹುದ್ದೆಗಳನ್ನೆಲ್ಲ ಆಕ್ರಮಿಸಿಕೊಂಡಿರೋರು ಇವರು. ನಾವು ಅದೇ ಕೊಳಚೆಗೇರಿಲಿ ನಾಯಿ ಹಂದಿ ಮರಗಳ ತರ ವಾಸ ಮಾಡ್ತಾ ಇದ್ದೀವಿ. ಬನ್ನಿ ಬನ್ನಿ, ನನ್ನ ಗುರುಸು ನೋಡು ಬನ್ನಿ. ಅದರ ಆಕಾಶ ಕಾಣುತ್ತೆ, ರಾತ್ರಿ ನಕ್ಷತ್ರ ಕಾಣುತ್ತೆ. ನಮ್ಮ ಹಿರಿಯರು ಚಿಲ್ಲಿ ತೊಟ್ಟಿದ್ದಾರೆ, ಜೀವ ತೇದು ತೇದು ಅವ್ರ ಬೆನ್ನು ಗೂನಾಗಿದೆ. ಕೂತ್ರೆ ಹೇಳಕ್ಕಾಗಲ್ಲ, ಎದುರು ಕೂರಕ್ಕಾಗಲ್ಲ. ಇದಕ್ಕೆಲ್ಲ ಕಾರಣಕರ್ತರು ಯಾರಂತ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ನಾನು ಕೇಳ್ತಾ ಇದ್ದೀನಿ, ಯಾಕೆ ಇದೆಲ್ಲ, ಯಾಕೆ ಯಾಕೆ? ಶಿವು ಮತ್ತು ಶ್ಯಾಮ್ ಮಾಡಿದ ಮಾತುಗಳನ್ನ ನೀವೆಲ್ಲ ಕೇಳಿದ್ರಿ. ಇದೊಂದು ಗಂಭೀರವಾದ ಸಮಸ್ಯೆ, ಇದು ರಾಷ್ಟ್ರದ ಸಮಸ್ಯೆನೂ ಹೌದು. ಜಾತಿ ಆಧಾರದ ಮೇಲೆ ಯಾವ ರಾಷ್ಟ್ರನೂ ಬೆಳಿಬಾರದು. ಮನುಷ್ಯ ಮನುಷ್ಯನ ನಡುವೆ ದ್ವೇಷ ಬಿತ್ತು ಇಂತಹ ಜಾತಿ ಸಮಸ್ಯೆಗೆ ಕಾರಣಕರ್ತರು ಬೇರೆನೇ ಇದ್ದಾರೆ. ವರ್ಗ ಯಾವುದೇ ಇರಲಿ, ನಾವು ಮಾಡಿದ ತಪ್ಪನ್ನ ನಾವು ಒಪ್ಕೋಬೇಕು, ತಿದ್ದುಕೋಬೇಕು. ಆಗಲೇ ಸುಧಾರಣೆ ಸಾಧ್ಯ ಅಲ್ಲ, ಇಲ್ಲ ಅಂದ್ರೆ ನಿಂತ ನೀರಿನ ತರ ಕೆಟ್ಟು ಹಾಳಾಗಿ ಹೋಗ್ತೇವೆ. ನಿಮ್ಮಿಬ್ಬರಲ್ಲಿ ನನ್ನ ಮನವಿ ಬಂದೆ. ನೀವು ವಿದ್ಯಾಭ್ಯಾಸಕ್ಕಾಗಲಿ ಬಂದವರು, ದಯವಿಟ್ಟು ಓದಿನ ಕಡೆ ಗಮನ ಕೊಡಿ. ಈ ಸಮಸ್ಯೆಯನ್ನ ದೊಡ್ಡವರು ಬಿಟ್ಬಿಡಿ. ನಿಮ್ ದೃಷ್ಟಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಒಂದು ಗೌರವ ಘನತೆ ಇರೋದಾದ್ರೆ ನೀವು ನಿಜಕ್ಕೂ ನನ್ನ ಪ್ರೀತಿಯ ಶಿಷ್ಯರೇ ಆಗಿದ್ರೆ ದಯವಿಟ್ಟು ಇದು ನಿಲುಗೆ ನಿಮ್ಮ ಅನ್ನ ಸಾರ್ ಬರ್ದೇ ಇದ್ದಿದ್ರೆ ಇವತ್ತಿನ ರಂಗೆ ಬದಲಾಗ್ತಿತ್ತು ಕಣ್ರು. ನಮ್ ಪ್ಲಾನ್ ಎಲ್ಲ ತಲೆ ಕೆಳಗಾಗ್ಬಿಡ್ತು. ಇಷ್ಟಕ್ಕೆ ಬಿಡಬಾರ್ದು ಗುರು, ಕಾಲ್ ಕೆರ್ಕೊಂಡಾದ್ರೆ ಆ ಗುಂಪಕ್ಕೆ ತಡಕ್ಲೇಬೇಕು. ಕರೆಕ್ಟ್ ಆಗಿ ಹೇಳಿದೆ ನೋಡ್ರು, ನಮ್ಮಪ್ಪ ಹೇಳಿದ್ದು ನಿಜಾನೇ ಆಗೋಯ್ತು. ಕೊನೆಗೂ ಇವರೆಲ್ಲ ತಮ್ಮ ನಿಜವಾದ ಬಣ್ಣ ತೋರ್ಸೇ ಬಿಟ್ರು. ಅವ್ರನ್ನೆಲ್ಲ ನಮ್ಮ ಹಾಗೆ ಅಂತ ಹತ್ರ ಸೇರಿಸ್ಕೊಂಡ್ವಲ್ಲ, ನಮಗ್ ಬುದ್ಧಿ ಇಲ್ಲ. ನೋಡ್ದ್ರ ಆ ಶಿವು ಏನ್ ಮಾಡ್ದ ಅಂತ? ಆ ಮನ್ ಮಕ್ಳಿಗೆ ಬುದ್ಧಿ ಕಲಿಸದೆ ಹೋದ್ರೆ ನಮ್ಮ ಅಪ್ಪಂಗ್ ಹುಟ್ಟಿದ್ದೇ ಸುಳ್ಳು ಕಣ್ರು. ಓ ಅಲ್ಲೋಡು ರಾಜಪ್ಪನ್ ಕರ ಮತ್ತು ಲಲಿತಾ, ಈ ಹಣ್ಣು ನಿನ್ಗೋಸ್ಕರ ತಂದೆ. ಪರವಾಗಿಲ್ಲದೆ ಇವತ್ತಿದ್ರು ಮನ್ಸ್ ಮಾಡ್ದಿಯಲ್ಲ. ಹಾಗ ಮುಖ ನೋಡ್ತಾ ಇದ್ಯಾ? ನಮ್ಮ ಕಡೆ ಹುಡುಗಿ ಹಣ್ಣು ಕೊಡ್ತಾ ಇದ್ಯಾ? ಅವಳೆ ಕೊಟ್ಟಿದ್ದು ಅಲ್ವೇನೆ? ಏನೇ ಲಲಿತಾ, ನೀನ್ ಕೊಟ್ಟಿಯೇನೆ ಅವನ್ಗೆ? ಅಲ್ಲಿ ಕೊಟ್ಟಿದ್ದು ಅಲ್ಲಿ.
ನಾನು ಕೊಟ್ನ ನೀನಲ್ವೇನು ಕೊಟ್ಟಿದ್ದು ಹಣ್ಣು ಕೊಟ್ಟು ಸುಳ್ಳು ಬೇರೆ ಹೇಳ್ತಾ ಇದ್ಯಾ ಯಾರು ಗಲಾಟೆ ಮಾಡ್ಬಿಡಿ ಆಮೇಲೆ ಹೋಗಿ ಅಯ್ಯೋ ನೀನಾರ ನನ್ ಮಗನ್ ಬದುಕು ಆಯ್ತು ಕುತ್ಕೊಳ್ಳಿ ಬರ್ಕೊಡವ ಆಯ್ತು ಕುತ್ಕೊಳ್ಳಿ ರಾಜಪ್ಪಂಗೆ ಅಂತದೇನು ಏಟ್ ಬಿಟ್ಟಿಲ್ಲಂತೆ ಚಿತ್ತಣ್ಣಂಗೆ ಹೊಟ್ಟೆ ತೂತಾಗುತ್ತೈತಂತೆ ಸಿದ್ದಮ್ಮ ಚಿತ್ರಿಗೆ ಏನಾಗದಿಲ್ಲಂತೆ ಡಾಕ್ಟರ್ ಹೇಳಿದ್ದಾರೆ ನೀನೇನು ಭಯಪಡಬೇಡ ಸುಮ್ಮನಿರು ಈ ಎಲ್ಲಾ ಘಟನೆಗಳ ಹಿಂದಿನ ಮನೋಭಾವನೆ ನನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇದ್ದ ಗೆಳೆಯರ ಇವತ್ತು ಇವತ್ತು ವಿರೋಧಗಳು ಯಾಕಾಗ್ತಾರೆ ಅಂತ ಭಾವನೆಗಳ ಬದಲಾವಣೆ ಬಗ್ಗೆ ಒಂದು ಬಲವಾದ ಪ್ರೇರಣೆ ಇರುತ್ತೆ ಕಾರ್ಯಕಾರಣಗಳ ಸಂಬಂಧಗಳಿಗಿಂತ ಮಿಗಿಲಾದದ್ದು ಇದು ಒಂದು ಸಲ ಕಾಲೇಜಿನ ಡಿಬೇಟ್ನಲ್ಲಿ ನೀವೇ ಇದರ ಬಗ್ಗೆ ಹೇಳಿದ್ರೆ ಜ್ಞಾಪಕ ಇದೆಯೇ ಮಿಸ್ಟರ್ ರಾಮನಾಥ್ ಇದೆಲ್ಲ ಬರೀ ಬಾಯಿ ಮಾತಿಗೆ ಚರ್ಚೆಗೆ ಅಷ್ಟೇ ಇಷ್ಟೆಲ್ಲ ಗೊತ್ತಿದ್ದು ಇಂಥ ಒಂದು ದುರಂತನ ತಪ್ಪಿಸೋಕೆ ಸಾಧ್ಯವಾಗಲಿಲ್ಲವಲ್ಲ ಅನ್ನೋದೇ ನನ್ನ ಕೊರಗು ಇಷ್ಟಕ್ಕೆ ನೀವು ನಿರಾಶ ಆದ ಹೇಗೆ ಹೇಳಿ ಈಗ ವಸ್ತುಸ್ಥಿತಿ ಹೇಗಿದೆ ಅಂತಂದ್ರೆ ಕೌರ್ಯ ನಮ್ಮ ಬದುಕಿನಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ಉಳಿದು ಹೋಗಿದೆ ಹಿಂಸೆಯಲ್ಲೇ ಒಂದು ರೀತಿ ತೃಪ್ತಿ ಕಾಣೋ ಪರ್ವರ್ಷನ್ ಹೇಗೆ ಯಾರನ್ನ ನಮ್ಮ ಅಟ್ಟಿ ಸಿದ್ದ ಸರ್ ಓ ನಮ್ಮ ಅಟ್ಟಿ ಸಿದ್ದ ಬರ ಹೋಗಿದ್ಯಾ ಗೊತ್ತಕ್ಕನ್ನ ಇಲ್ಲ ಸರ್ ಸೀರಿಯಸ್ ಸರ್ ಇನ್ನೂ ಇಲ್ವಾ ಏ ವೆಂಕಟ ದರಿದ್ರದವನೇ ನಿನಗೆ ಸಾವಿರ ಸಾರಿ ಹೇಳಿದ್ದೀನಿ ಇಂಥ ವಿಷಯ ಬೇರೆಯವ್ರಿಗೆ ತಲುಪೋದಕ್ಕೆ ಮುಂಚೆ ನನಗೆ ತಲುಪಬೇಕು ಅಂತ ಅದೇನು ಪಿ ಏನೋ ಏನೋ ಸರಿ ನೀನು ಅಲ್ಲೇ ಇರು ಜಾಗ ಬಿಟ್ಟು ಕದಲ್ಬೇಡ ನನಗೆ ಬಂದೆ ನಿಮ್ಮ ವಾದ ನಾನು ಒಪ್ಕೋತೀನಿ ಮೂರ್ತಿ ಅದು ಇದ್ರ ಜವಾಬ್ದಾರಿ ನಮ್ಮ ಮೇಲೂ ಇದೆ ಅನ್ಸುತ್ತೆ ಇಲ್ಲಿ ನಾಲ್ಕು ಜನ ವಿದ್ಯಾರ್ಥಿಗಳ ಬುದ್ಧಿ ಹೇಳಿ ಅವನ ಸನ್ಮಾರ್ಗಕ್ಕೆ ತರಕ್ಕೆ ಸಾಧ್ಯವಾಗಲಿಲ್ಲ ಅಂದ್ರೆ ನಾನೊಬ್ಬ ಲೆಕ್ಚರ್ ಆಗಿ ಯಾಕೆ ಮುಂದುವರಿಬೇಕು ಹೇಳಿ ನೀವು ಇಷ್ಟು ಭಾವುಕರಾಗ್ತೀರಿ ಅಂತ ನನಗೆ ಅನಿಸಿರ್ಲಿಲ್ಲ ನಮ್ಮೆಲ್ಲರ ಜವಾಬ್ದಾರಿಗೂ ಒಂದು ಎಲ್ಲ ಇದೆ ಅದ್ರ ವಾಚನದರ ಬಗ್ಗೆ ಯೋಚಿಸಿದ್ರೆ ಏನು ಪ್ರಯೋಜನ ಹೇಳಿ ಸಾಧ್ಯವೇ ಇಲ್ಲ ನಮಸ್ಕಾರ ಏನು ಶಿವು ನಮ್ ಸಿದ್ದನ್ನ ಯಾರೋ ಹೊಡೆದ್ಬಿಟ್ರು ಸರ್ ಏನು ಮಚ ಅದು ಯಾಕೋ ಏನದು ಸಿದ್ದವನ ಮಗ ಸಿದ್ದನು ರಾಜಪ್ಪ ಬಿಟ್ಟರ ಬಲವಾಗಿ ಬಿದ್ದದಂತೆ ಇವರು ಇಲ್ಲಿಗೂ ಯಾಕೆ ಬಂದ್ರು ಸಮಾಜ ಸುಧಾರಕಲ್ವೇ ಅವರ ಎಂಟು ಕೈಗಳು ಎಂಟು ದಿಕ್ಕಿನಲ್ಲೂ ಆಕ್ರಮಿಸಿಕೊಂಡಿರುತ್ತೆ ನಾನು ಬಂದಿದ್ದೀನಲ್ಲಮ್ಮ ದೊಡ್ಡ ಡಾಕ್ಟರ್ ಹತ್ರ ಮಾತಾಡ್ತೀನಿ ಇವತ್ತೇ ಆರೋಗ್ಯ ಮಂತ್ರಿಗಳಿಗೂ ಫೋನ್ ಮಾಡಿ ಮಾತಾಡ್ತೀನಿ ಯಾವ ಮಂತ್ರಿಗಳಿಗೆ ಫೋನ್ ಮಾಡಿ ಏನ್ ಪ್ರಯೋಜನ ಸರ್ ನಮ್ಮವರನ್ನ ಯಾರು ಹೊಡೆದ್ರು ನಮ್ಗೆ ಚೆನ್ನಾಗಿ ಗೊತ್ತು ಅವರಲ್ಲಿ ರಸ್ತೆಯಲ್ಲಿ ರಾಜಾರೋಷ ಹೋಗಿ ಓಡಾಡ್ತಾ ಇದ್ದಾರೆ ದುಡುಕಬೇಡ ಶಿವು ಅದನ್ನೆಲ್ಲ ನಾನು ನೋಡ್ಕೋತೀನಿ ಸ್ವಾಮಿ ನಮ್ ಸಿದ್ದಪ್ಪ ರಾಜಪ್ಪನ ಬಗ್ಗೆ ನೀನ್ ಯಾಕೆ ಒದ್ದಾಡ್ತೀಯ ನಾನು ನೋಡ್ಕೋತೀನಿ ಅದನ್ನೆಲ್ಲ ಈಗಲೇ ಆರು ಮಹತ್ವಲ್ಲೂ ಮಾತಾಡ್ತೀನಿ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿ ಆಯ್ತು ಸರ್ ನಮಸ್ಕಾರ ರಾಮನಾಥ್ ಅಂತ ಲೆಕ್ಚರರು ನಮಸ್ಕಾರ ರಾಮನಾಥ್ ಅಂದ್ರೆ ನೀವೇನಾ ನೀವೇನೆ ಇದಕ್ಕೆಲ್ಲ ಕಾರಣ ನಾನ ಅದೇ ಸರ್ ಹಾಗೆ ಅಂದ್ರೆ ಕಾಲೇಜ್ನಲ್ಲಿ ಮಾಡೋ ಪಾಠ ಮಾಡಿದೆ ಕ್ರಾಂತಿ ಪಾಠ ಮಾಡಿದ್ರೆ ಹೀಗೆಲ್ಲ ಆಗುತ್ತೆ ಆ ನಿಮ್ ಪ್ರಿನ್ಸಿಪಾಲ್ರು ಶಿಸ್ತು ಶಿಸ್ತು ಅಂತ ಜೇನುಗೂಡು ಕಲ್ಲು ಹೊಡೆದ್ರು ಏನಾಯ್ತು ದೊಂಬಿ ಗಲಾಟಿ ಹೊಡೆದಾಟ ಬಡದಾಟ ಅಲ್ಲ ಸರ್ ಕಾಲೇಜಿನ ಒಬ್ಬ ಲೆಕ್ಚರ್ ಆಗಿ ಡಾಕ್ಟರ್ ಬಂದ್ರು ಏನಾಯ್ತು ಡಾಕ್ಟ್ರೆ ಡಾಕ್ಟ್ರೆ ಒಬ್ಬ ಚೇತರಿಸ್ಕೊಂತ ಇದ್ದಾನೆ ಐ ಆಮ್ ಸಾರಿ ಹೊಟ್ಟೆ ಗುರ್ತ ಬಿದ್ದವನ್ನ ಬಳಸಕ್ಕಾಗ್ಲಿ ಇವರಿಗೆಲ್ಲ ಸುಮ್ಮನೆ ಬಿಡಬಾರ್ದು ಒಂದ್ ಚೆನ್ನಾದ ಪಾಠ ಕಲಿಸಬೇಕು ಬಿಡ್ಬೇಡಿ ಬರ ಬರ
ಕೃಷ್ಣಮೂರ್ತಿ, ಇದು ಹೀಗೆ ಬಿಟ್ಟರೆ ಸರ್ ಹೋಗೋದಿಲ್ಲ. ಸೆಕ್ಷನ್ 144 ಜಾರಿಯಲ್ಲಿದೆ ಅಂತ ಅನೌನ್ಸ್ ಮಾಡೋದಕ್ಕೆ ಎಲ್ಲ ಏರ್ಪಾಟ್ ಮಾಡಿ. ಆಯ್ತು ಸರ್. ಕ್ರೌಡ್ ನ ಕಂಟ್ರೋಲ್ ಮಾಡಿ. ಅಷ್ಟು ನಾನು ಮ್ಯಾಜಿಸ್ಟ್ರೇಟ್ ನ ಮೀಟ್ ಮಾಡಿ ಆರ್ಡರ್ಸ್ ತಗೋತೀನಿ. ಆಯ್ತು ಸರ್. ಪ್ರಿನ್ಸಿಪಾಲ್ ರಿಗೆ ಯಾಕೆ ಯಾರು ಹುಡುಗರು ಬಂದಿಲ್ವೇನೋ? ನಾನು ಅವತ್ತೇ ಹೇಳಿದೆ ನಿಮಗೆ, ಈ ಹುಡುಗರು ಬಿಸಿ ರಕ್ತನ, ಬೇರೆಯವರು ಬಂಡವಾಳ ಮಾಡಬೇಡಿ ಅಂತ. ನೀವು ಕೇಳಲಿಲ್ಲ. ಕಾಲೇಜಿನ ದೇಗುಲ ಅಂದ್ರೆ ಈಗ ನೋಡಿ, ಬೆಳಗಿನಿಂದ ಒಬ್ಬರೇ ತಿರುಗಾಡ್ತಾ ಇರೋ ಆಗಿದೆ. ಕುಂದಾಟಕ್ಕೆ, ಕುಯುಕ್ತಿಗೆ, ವ್ಯಂಗ್ಯದ ಮಾತುಗಳಿಗೆ ಮನಸ್ಸು ಕೆಡಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಶ್ರೀನಿವಾಸ ಅಯ್ಯನವರೇ. ಒತ್ತಡಕ್ಕೆ ನನಗೂ ಅನ್ಯಾಯಕ್ಕೆ ನಾನೆಂದೂ ತಲೆಬಾಗೋನಲ್ಲ. ಹೀಗೆ ಹೀಗೇ ಮಾತಾಡಿದ್ರೆ ನೋಡಿ, ಅವತ್ತು ತಪ್ಪಿತಸ್ಥರಿಗೆ ಶಿಕ್ಷೆ, ವ್ಯವಸ್ಥೆ ಅಂತ ಏನೋ ಪದ್ದಿನಂತೆ ಮಾತಾಡಿದ್ರಿ. ಅದ್ರ ಪ್ರತಿಫಲ ಕಣ್ಣೆದರಿಗೆ ಇರುವಾಗ ಅದನ್ನ ನೋಡಿ ಅರ್ಥ ಮಾಡ್ಕೊಳ್ಳದೆ ಇನ್ನೂ ಕವನ ಓದ್ತಾ ಇದ್ದೀರಲ್ರಿ. ಇದು ಹೀಗೆ ಮುಂದುವರೆದ್ರೆ ಕಾಲೇಜೇ ಒಂದು ರಣರಂಗ ಆಗುತ್ತೆ ನೋಡಿ. ಬದುಕಿನಲ್ಲಿ ಭ್ರಾಂತಿ ಅನ್ನೋದು ಇರಬೇಕು, ಆದ್ರೆ ಅದೇ ಅತಿಯಾದಾಗ ಹುಚ್ಚಿಡಿಯುತ್ತೆ. ನೀವು ರಾಜಕೀಯದವರು, ಕುಂದಾಟಗಳ ಪುಂಜಿ ನಾದ್ದಿಂದ ಜನರನ್ನು ಮೋಡಿ ಮಾಡಿ ಗೆಲ್ತೀವಿ ಅಂದ್ಕೊಂಡಿದ್ದೀರಾ. ಜನ ಬೆಳೆಯೋದು ಈ ವಿದ್ಯಾದೇಗಳ ಬೆಳೆಸ್ದಂತೆ. ಒಂದ್ ದಿನ ಇದೆಲ್ಲ ಬದಲಾಗುತ್ತೆ ಮಿಸ್ಟರ್ ಶ್ರೀನಿವಾಸಯ್ಯ. ಬದಲಾದ್ರೂ ಖಂಡಿತವಾಗಿ ನಿಮ್ ಹಿಡ್ತಕ್ಕೆ ಬರೋಲ್ಲ. ಇದು ನಿರಂತರವಾಗಿ ನಮ್ಮ ಹಿಡ್ತದಲ್ಲೇ ಇರುತ್ತೆ. ಬದಲಾಗುತ್ತೆ ಅನ್ನೋ ಭ್ರಾಂತಿ ಮಾತ್ರ ನಿಮ್ಮಲ್ಲಿ ನಿರಂತರವಾಗಿರುತ್ತೆ. ಬರ್ತೀನಿ. ಯಾಕೆ ಮನೆಗೆ ಹೋಗಲ್ವೇನು? ಬನ್ನಿ, ಡ್ರಾಪ್ ಮಾಡ್ತೀನಿ. ಊರಲ್ಲಿ ಗಲಾಟೆ, ಕರ್ಫ್ಯೂ ಬೇರೆ, ಓಡಾಡೋದು ಕಷ್ಟ. ಬೇಡ, ನಿಮ್ಮ ಇಷ್ಟ. ನನ್ನ ಅಂಗಡಿಯಲ್ಲಿರೋ ಸಾವಿರಾರು ದೋಸಿ ಬೀದಿಗೆ ಎಸ್ತಿದಾರಲ್ಲ ಅಂತ ನನ್ನ ಹೆದರ್ಸ್ ಬೆದರ್ಸ್ ಅಂಗಡಿ ಮುಚ್ಚಿ ಸಾವಿರಾರು ರೂಪಾಯಿ ಲಾಸ್ ಮಾಡ್ರಿ. ನನ್ನ ಹೋಟ್ಲ್ ಸಗಣಿ ಹೊಡೆದು ವ್ಯಾಪಾರ ಎಲ್ಲ ಕೆಡಿಸ್ಬಿಟ್ಟಿದ್ದಾರೆ ಸ್ವಾಮಿ. ಇಡೀ ಊರು ಬೆಂಕಿ ಹಚ್ಚಿ ಹನುಮಂತ ಹೋಗಿ ಲಂಕೆ ತರ ಆಗಿದೆ. ಅಲ್ಲ ಸರ್, ಹೆಂಗಸ್ರು ಮಕ್ಕಳು ಓಡಾಡಿದಾಗ ಹೊಚ್ಕೊಂಡು ಹೋಗ್ಬಿಟ್ರು, ಈಗೆಲ್ಲ ಆದ್ರೆ ಜನ ಬದುಕೋದು ಹೇಗೆ ಸರ್? ನೀವು ಇದ್ದೇನು ಉಪಯೋಗ ಹೇಳೋರು? ಕೇಳೋರು ಯಾರು ಇಲ್ವೇನ್ರಿ? ಕಣ್ ಕಣ್ ಕಡೆ ಕಲ್ಲು ಹೊಡಿತಾರೆ, ಸಗಣಿ ಹೊಡಿತಾರೆ, ಬೆಂಕಿ ಹಚ್ತಾರೆ. ನೋಡಿ, ಇಷ್ಟೆಲ್ಲ ಆದದ್ದು ನಮಗೆ ಸುದ್ದಿ ಸಿಕ್ಕಿ ನಾವಲ್ಲಿ ಹೋಗೋಷ್ಟರಲ್ಲಿ. ಈಗ ಸಿಕ್ಕ ಸಿಕ್ಕ ಪುಂಡ್ರನ್ನೆಲ್ಲ ಹಿಡಿದು ಒಳಗಡೆ ಹಾಕಿದ್ದೀವಿ. ಸೆಕ್ಷನ್ 144 ಜಾರಿಗೆ ಬಂದಿದೆ. ಇನ್ನು ಮುಂದೆ ಹೀಗಾಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಇನ್ನು ಮುಂದೆ ಹೀಗಾಗದೇ ಇರೋ ಹಾಗೆ ನೀವು ನೋಡ್ಕೋತೀರ್ರಿ? ಆದ್ರೆ ಈಗ ಆಗಿರೋದಕ್ಕೆ ಏನ್ ಹೇಳ್ತೀರಾ? ಇನ್ಸ್ಪೆಕ್ಟರ್, ಓಹೋ, ಎಲ್ಲ ಇಲ್ಲ ಇದ್ದೀರಲ್ಲ. ಅನುಕಂಪದ ಬಗ್ಗೆ ದೊಡ್ಡದಾಗಿ ಮಾತಾಡುವಂತ ದೊಡ್ಡ ಜನ ನೋಡಿ ನೋಡಿ, ಇದೇನ ನೀವು ತರ್ಸೋ ಕಣ್ಣೆ? ಇದೇನ ಅನುಕಂಪ? ಶಿವು, ಇವನ ಬೆನ್ನ ಮೇಲೆ ಬಿದ್ದ ಬರಗಳು ಮಾತ್ರ ತೋರಿಸ್ತಾ ಇದೆಯಾ? ಆದ್ರೆ ಬೀದಿಗಳು ನೋಡಿದ್ಯಾ? ಇಡೀ ಊರಿಗೂರೇ ರಣರಂಗ ಆಗಿದೆ. ಹೌದು ಸರ್, ನಾಲ್ಕು ಕಲ್ಲು ಬಿಸಾಕಿದಂತ ಸಹಾಯ ಆಗ್ಬಿಡಿದ್ರಿ. ಅದು ಕೊಲೆ ಮಾಡಿದವನು ಹಾಗೆ ಬಿಟ್ಬಿಟ್ರಿ. ಇದೆಲ್ಲ ನಾವ್ ಯಾಕೆ ಮಾಡಿದ್ವಿ ಗೊತ್ತಾ ಸರ್? ನಮ್ ಸಿದ್ದನ ಕೊಲೆ ಮಾಡಿದ್ರು ಸರ್, ಸಿದ್ದನ ಕೊಲೆ ಮಾಡಿದ್ರು. ನಿಮ್ಗಷ್ಟು ಧೈರ್ಯ ಇದ್ರೆ ಸಿದ್ದನ ಸಾವಿಗೆ ಕಾರಣವನ್ನು ಹುಡುಕಿ ನಮ್ಗೆ ನ್ಯಾಯ ಕೊಡ್ತಿ ಸರ್, ನಿಮ್ಗೆ ನ್ಯಾಯ ಕೊಡ್ತಿ. ನಾವು ಮಾಡೋ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ನಿಮ್ ಪ್ರಯತ್ನದ ಬಗ್ಗೆ ನನಗೆ ವಿಶ್ವಾಸ ಇಲ್ಲ ಸರ್. ನಿಮ್ ದೃಷ್ಟಿಯಲ್ಲಿ ಸತ್ತವನೊಬ್ಬ ಯಕಶ್ಚಿತ್ ಕ್ರಿಮಿ, ಅದನ್ನು ಕೇಳೋಕ್ ಬಂದು ನಾವು ಬಚ್ಚಲ್ ಮನೆಯಲ್ಲಿ ಬಿದ್ದ ಬಾಲದ ಹುಳುಗಳು. ಈ ವ್ಯಾಪಾರಕ್ಕೆ ಹಾನಿ ಆಯ್ತು ಅಂತ ಸ್ಟೇಷನ್ ಅಲ್ಲಿ ಕುರ್ಚಿ ಮೇಲೆ ಕುರ್ಚಿ ಮರ್ಯಾದೆ ಕೊಡುವ ನೀವು ನಮ್ಮಂತ ನ್ಯಾಯ ಕೊಡ್ತೀರ ಅನ್ನೋ ವಿಶ್ವಾಸ ನಮಗಿಲ್ಲ ಸರ್. ನಾವು ಬರ್ತೀವಿ ಸರ್, ನಮ್ಗೆ ನ್ಯಾಯ ನಾವೇ ಹುಡ್ಕೋತೀವಿ, ನಮ್ಗೆ ನ್ಯಾಯ ನಾವೇ ಹುಡ್ಕೋತೀವಿ. ಬಾ ಹೋಗೋಣ.
ಏ ಕೃಷ್ಣಮೂರ್ತಿ, ಅವತ್ ಯಾರ್ಯಾರ ಗಲಾಟೆ ಹೇಳಿದ್ರು ಎಲ್ರಿಗೂ ತಂದು ಒಳಗೆ ಹಾಕಿ, ಒದ್ರೆ ಅವರೇ ಬಾಯ್ ಬಿಡ್ತಾರೆ. ಹೇಳಿ ಕೇಳಿ ದೊಂಬಿ ಪ್ರಕರಣ ಯಾರನ್ನ ಅಂತ ಶಿಕ್ಷಿಸ್ತೀರಾ? ಅಕಸ್ಮಾತ್ ಯಾವನೋ ಒಬ್ಬ ಸತ್ತ ಅಂತ ಊರಿನಲ್ಲಿರೋರ್ನೆಲ್ಲ ಕರ್ಕೊಂಬಂದು ಚೇಸ್ತೀರಾ? ಯಾವುದೇ ಕಾರಣಕ್ಕಾದ್ರೂ ಒಬ್ಬ ನಿರಪರಾಧಿನ ಎಂದು ಶಿಕ್ಷಿಸಬಾರ್ದು. ಸುಮ್ಮನೆ ದೊಂಬಿ ಪ್ರಕರಣ ಅಂತ ಬಿ ರಿಪೋರ್ಟ್ ಬರೆದು ಫೈಲ್ ಕ್ಲೋಸ್ ಮಾಡಿ. ನೀವು ಹೇಳ್ತಿರೋದು ಒಂದು ಕೊಲೆ ಕೇಸ್ನ ಮುಚ್ಚಾಕೊಳ್ತೀರಾ? ಇನ್ನೇನ್ರಿ ಮಾಡ್ತೀರಾ? ಅವ್ರನ್ನ ಹೊಡೆದ್ರು ಅಂತ ಇವರನ್ನ, ಇವ್ರನ್ನ ಹೊಡೆದ್ರು ಅಂತ ಅವರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಬಂದು ಮುಚ್ಚಳಿಕೆ ಬರ್ಸ್ಕೋತೀರೇನ್ರಿ? ನಾನು ಹೇಳಲಸ್ ಮಾಡಿ. ನಮ್ಮ ಅಟ್ಟಿ ತಗ ಬರ್ಬೇಡ ಅಂತ ಎಚ್ಚರ ಹೇಳ್ಬೇಕು ನಿಮಗೆ. ನಮ್ ತಿಂದಂತ ಮಗ ಏನ್ ಮಾಡ್ದ ಅಂತ ನೀವೆಲ್ಲ ಸೇರಿ ಕೊಲೆ ಮಾಡಿದ್ರಿ. ಏನಮ್ಮ ನೀವು ಹೇಳ್ತಾ ಇರೋದು? ಯಾರ ಹತ್ರ ಮಾತಾಡ್ತಿದ್ದೀರಿ? ನನ್ನ ಮಗ ನಿಂದ. ನೋಡಮ್ಮ, ಹ್ಯಾಗ ಮಗನು ನನಗೂ ಹಾಗೆ ಪ್ರೀತಿ ವಿದ್ಯಾರ್ಥಿ ಆಗಿದ್ದ. ಅದಕ್ಕೆ ನಿಮ್ ಕಡೆಯವರೆಲ್ಲ ಉಚಿನ ಹೊಡ್ಕೊಂಡ್ ನಂಗ್ ಬಂದು ನನ್ನ ಮಗನ್ ಕೊಚ್ಚ ಹಾಕ್ಬಿಟ್ರಲ್ಲ. ನೀವೆಲ್ಲ ನನ್ನ ಮಗನ್ಗ್ ಅನ್ಯಾಯ ಮಾಡ್ಬಿಟ್ರಿ. ಇವ್ರಿಗೆಲ್ಲ ನಾವು ಬ್ಯಾಟ ಆಗ್ಬಿಟ್ಟು ಇವ್ರು ನಮ್ಮನ್ ಉಳ್ಸಕ್ಕಿಲ್ಲ, ನಮ್ಮನ್ ಕೊಚ್ಚ ಹಾಕ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ. ನೀನ್ ಸರಿಲಿ ಶಿವು, ನಿಮ್ಗೇನಾಗುತ್ತೆ ಅಂತ ನೋಡ್ಕೊಂಡೆ. ಅಷ್ಟರಲ್ಲಿ ಏನಮ್ಮ ನಿನ್ ಗಲಾಟೆ? ಬಂದೋರದಿರ್ಗಲ್ಲ. ಏ ಸಿದ್ದಮ್ಮನ ಒಳಗಡೆ ಕರ್ಕೊಂಡು ಹೋಗ. ನಡಿ ಸಿದ್ದಮ್ಮ, ಹೇಳ್ಬೇಡ, ನಡಿ ನಡಿ. ಏ ನಿನ್ನ ಕೆಲ್ಸಕ್ಕೆ ಹೋಗ್ರೋ, ಕೆಲ್ಸಕ್ಕೆ ಹೋಗ್ರೋ. ಬನ್ನಿ ಸರ್, ಹೇಳ್ಬೇಡ, ಕಣ್ಣಡಿ. ಇದೆಲ್ಲ ಏನ್ ನಡೀತಾ ಇದೆ ಶಿವು? ಬರೀ ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ ಹೇಳು? ಇದನ್ನೆಲ್ಲ ಸಹಿಸ್ಕೋಬೇಕು. ಸಹಿಸಿ ಸಹಿಸಿ ಸಾಕಾಗೋಗಿದೆ ಸರ್, ಇನ್ನು ಹೋರಾಡಿ ಗೆಲ್ಬೇಕಷ್ಟೇ. ನಮಗೂ ಬದಲಾವಣೆ ಬೇಕು ಸರ್. ಬದಲಾವಣೆ ಬೇಕು ಅಂತ ಬರೀ ಗದ್ದಲ ಎಬ್ಸೋದ್ರಿಂದ ಏನ್ ಬಂತ ಹೇಳು? ಇದು ಆಕಸ್ಮಿಕವಾಗಿ ನಡೆದ ಘಟನೆ. ಇದು ಆಕಸ್ಮಿಕ ಸಾವಲ್ಲ ಸರ್, ಕಡೆಯ ಸಾಧಕರ ಪಿತೂರಿ ಮಾರಿ ಹತ್ತಿದಂತ ಕುರಿ ಬಳಿ ಕೊಡೋದ್ರಲ್ಲಿ ಏನ್ ಅರ್ಥ ಇದೆ ಹೇಳಿ ಸರ್? ಇದು ಅರ್ಥ ಅನರ್ಥದ ಪ್ರಶ್ನೆ ಅಲ್ಲ ಶಿವು, ಇದೊಂಥರ ಹುಚ್ಚು ಹಿಮ್ಮಾದ ಅಷ್ಟೇ. ಅದು ಜಾಸ್ತಿ ಆದಾಗ ನಮ್ಮೆಲ್ಲ ಶಿಷ್ಟಾಚಾರಗಳು ಮರೆಯಾಗುತ್ತೆ. ಶಿಷ್ಟಾಚಾರ ಅಲ್ಲ ಸರ್, ಶತಶತಮಾನಗಳಿಂದ ತುಳಿತಾ ಬಂದ ದೂರ್ಥತನ. ಶಿವು ತಾಳ್ಮೆ ಇರ್ಲಿ, ಲಂಕೆಯಲ್ಲಿ ಹುಟ್ಟವರೆಲ್ಲ ರಾಕ್ಷಸರಲ್ಲ. ಯಾವ ಕಾಲದ ಮಾತಾಡ್ತಿದ್ದೀರಾ ಸರ್? ಇದೇನ್ ಪ್ರೇತಾಯುಗಾನ? ಬಲಗೆನ್ನೆ ಹೊಡೆದ್ರೆ ಎಡಗೆನ್ನೆ ತೋರಿಸೋ ಕಾಲ ಹೊರಟೋಯ್ತು ಸರ್. ನೀನು ಅಂದ್ರೆ ನಿನ್ನ ಅಪ್ಪ ಅಂತ ಎಗರಿ ಬಿಡ್ಬೇಕು. ನಾವು ಬದುಕಬೇಕಾದ್ರೆ ಕ್ರಾಂತಿ ಆಗ್ಬೇಕು ಸರ್, ರಕ್ತದ ಕ್ರಾಂತಿ ಆಗ್ಬೇಕು. ರಕ್ತಕ್ಕಾಗಿ ಹೋರಾಡೋದು ಕ್ರಾಂತಿ ಆಗೋದಿಲ್ಲ ಶಿವು, ನೀನ್ ಮಾಡ್ತಾ ಇರೋ ತಪ್ಪು. ಹೌದೌದು, ನಾವು ಮಾಡೋದೆಲ್ಲ ತಪ್ಪು, ಅವ್ರು ಮಾಡೋದೇ ಸರಿ. ಏನ್ ಹಾಗಂದ್ರೆ? ಅವ್ರಂದ್ರೆ ಯಾರು? ನಿಮ್ಮ ಕೋಸಲ್ಲಿ ನೀವು ಬಣ್ಣವೆಲ್ಲ ಬಿಟ್ಬಿಡಿ. ನಿಮ್ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮೂರಿಂದ ತಪ್ಪಾಗೋಯ್ತು ಸರ್. ಈಗಲಾದ್ರೂ ಅರ್ಥವಾಯ್ತು ಶಿವು, ಜಾತಿ ಜನಿವಾರಗಳೆಲ್ಲ ಮುಖ್ಯ, ಮನುಷ್ಯ ಮನುಷ್ಯನ ಸಂಬಂಧಗಳು ಮುಖ್ಯ. ಸ್ವಾರ್ಥ ರಾಜಕಾರಣಿಗಳ ಆಮಿಷಕ್ಕೊಳಗಾಗಿ ನಿನ್ನ ಆದರ್ಶಗಳನ್ನು ಬಲಿ ಕೊಡಬೇಡ. ಈ ಜನಗಳನ್ನ ಮುನ್ನಡೆಸೋ ಭಾರ ನಿಂದು, ನಿಮ್ಮಂಥವ್ರದು. ಪುರುಷೋತ್ತಮ ಶ್ರೀರಾಮ ತನುಮನವ ತುಂಬಿರುವ ಪುರುಷೋತ್ತಮ ಶ್ರೀರಾಮ ಏಳು ಬೀಳಲಿ ನೋವು ನಲಿವಲಿ ಸಕಲರ ತಲಹುವ ರಾಮ 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 ಕರುಣೆಯ ಜನಗಳು ಕೆರಳಿ ಹರೇಕೆ ಹೃದಯದ ಗೆಳೆತನ ಕಾಣದು ಏಕೆ ಕರುಣೆಯ ಜನಗಳು ಕೆರಳಿ ಹರೇಕೆ ಹೃದಯದ ಗೆಳೆತನ ಕಾಣದು ಏಕೆ ಮಾನವ ಪ್ರೀತಿಯ ಮರೆತಿ ಹರೇಕೆ ಮಾನವ ಪ್ರೀತಿಯ ಮರೆತಿ ಹರೇಕೆ ಕೋಟಿ ತೀರ್ಥಗಳ ಕಂಡ ಭಾವಜಲ ಕೋಟಿ ತೀರ್ಥಗಳ ಕಂಡ ಭಾವಜಲ ಪಾಪವ ತೊಳೆಯಲಿ ರಾಮ ತನುಮನವ ತುಂಬಿರುವ ಪುರುಷೋತ್ತಮ ಶ್ರೀರಾಮ ತನುಮನವ ತುಂಬಿರುವ ಪುರುಷೋತ್ತಮ ಶ್ರೀರಾಮ
ಏಳು ಬೀಳಲಿ ನೋವು ನಲಿವಲಿ ಸಕಲ ರಸಲ ಹುವ ರಾಮ 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 ಶಾಂತಮ್ಮವ್ರೆ ಮನೆ ಕಡೆ ಯಾರಿಲ್ಲ ಸ್ವಲ್ಪ ನೋಡ್ತಾ ಇರಿ ನಾನು ಈಗಲೇ ಹೋಗಿ ನಮ್ಮ ಅಪ್ಪನ ಕರ್ಕೊಂಡು ಬಂದಿರ್ತೀನಿ ಆಗ ಇಷ್ಟು ಕೆಲ ಕಾಲ ನಿನ್ ನಲ್ತಾನೆ ನಿನ್ ಜೊತೆ ಚೆನ್ನಾಗಿದ್ದವಳು ಯಾಕೆ ಮಾಡ್ಬಿಟ್ಲು ಚೂರು ಬದಕಿ ಹಿಡಿಂಬೆ ಅವಳು ಅವಳನ್ನು ಬಿಡಬಾರ್ದು ಐನೂರು ಹೇಳವ್ರೆ ಎಳಿಬೇಕು ರೈಲ್ ನಿಲ್ಲಿಸ್ಬೇಕು ಅಂತ ರಾಜಪ್ಪ ನಿನ್ ರೈಲ್ ಬರ್ತಾ ಇದೆ ಎಳಿ ಟ್ರೈನು ಶಾಂತಿಯ ತಿಳಿ ಜನ ಕದಡಿ ಹುದೇಕೆ ಸ್ನೇಹದ ಭಾವನೆ ಲಲ್ಸ ನೀನು ಯಾಕೆ ಹಿಂಗ್ ಮಾಡ್ದೆ ನೀನ್ ಯಾಕ ಹಿಂಗ್ ಮಾಡ್ದೆ ಮಲೆ ಹಾಕಿ ಮಾಡ್ತಾ ಇದ್ರೆ ಪಾಪಿಟ್ಟ ದಾಸರ ಮಗಳು ನೀರಿಗೆ ಯಾಕೆ ಕರ್ಕೊಂಡು ಬಂದ್ರು ಅಮ್ಮ ನೀನು ನೀನು ಭಯ ಪಡ್ಬೇಡ ಸಾರ್ ಸಾರ್ ರಾಮದಾಸರ ಮಗಳು ಸೀಲನ ನೀ ಪಾಪಿ ಚಾಂಡಾಳರು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಸಾರ್ ಬನ್ನಿ ಸಾರ್ ಇಲ್ಲಿ ನೋಡಿ ಸಾರ್ ನೋಡಿ ಹೇಳಮ್ಮ ಹೇಳು ಹೇಳಮ್ಮ ಹೇಳು ಏನಮ್ಮ ನಿನ್ನ ಹೆಸರು ಇಲ್ಲ ನನ್ ಮನೆ ಕಳಿಸ್ಬಿಡಿ ನನ್ ಮನೆಗೆ ಹೋಗ್ಬೇಕು ಹೆದರ್ಕೋಬೇಡಮ್ಮ ನೀನ್ ಏನು ಆಗದಾಗ ನಾನ್ ನೋಡ್ಕೊತೀನಿ ಏನ್ ಮಾಡಿದ್ರು ಹುಚ್ಚ ಹುಡುಗ ಗೊತ್ತಾಗಿಲ್ಲ ಸರ್ ಪೂರಮ್ಲು ಶೀಲ ಅಂತ ಗೊತ್ತಾಗಿಲ್ಲ ಸರ್ ನೀವೇ ನಮ್ಮನ್ ಕಾಪಾಡ್ಬೇಕು ಸರ್ ಮಾಡ್ಬಿಟ್ವಿ ನೀವೇ ನಮ್ಮನ್ ಕಾಪಾಡ್ಬೇಕು ಆ ಮಗುನ ಮೇಲ್ಗಡೆ ಕರ್ಕೊಂಡು ಹೋಗಪ್ಪ ಮೇಲ್ಗಡೆ ಕರ್ಕೊಂಡು ಹೋಗು ಅಂದೆ ಏನು ಬೇಡಿ ನನ್ ಬಿಟ್ಬಿಡಿ ನಮ್ಮ ಮನೆಗೆ ಹೋಗ್ತೀನಿ ಹೊರಗಡೆ ಕತ್ಲಮ್ಮ ಕರ್ಫ್ಯೂ ಬೇರೆ ಆಮೇಲೆ ನಾನೇ ನಿನ್ನ ಮನೆಗೆ ತಲುಪಿಸ್ತೇನೆ ಈ ಹುಡುಗರನ್ನ ವಿಚಾರಿಸೋದಿದೆ ಅದುವರೆಗೂ ಮೇಲಿರಮ್ಮ ಹೋಗಮ್ಮ ಶಬಾಸ್ ಜೀವನದಲ್ಲಿ ಮೊದಲನೇ ಸಾರಿ ಒಂದು ಒಳ್ಳೆ ಕೆಲಸ ಮಾಡಿದ್ರಿ ಕಂಡ್ರು ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅಲ್ಲ ಇದಕ್ಕೆ ಪ್ರತಿಫಲ ಸಿಗಬೇಕು ಸುಖ ಅನುಭವಿಸಲು ಅನುಭವಿಸಲು ಸರ್ ಸರ್ ನಾವಂತ ನೀಚರಲ್ಲ ಸರ್ ಸರ್ ನಮ್ ಈ ಕೆಲ್ಸಕ್ಕೆ ಸಿಗ್ಬೇಕಾದ ಪ್ರತಿಫಲ ಶಿಕ್ಷೆ ಸರ್ ಶಿಕ್ಷೆ ಸುಖ ಅನುಭವಿಸೋಕ್ಕೂ ಪುಣ್ಯ ಪಡ್ಕೊಂಡ್ ಬಂದಿರಬೇಕು ಕಂಡ್ರು ಸರ್ ನಾವು ಚರಮದಲ್ಲಿ ಮಾತ್ರ ಕಪ್ಪು ಸರ್ ಹಾಗಂದ್ ಮಾತ್ರಕ್ಕೆ ನಮ್ ನಡೆಸಲು ಹಾಗೆ ಇರಬೇಕು ಅಂತಿಲ್ಲ ಸರ್ ಇದೇನಾದ್ರೂ ನಮ್ಮವ್ರು ಗೊತ್ತಾದ್ರೆ ಕೊಚ್ಚ ಹಾಕ್ಬಿಡ್ತಾರೆ ಸರ್ ಸ್ಮಶಾನದಲ್ಲಿ ಇರೋದೆಲ್ಲ ಬರೀ ಹೆಣಗಳಲ್ಲ ಸರ್ ನಾವು ಮನುಷ್ಯರೇ ಶೀಲ ನಮ್ ಜೊತೆ ಓದ್ತಿರೋ ಹುಡುಗಿ ಸರ್ ಹಣ್ಣು ಬಿಡದ ಮರ ಸ್ಮಶಾನಕ್ಕೆ ಲಾಯಕ್ಕು ಅದರಿಂದ ಏನು ಪ್ರಯೋಜನ ಇಲ್ಲ ನನ್ನ ಒಂದು ಆಸೆನ ಈಡೇರಿಸ್ತಾ ಇರೋ ನೀವು ನನ್ನ ಕನಸಿನ ಗೌರಿಗಳು ಕಂಡ್ರು ಆ ಶೀಲಾನ ಹೊತ್ಕೊಂಡ್ಬಂದು ನನ್ನ ಹೆಸರಿಗೆ ಕಳಂಕ ತರ್ತಾ ಇದ್ದೀರ ನನ್ನ ಒಂದು ಸಣ್ಣ ಮಾತಿನಿಂದ ನೀವಿಷ್ಟು ಮುಂದುವರಿತೀರಿ ಅಂತ ಗೊತ್ತಿರಲಿಲ್ಲ ಆದರೂ ಇನ್ನೂ ನಿಮ್ಮ ಬಗ್ಗೆ ನನ್ನ ಮನಸ್ಸಿನಲ್ಲಿ ಜಾಗ ಇದೆ ರಾಜಪ್ಪ ಹೋಗಿ ಈ ವಿಷಯ ನಿಮ್ಮಿಬ್ಬರ ಹತ್ರ ಇರಲಿ ರಾಜಪ್ಪ ನಿಮ್ಮನ್ನು ಉಳಿಸ್ತೇನೆ
ನಾನು ಉಳ್ಕೊತೀನಿ. ಹೋಗಿ ಬಾವೆ. ಹೊತ್ತಾಯ್ತು, ನಿನ್ ಮನೆಗೆ ಹೋಗು. ಸರ್, ಆ ಹುಡುಗಿ? ಅದು ಬಹಳ ಜವಾಬ್ದಾರಿ ಕೆಲಸ, ಕರ್ಫ್ಯೂ ಬೇರೆ ಇದೆ, ನಾನೇ ಅವಳನ್ನು ಬಿಟ್ಟು ಬರ್ತೀನಿ. ನೀನು ಹೋಗು, ಬೆಳಗ್ಗೆ ಬೇಗ ಬಂದ್ಬಿಡು. ಸರಿ ಸರ್. ಯಾಕ್ಷವು ಇಷ್ಟೊಂದು ಗಾಬರಿ? ರಾಜಪ್ಪ ಇಲ್ಲಿ ಸರ್. ರಾಜಪ್ಪ ಯಾಕೋ ಬರ್ತಾನೆ ಇಲ್ಲಿ, ಕೂತ್ಕೋ. ರಾಜಪ್ಪ, ಇಲ್ಲೇ ಹೊರಗಡೆ ನಿಂತಿರೋ ನಿಮ್ ಕಾರ್ನಲ್ಲಿ ಯಾವುದೋ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಬರ್ತಾ ಇರೋದನ್ನ ನಾನು ನೋಡಿದೆ. ಈಗ ರಾಜಪ್ಪ ಇಲ್ಲಿ ಬರಲೇ ಇಲ್ಲ ಅಂತ ಸುಳ್ಳು ಬೇರೆ ಹೇಳ್ತಿದ್ದೀರಾ? ಇದಕ್ಕೆಲ್ಲ ಕಾರಣ ನೀವೇ ಅಂತ ಅನ್ಸುತ್ತೆ. ಹೌದಪ್ಪ, ಇಷ್ಟಕ್ಕೆಲ್ಲ ಕಾರಣ ನಾನೇ ಅಂತ ಅನ್ಸುತ್ತೆ. ನಮ್ಮ ಹುಡುಗರು ನಮ್ಮ ಹುಡುಗರು ಅಂತ ಸದರ ಕಟ್ಕೊಂಡು ಬಂದೆ ನೋಡು, ಅದೇ ನನ್ನ ತಪ್ಪು. ಮೇಲೆ ಹೋಗಿ ನೋಡು, ನಿಮ್ಮ ಸ್ನೇಹಿತರು ಏನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾಕೆ ಇನ್ನೂ ನಂಬಿಕೆ ಬರಲಿಲ್ವೇನು? ಇಲ್ಲ ಸರ್, ಇದ್ರಲ್ಲೇನೋ ಮೋಸ ನಡೆದಿದೆ. ರಾಜಪ್ಪ ದ್ಯಾವ ಇಬ್ರು ಖುದ್ದಾಗಿ ಬಂದು ಹೇಳಿದ್ರು, ನಾನ್ ನಂಬಲ್ಲ. ಅಂದ್ರೆ ಅವರಿಬ್ರು ಎಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ನನಗೆ ಇನ್ನೊಂದು ವಿಷಯನೂ ಚೆನ್ನಾಗಿ ಗೊತ್ತು ಸರ್. ಅದು ಏನು ಅಂತ ಹೇಳ್ಬಿಡು. ಹಾವು ಹಗ್ಗದಂತೆ ಕಂಡ್ರು ಅದು ಹಗ್ಗ ಅಲ್ಲ ಸರ್. ಅಂದ್ರೆ ಹಗ್ಗದಂತೆ ಕಾಣೋ ಹಾವು ನಾನು? ನಿಮ್ಮ ಸ್ನೇಹಿತರು ಮಾಡಿರೋ ಅಪರಾಧಗಳನ್ನ ಮುಚ್ಚಿಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ರೆ ನೀನು ನನ್ನ ಮೇಲೆ ತಿರುಗಿಬಿಡ್ತೀಯೇನು? ಯಾರು ಅವ್ರನ್ನ ಕೊಡಿ ಅಂದವರು? ಕೊಡು ಹೀಗೆ ಮಾಡಿದವ್ರು ಯಾರು? ನಾನು ಅವರು ಕುಡಿದು ಆಮೇಲೆ ಇರೋದಕ್ಕೂ ತಲೆ ಬೇಕು ಶಿವು. ತಲೆ ಇರಬೇಕು ಸರ್, ಆದ್ರೆ ನಿಮ್ಮಂತಹ ನಯವಂಚಕರ ಕುಯುಕ್ತಿಗಳನ್ನು ಅರ್ಥ ಮಾಡ್ಕೊಳ್ಳುವಂತಹ ತಲೆ ಇರಬೇಕು. ಬಣ್ಣದ ಮಾತುಗಳನ್ನಾಡಿ ಜನರನ್ನು ಮೋಸಗೊಳಿಸುವಂತಹ ನಿಮ್ಮನ್ನ ಕೋಪ ಮಾಡ್ಕೋಬೇಡ ಶಿವು. ಒಂದ್ ವೇಳೆ ನೀನ್ ನನ್ನ ಮೇಲೆ ಹಾಕ್ತಿರೋ ಅಪವಾದ ಸಾಬೀತು ಮಾಡೋದಾದ್ರೆ ನೀನು ಏನ್ ಹೇಳ್ತೀಯೋ ಆ ಶಿಕ್ಷೆಗೆ ನಾನು ಬದ್ಧ. ಸರಿ, ಇದಕ್ಕೆ ಯಾರೇ ಕಾರಣಕರ್ತರಿರಲಿ, ಅವರು ದಂಡನೆ ಗುರಿಯಾಗಲೇಬೇಕು. ಆನನ್ನ ಮಕ್ಕಳನ್ನ ಹಿಡಿತಂದು ಇಲ್ಲೇ ನಿನ್ನಿಂದ ವಿಚಾರಿಸ್ತೇನೆ. ಒಂದು ಗೋರಿಯಂತೂ ತೋಡಾಗಿದೆ, ಇಳಿಸ್ಬೇಕಾಗಿರೋ ಹೆಣ ಯಾರ್ದು ಅಂತ ಮಾತ್ರ ನಿರ್ಧಾರ ಆಗ್ಬೇಕು. ಹಲೋ ಚರಿ ಚಿಕ್ಕ, ನಾನು ಶ್ರೀನಿವಾಸಯ್ಯ. ನಿನಗೆ ಊಟಕ್ಕೆ ಅಂತ ಒಂದು ಕೋಳಿ ತರಿಸಿಟ್ಟಿದ್ದೀನಿ, ಬೇಗ ಬಾ. ನಾನು ಹಗ್ಗದಂತೆ ಕಾಣೋ ಹಾವ, ಗೋರಿ ತೋರಿಸಿಟ್ಟಿದೀಯ, ಹೆಣ ಯಾರ್ದು ಅಂತ ನಿರ್ಧಾರ ಆಗ್ಬೇಕು ಅಲ್ವಾ? ಬೆಳಕು ಹರಿಯೋದ್ರೊಳಗಾಗುತ್ತೆ. Thank you.
ಕಾಲಾತ್ಮಕ ಪರಮೇಶ್ವರ ರಾಮ ಶೇಷ ಕಲ್ಪ ಸುಖ ನಿವೃತ ರಾಮ ಬ್ರಹ್ಮಾಶ್ರಮರ ಪ್ರಾರ್ಥಿತ ರಾಮ ಶ್ರೀಮದ್ದಶರಥ ನಂದನ ರಾಮ 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 ಜಯ ರಾಜ ರಾಮ ಬಲಿ 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 ಹತ್ತು ಬಿಡಿ ಅದು ಬಿಟ್ಟು ದುಃಖ ಒಳ್ಳೇದಲ್ಲ ಈ ಪತ್ರ ರಾಮದಾಸ್ರೆ ಇದು ನಿಮಗೆ ಬರೆದಿರೋ ಪತ್ರ ಕಥೆ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಓದಿ ಮಿಸ್ಟರ್ ರಾಮನಾಥ್ ಮಗಳು ತನ್ನ ಪ್ರೀತಿಯ ತಂದೆಗೆ ಬರೆದಿರೋ ಪತ್ರ ನನ್ನ ಪ್ರೀತಿ ಅಪ್ಪ ಈಗ ಯಾವುದಕ್ಕೂ ಸಮಯವಿಲ್ಲ ಎಲ್ಲವೂ ಕೊನೆಯಾಗ್ತಾ ಇದೆ ಚಿಕ್ಕಂದಿನಿಂದ ನಾನು ನಿನ್ನಂತೆ ಜನರಲ್ಲಿ ರಾಮನಲ್ಲಿ ನಂಬಿಕೆ ಇಟ್ಟಿದ್ದೆ ನಿನ್ನ ಹೆಜ್ಜೆ ನನಗೆ ಮಾರ್ಗದರ್ಶನವಾಗಿತ್ತು ಆದರೆ ಇದಕ್ಕಿದ್ದಂತೆ ನನ್ನ ಕಣ್ಣ ಮುಂದಿನ ಹೆಜ್ಜೆಗಳು ಮಾಯವಾಗಿ ಪ್ರಪಾತದ ಅಂಚಿನಲ್ಲಿ ನಿಂತು ಬಿಟ್ಟಿದೆ ಎಲ್ಲೆಂದಲೋ ಇದ್ದಕ್ಕಿದ್ದಂತೆ ಆ ಇಬ್ರು ಪರಿಚಿತ್ರು ಇದ್ದಲ್ಲಿ ನನ್ನ ಮುಂದೆ ಬಂದು ನಿಂತಾಗ ನೋಡಿ ಆಕಾಶದಲ್ಲೇ ನನ್ನ ಬದುಕು ಹೇಗೆ ಸುಲಿಸಿದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಪ್ಪ ಅವರಿಬ್ರು ಇದ್ದಲ್ಲಂತೆ ತಂದೆ ಅಂತ ಕಾಣುವ ಒಬ್ಬ ಹಿರಿಯರ ಮನೆಗೆ ಕರೆದೊಯ್ದ್ರು ತಲ್ಲೆ ನಿನ್ನ ಶೀಲ ಕೊನೆಗಳು ಅಪ್ಪ ಕೊನೆಗಳು ನಾನು ಬಿಳಿ ಆಕಾಶದಲ್ಲದೆ ಕಪ್ಪು ಚುಕ್ಕಿ ಆಗಿರೋದೆ ಕಾಲ ಮಿಂಚಿದೆ ಟ್ರೈನ್ ಬರ್ತಾ ಇದೆ ಅಪ್ಪ ಅಪ್ಪ ಒಂದೂರ್ಗೆ ಇದೆ ಕೊನೆ ರೈಲು ಅಪ್ಪ ಕೊನೆ ರೈಲು ಹೊರಗಡೆ ಹೋಗೋಣ ಬನ್ರು ಬನ್ರು ಆ ನನ್ನ ಮಕ್ಕಳಿಗೆ ನಮ್ಮ ಹುಡುಗಿ ಮೇಲೆ ಕೈ ಮಾಡೋ ಸ್ಪೋಗರು ಬಂತು ಅವ್ರು ಯಾರು ಅಂತ ನನಗೆ ಗೊತ್ತಾಗಿದೆ ಹಾಗಾದ್ರೂ ನಡಿಗರು ಹೋಗೋಣ ನಾಲ್ಕು ತದ್ಕೋಣ ಶೀಲ ಹೆಣ ಇಟ್ಕೊಂಡು ನಾವು ಗಲಾಟೆ ಮಾಡೋದು ಸರಿ ಇಲ್ಲ ಶವ ಸಂಸ್ಕಾರ ಮುಗಿಲಿ ಮೊದಲು ಆಮೇಲೆ ಮಾಡೋಣ ಗಲಾಟೆ ಅನಾದಾನ ಸಂಸ್ಕಾರ ಮಾಡಬಹುದು ಮೆರವಣಿಗೆ ಮಾಡಬೇಕು ಹೌದು ಮೆರವಣಿಗೆ ಏನಿದೆ ಗಲಾಟೆ ಗಲಾಟೆ ಅಲ್ಲ ಸರ್ ಶೀಲ ಹೆಣನ ನಾವು ಮೆರವಣಿಗೆ ತಗೊಂಡು ಹೋಗ್ಬೇಕು ನಾನು ನೋಡಿ ಊರು ತುಂಬಾ ಎಲ್ಲ ಗಲಾಟೆ ಇದೆ ನೀವೇನಂದ್ರೆ ಮೆರವಣಿಗೆ ಮಾಡಲೇಬೇಕು ಮಾಡಲೇಬೇಕು ಅಲ್ಲ ನೀವ್ ಯಾಕೆ ಹೀಗೆ ವೈಯಕ್ತಿಕ ವಿಚಾರಗಳಿಗೆಲ್ಲ ರಾಜಕೀಯದ ಬಣ್ಣ ಬಳಿತಾ ಇದ್ದೀರಾ ಇದರಲ್ಲಿ ಯಾವ ರಾಜಕೀಯನು ಇಲ್ಲ ಸರ್ ನಮ್ಮ ಜೊತೆಯಲ್ಲಿ ಓದ್ತಿದ್ದ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ಅದಕ್ಕೆ ನೀವು ಹೀಗೆ ಮೆರವಣಿಗೆ ಮಾಡೋದ್ರಿಂದ ನಿಮಗೆ ನ್ಯಾಯ ಸಿಗುತ್ತೇನೋ ಅದಲ್ಲ ಸರ್ ಕೊನೆಯ ಪಕ್ಷ ನಮ್ಮ ಅಂತಿಮ ಗೌರವ ತೋರಿಸೋದಕ್ಕಾದ್ರೂ ನಮಗೊಂದು ಅವಕಾಶ ಮಾಡಿಕೊಡಿ ಸರ್ ನಿಮ್ಮೆಲ್ಲರ ಭಾವನೆಗಳು ನನಗೆ ಅರ್ಥ ಆಗುತ್ತೆ ಆದ್ರೆ ಮೆರವಣಿಗೆಯಲ್ಲಿ ಜನ ಹೀಗೆ ವರ್ತಿಸ್ತಾರೆ ಅಂತ ಹೇಳೋದು ಬಹಳ ಕಷ್ಟ ಆದ್ರಿಂದ ಬೇಡ ನಾವ್ಯಾರು ಗಲಾಟೆ ಮಾಡೋದಿಲ್ಲ ಸರ್ ಇವರೆಲ್ಲರ ಪರವಾಗಿ ನಾನ್ ಮಾತು ಕೊಡ್ತೀನಿ ಸರ್ ಪ್ಲೀಸ್ ಓಕೆ ಆದ್ರೆ
ಎಲ್ಲದರ ಜವಾಬ್ದಾರಿ ನಿಂದು ಶ್ಯಾಮ್. ಗೋಪಾಲ, ಮೆರವಣಿಗೆಗೆ ಎಲ್ಲ ವ್ಯವಸ್ಥೆ ಮಾಡು. ಹೋಗಿ ತಮ್ಮ. ಥ್ಯಾಂಕ್ ಯು ಸರ್. ದಾರಿ ಕಾಣದು ನಾವು ಬರುವಾಗ ಹೇಳಿಬಾರದು ಜೀವ ಮುಗಿದಾಗ ದಾರಿ ಕಾಣದು ನಮಗೆ ತಾವು ಬರುವಾಗ ಹೇಳಿಬಾರದು ಎಂದಿಗೂ ಬಂದಿರುವ ಕೊನೆಯ ಬಲ್ಲವರು ಎಲ್ಲೂ ಕಾಣರು ಕೈಹಿಡಿದ ನಂಬಿಕೆಯಲ್ಲಿಗುದು ಜೀವ ಮುಗಿದಾಗ ದಾರಿ ಕಾಣದು ನಮಗೆ ತಾವು ಬರುವಾಗ ಹೇಳಿಬಾರದು ಬೆಳಗುವ ಪ್ರೀತಿ ನಂದಿರಲು ಅರಿವನ್ನು ನೀಡುವ ಧರ್ಮ ಕುಂದಿರಲು ಬದುಕನ್ನು ಬೆಳಗುವ ಪ್ರೀತಿ ನಂದಿರಲು ಅರಿವನ್ನು ನೀಡುವ ಧರ್ಮ ಕುಂದಿರಲು ಯಾರದ ತಪ್ಪಿಗೆ ಯಾರಿಗೋ ಶಿಕ್ಷೆ ಕ್ರೌರ್ಯದ ರೀತಿಗೆ ಹಿಂಸೆಯ ರಕ್ಷೆ ಎಲ್ಲಿಗುದೋ ನ್ಯಾಯ ಎಲ್ಲಿಗುದೋ ಜೀವ ಮುಗಿದಾಗ ದಾರಿ ಕಾಣದು ನಮಗೆ ತಾವು ಬರುವಾಗ ಹೇಳಿಬಾರದು ಎಂದಿಗೂ ಬಂದಿದ್ದೀರುವ ಕೊನೆಯ ಬಲ್ಲವರು ಎಲ್ಲೂ ಕಾಣರು ಕೈ ಹಿಡಿದ ನಂಬಿಕೆಯಲ್ಲಿಗುದೋ ಅಲಿದುಳಿದ ಧೈರ್ಯವೇ ಅಲುಗಿಗುದೋ ಹೃದಯವ ಬೆಸೆಯುವ ಸ್ನೇಹ ಸಿಗದಿರಲು ಮಮತೆಯ ಮರೆಸುವ ಕರುಣೆ ಕರಗಿರಲು ಹೃದಯವ ಬೆಸೆಯುವ ಸ್ನೇಹ ಸಿಗದಿರಲು ಮಮತೆಯ ಮೆರೆಸುವ ಕರುಣೆ ಕರಗಿರಲು ಹೂವಿನ ಹಾದಿಗೆ ಮುಳ್ಳನ್ನು ಹಾಕಿ ನಿಷ್ಠೆಯ ಒಡಲಿಗೆ ಬೆಂಕಿಯು ತಾಕಿ ಸತ್ತಿಗುದೋ ನೀತಿ ಸತ್ತಿಗುದೋ ಸತ್ತಿಗುದೋ ನೀತಿ ಸತ್ತಿಗುದೋ ಮುಗಿದಾಗ ದಾರಿ ಕಾಣದು ನಮಗೆ ತಾವು ಬರುವಾಗ ಹೇಳಿಬಾರದು ಎಂದಿಗೂ ಬಂದಿದ್ದೀರುವ ಕೊನೆಯ ಬಲ್ಲವರು ಎಲ್ಲೂ ಕಾಣರು ಕೈ ಹಿಡಿದ ನಂಬಿಕೆಯಲ್ಲಿಗುದೋ ಅಲಿದುಳಿದ ಧೈರ್ಯವೇ ಅಲಗಿಗುದೋ ಬಂದ
ಆಗಿದ್ದಾನ್ರಿ ಪೇಷಂಟ್? ಇನ್ನು ಸೀರಿಯಸ್ ಆಗಿದ್ದಾನೆ ಸರ್, ತಲೆಗೆ ಭಾರಿ ಪೆಟ್ಟು ಬಿದ್ದಿದೆ, ಎರಡೇ ಮೂಳೆ ಎಲ್ಲ ಮುರಿದೋಗಿದೆ. ತಜ್ಞೆ ಬರೋದಕ್ಕೆ ಇನ್ನು 24 ಅವರ್ಸ್ ಬೇಕು. ಕಾಲು ಮೂಳೆ ಎಲ್ಲ ಪುಡಿ ಪುಡಿ ಆದ್ರಿಂದ ಆಂಪಿಟೇಟ್ ಮಾಡಿದ್ವಿ. ಅಂದ್ರೆ ಅವನಿನ್ನೂ ಏನು ಮಾತಾಡಲಿಲ್ಲ? ಅವನಿನ್ನು ಮಾತಾಡೋದಕ್ಕೆ ಒಂದು 3-4 ದಿವಸ ಬೇಕು. ಹಲೋ ಡಾಕ್ಟರ್. ಹಲೋ ಶಿವ, ಹಾಗಿದ್ದಾನೆ? ಅವನ ಹತ್ರ ಒಂದು ಸ್ಟೇಟ್ಮೆಂಟ್ ತಗೋಬೇಕಾಗಿದೆ. ಸರಿ ಇನ್ಸ್ಪೆಕ್ಟರ್, ಇನ್ನು 4 ದಿವಸ ಅವನು ಮಾತಾಡಲ್ಲ. ಓಯ್ ಸಿ, ಅವನ ಮೇಲೆ ಒಂದು ಹಲ್ಲೆ ಆಗಿದೆ. ಅದನ್ನು ಮಾಡಿದ್ದು ಯಾರು ಅಂತ ಗೊತ್ತಾದ್ರೆ ಆ ವ್ಯಕ್ತಿ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಊರಿಗೆ ಊರೇ ಸುಟ್ಟು ಭಸ್ಮ ಆಗ್ತಿರ್ಬೇಕಾದ್ರೆ ನೀರು ಪಿಟೀಲ್ ಬಾರಿಸಿದ್ದಂತೆ. ಆ ಹುಡುಗ ಸತ್ತು ಬಿದ್ದಿದ್ದಾನೆ ಅಂದ್ರೆ ನಿಮಗೆ ಅವನ ಸ್ಟೇಟ್ಮೆಂಟ್ ಮುಖ್ಯ. ಊರಿನಲ್ಲಿ ಇಷ್ಟೊಂದು ದೊಂಬಿ ಗಲಾಟೆ ನಡೀತಾ ಇರ್ಬೇಕಾದ್ರೆ ಅದನ್ನ ತಹಬದಿಗೆ ತರೋದು ಬಿಟ್ಬಿಟ್ಟು ಆಸ್ಪತ್ರೆ ಡ್ಯೂಟಿಗೆ ಬಂದಿದ್ರೇನ್ರಿ? ಏನು ಸರ್ ನಿಮ್ಮ ಮಾತಿನ ಅರ್ಥ? ಮತ್ತಿನ್ನೇನ್ರಿ, ಇಷ್ಟೊಂದು ಪರಿಸ್ಥಿತಿ ಗಂಭೀರವಾಗಿದ್ರು ಆ ಆತ್ಮಹತ್ಯೆ ಮಾಡ್ಕೊಂಡು ಹುಡುಗಿನ ಮೆರವಣಿಗೆ ತಗೊಂಡು ಹೋಗೋದಕ್ಕೆ ಪರ್ಮಿಷನ್ ಕೊಟ್ರಿ, ಅದ್ರ ಹಗರಣ ಈಗ ನೋಡಿ. ಅದು ಆತ್ಮಹತ್ಯೆ ಅಲ್ಲ, ಮಾನಭಂಗ. ಯಾರು ಯಾರು ಮಾನಭಂಗ ಅಂದಿದ್ದು? ಹಂಗಂತ ಆ ಹುಡುಗಿ ಪತ್ರ ಬರೆದಿದ್ದಾಳೆ. ಎಲ್ಲಿದೆ ಪತ್ರ? ಯಾರ ಕಾರಣ ಅಂತ ಏನಾದ್ರು ಬರೆದಿದ್ದಾಳ? ಡೀಟೇಲ್ಸ್ ಗೊತ್ತಿಲ್ಲ ಸರ್, ರಾಮದಾಸನ ಹೆಸರಿಗಿತ್ತು, ಅವರು ಕೊಟ್ಟಿದ್ದೀನಿ. ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಿರ್ರಿ, ಮಾನಭಂಗ ಅಂತ ಅನುಮಾನ ಪಡ್ತೀರಿ, ಮತ್ತೆ ಸಿಕ್ಕದ ಕಾಗದ ತಗೊಂಡು ಹೋಗಿ ಅವ್ರ ಅಪ್ಪನ ಕೇಳಿ ಕೊಡ್ತೀರಿ. ಆ ಕಾಗದದ ರೆಸ್ಪಾನ್ಸಿಬಿಲಿಟಿ ನಂದು ಸರ್. ಅದ ನಿಮ್ಮ ಮಾಮಲಿ ಉತ್ತರ. ಆ ಕಾಗದ ಎಲ್ಲ ಇದ್ರು ಹುಡುಕಿ ನನಗೆ ತಗೊಂಬಂದು ತೋರಿಸಿ. ಗೊತ್ತಾಯ್ತಾ? ನನ್ನ ಮಗನಿಗೆ ಕಾಲ್ ಕತ್ತರ್ತಾರೆ, ನೀವೇನಾರ ಮಾಡ್ಬೇಕು. ನಾನೇನು ಮಾಡ್ಲಿ? ನಾನು ಕಾಲ್ ಕತ್ತರಿಸ್ಕೊಡ್ಲಾ? ಅವನ ಕಾಲ್ ಕತ್ತರಿಸ್ಕೊತ ನಾನು ಹೇಳದ? ಹಂಗಲ್ಲ ಸ್ವಾಮಿ, ಸರ್ಕಾರದಿಂದ ಸಹಾಯ ಸಿಗಂಗೆ ನೀವೇ ಏನಾರ ಮಾಡ್ಬೇಕು. ಅಯ್ಯೋ ಮಾಚ, ದೇಶಕ್ಕೇನಾದ್ರೂ ಮಾಡಿದ್ರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕೈ ಕಾಲು ಮುರ್ಕೊಂಡಿದ್ರೆ ಏನಾದ್ರೂ ಮಾಡಬಹುದು. ಈ ತರ ದೊಂಬಿ ಗಲಾಟಿಲಿ ಕೈ ಕಾಲು ಮುರ್ಕೊಂಡ್ರೆ ಯಾರೇನ್ ಮಾಡಕ್ಕಾಗತ್ತೆ ಹೇಳು? ಇದು ಅವರವರ ಕರ್ಮದ ಫಲ ಅನುಭವಿಸಬೇಕು. ಲಂಕ ತಾಯಿಯೊಬ್ಬರು ಸಿಟ್ ಮಾಡ್ಕೊಂಡು ಅವ್ರೆ, ನೀವೇ ಏನಾರ ಮಾಡಿ. ಸಮಾಧಾನ ತಂದ್ಕೋ ಹನುಮ. ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ. ಅದರಲ್ಲೆಲ್ಲ ನಮ್ ನಮ್ ಬುದ್ಧಿ ನಮ್ ಕೈಲಿರ್ಬೇಕಷ್ಟೇ. ಇಂದು ನಿಂತ್ಲು ಆ ಶ್ರೀನಿವಾಸ ಇನ್ ನಂಬ್ಕೊಂಬಂದಿರೋ ಜನ ನಾವು, ಕೈ ಬಿಟ್ರೆ ಹೆಂಗೆ ಅಂತ. ನಿನಗೆಲ್ಲೋ ಭ್ರಾಂತು ಹನುಮ, ಕೈ ಬಿಡೋದಕ್ಕೆ ಅವರಲ್ಲಿ ಇಟ್ಕೊಂಡಿದ್ರು. ಅವರಿಗೆ ನಮ್ ಸಹಾಯ ಬೇಕಾಗಿತ್ತು, ಅದಕ್ಕೆ ಬಾಯಿ ತುಂಬಾ ಮಾತಾಡಿದ್ರು. ಅದನ್ನು ನಂಬಿ ನಾವು ಕುರುಗಲ ತರ ಬಿದ್ವಿ. ಇನ್ಮೇಲಾದ್ರೂ ಎಚ್ಚರವಾಗಿಟ್ಕೊಂಡು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ನೀನೇನೇ ಯೋಚನೆ ಮಾಡಬೇಡ. ಶಿವ ಚೇತರಿಸ್ಕೊಂಡು ಬರಲಿ, ಆಮೇಲೆ ಏನಾದ್ರೂ ಒಂದು ಆಗತ್ತೆ. ಹನುಮ ದೇವ್ರಿದ್ದಾನೆ, ಹುಟ್ಟಿಸಿ ದೇವ್ರ ಹುಲ್ ಮೇಯ್ತದೆ, ಅನ್ನ ಹಾಕ್ತಾನೆ, ಅನ್ನ ಹಾಕ್ತಾನೆ. ಸರ್, ಆ ಹುಡುಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ನಮಸ್ಕಾರ ಸರ್. ನಮಸ್ಕಾರ ಇನ್ಸ್ಪೆಕ್ಟರ್. ನಮಸ್ಕಾರ. ಐದು ನಿಮಿಷವು ಇನ್ನೂ ಪ್ರಜ್ಞೆ ಬಂದಿಲ್ಲ. ಒಂದೊಂದ್ಸಲ ನಮ್ಮ ಅಸಹಾಯಕತೆ ಬಗ್ಗೆ ನಮಗೆ ಸಿಟ್ಟು ಬರುತ್ತೆ ನೋಡಿ. ಕೆಲವು ದಿನಗಳ ಹಿಂದೆ ಇದೇ ಆಸ್ಪತ್ರೆಯಲ್ಲಿ ನೀವು ನನಗೆ ಬುದ್ಧಿ ಹೇಳಿದ್ರೆ ಜ್ಞಾಪಕ ಇದೆಯಾ? ಅದಲ್ಲ ಮಿಸ್ಟರ್ ರಾಮನಾಥ್, ನೋಡಿ ನೋಡಿ, ಶಿರಾಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಏನಂತೆ? ಯಾವುದು ಕಾಗದದಲ್ಲಿ ಅಂದು ಅಸ್ಪಷ್ಟವಾಗಿತ್ತೋ ಇವತ್ತದು ಸ್ಪಷ್ಟವಾಗಿದೆ. ಶೀಲಾಳ ಶೀಲಹರಣಾಗಿದೆ. ಅದಕ್ಕೆ ಕಾರಣ ಒಬ್ಬನೇ ವ್ಯಕ್ತಿ ಅಂತಲೂ ಗೊತ್ತಾಗಿದೆ. ಏನಾಗಿದೆ ಈ ಊರಿಗೆ ಇನ್ಸ್ಪೆಕ್ಟರ್? ಬಿರುಗಾಳಿ ಎದ್ದು ಸಮುದ್ರದ ಹಾಗಾಗಿದೆಯಲ್ಲ, ಇಲ್ಲಿ ಯಾರು ನೆಮ್ಮದಿಯಿಂದ ಬದುಕೋಕೆ ಸಾಧ್ಯವೇ ಇಲ್ವೇ? ನನಗೆಲ್ಲದರಲ್ಲೂ ವಿಶ್ವಾಸವೇ ಕಳೀತಾ ಇದೆ. ಯಾಕೆ ಯಾಕೆ ನನಗೆ ಸಂಬಂಧಪಟ್ಟ ಜೀವಗಳಿಗೆ ಹೀಗಾಗಬೇಕು? ಇದೆಲ್ಲಾದ್ರ ಹಿಂದೆ ಒಂದು ಬಲವಾದ ಕೈವಾಡ ಇದೆ. ನನಗೆ ಬಂದಿರೋ ಪೊಲೀಸ್ ರಿಪೋರ್ಟ್ ಪ್ರಕಾರ ಆ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗಿದೆ. ಇಷ್ಟೆಲ್ಲ ಗೊತ್ತಿದ್ದು ನೀವು ಯಾಕೆ ಆಕ್ಷನ್ ತಗೋತಲ್ಲ ಮಿಸ್ಟರ್ ಮೂರ್ತಿ? ಅದು ಅಷ್ಟು ಸುಲಭ ಅಲ್ಲ ಮಿಸ್ಟರ್ ರಾಮನಾಥ್. ರಾಜಕಾರಣಿ ಕೆಣಕೋದು ಅಂತಂದ್ರೆ ಬೀದಿಗೆ ಹೋಗೋ ಮಾರಿ ನಾ ಮನೆ ಹೊಕ್ಕಿಸ್ಕೊಂಡಾಗೆ. ಅಂದ್ರೆ ಶ್ರೀನಿವಾಸಯ್ಯ? ಹೌದು ಶ್ರೀನಿವಾಸಯ್ಯ. ಸಾಕ್ಷಿ ಆಧಾರಗಳಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ, ನೀವು ಮಾಡಬಹುದು. ಒಬ್ಬ ಸಕ್ರಿಯ ರಾಜಕಾರಣಿ ಸುಳುಹು ಸೂಕ್ಷ್ಮಗಳನ್ನು ಕಂಡುಹಿಡಿದು ಅವನ ಹಗ್ಗದಿಂದ ಅವನ್ನೇ ಕಟ್ಟಬೇಕು, ಆಗ ನಾವು ಗೆಲ್ಲಬಹುದು. ಈಗ ನಾನು ಏನ್ ಮಾಡಬೇಕು ಅಂತ ಹೇಳ್ತೀರಾ ಮೂರ್ತಿ? ನಿನ್ನೆಲ್ಲ ಆದರ್ಶಗಳು ಕ್ರಾಂತಿಗಳು ಅಸ್ತಿತ್ವಕ್ಕೆ ಬರಬೇಕಾದ್ರೆ ನೀವು ಕ್ರಿಯಾಶೀಲರಾಗಬೇಕು. ಅನ್ಯಾಯ ಅತ್ಯಾಚಾರಗಳನ್ನು ಅಂತ್ಯಗೊಳಿಸಲಿಕ್ಕಾದರೂ ನೀವು ನಿಮ್ಮ ಚಿಪ್ಪು ಒಳಗೆ ಹೊರಬರಬೇಕು. ಹೌದು, ಹೊರಬರ್ತೀನಿ. ಸತ್ತಿರೋ ಶೀಲಾ ಸಿದ್ಧರ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ, ಶಿವಕ್ಕೆ ಸಮಾಧಾನವಾಗೋ ಹಾಗೆ.
ಹೋರಾಡ್ತೇನೆ. ಶ್ರೀನಿವಾಸ ಏನ್ ಹೇಳ್ದಂಗೆ ಮುಖಾಮುಖಿ ನೋಡೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಏನ್ ಮಾಡೋದು, ಏನಾರು ಒಂದ್ ಗತಿ ಕಾಣಿಸ್ತಾರೆ. ನಮ್ ಹುಡುಗಿನ ಎತ್ಕೊಂಡು ಹೋಗಿ ಹೆಡ್ಸಿ ಅವಳ ಆತ್ಮಹತ್ಯೆ ಮಾಡ್ಕೊಳ್ಳೋ ಮಾಡಿದ್ರೇನ್ರೋ? ಇಲ್ಲ ಇಲ್ಲ, ನೀವಲ್ವಾ? ಹಾಗಾದ್ರೆ ಇನ್ಯಾರು ಮಾಡಿದ್ದು ಹೇಳೋ. ಇಲ್ಲ ಅಂದ್ರೆ ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ, ನಾವಲ್ಲ ನಾವಲ್ಲ ಎಲ್ಲ ಹೇಳ್ತೀನಿ. ಸರ್ ಸರ್, ಆ ಲೆಕ್ಚರರ್ ರಾಮನಾಥ್ ಬಂದಿದ್ದಾರೆ ಸರ್. ಅಯ್ಯೋ, ಇವನು ಮುಚ್ಚಿರ್ತೇನೆ ಸರ್. ನಮಸ್ಕಾರ ಎಂ ಎಲ್ ಎ ಸಾಹೇಬ್ರಿಗೆ. ನಮಸ್ಕಾರ, ಬಂದು ಬನ್ನಿ ಕೂತ್ಕೊಳ್ಳಿ. ಏನಾಗ್ಬೇಕಿತ್ತು? ಊರಲ್ಲಿ ಎಲ್ಲಿ ನೋಡಿದ್ರು ಗಲಾಟೆ ದೊಂಬಿ ನಡೀತಾ ಇದೆ, ಅದಕ್ಕೆ ನೀವೇನಾದ್ರೂ ಮಾಡಲೇಬೇಕು. ಎಷ್ಟೇ ಆದರೂ ನೀವಿಲ್ಲಿ ಎಂ ಎಲ್ ಎ ತಾನೆ, ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದೀನಿ. ಕರೆಕ್ಟ್, ನಿಮಗಿರುವಷ್ಟು ಬುದ್ಧಿ ಆ ಪೊಲೀಸ್ನವ್ರಿಗಿಲ್ವಲ್ಲಪ್ಪ. ಇಂಥವ್ರನ್ನ ಕಟ್ಕೊಂಡು ನಾವು ರಾಜ್ಯಭಾರ ಮಾಡಬೇಕು. ಒಂದು ಸಣ್ಣ ಗಲಾಟೆ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವರಿಗೆ, ಅದಕ್ಕೂ ನಾನೇ ಹೋಗಬೇಕು. ನಿಮಗೆ ಶೀಲಾ ವಿಷಯದಲ್ಲಿ ನ್ಯಾಯ ಬೇಕಾಗಿದೆ. ಶೀಲಾ? ಯಾರು ಅವಳು? ಓ, ನೆನ್ನೆ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಲಲ್ಲ, ಅವಳೇನ್ರಿ? ಆತ್ಮಹತ್ಯೆ ಅಲ್ಲ, ಅದು ಕೊಲೆ. ಅತ್ಯಾಚಾರದಿಂದ ನಡೆದದ್ದು. ಅತ್ಯಾಚಾರ? ಎಂಥ ಕೆಟ್ಟ ಕೆಲಸ! ಯಾರೇ ಅದು ಅನೀತ? ಅವನು ಯಾರೇ ಆಗಿದ್ರೂ ಸರಿ, ಅವನು ಶಿಕ್ಷೆ ಆಗ್ಲೇಬೇಕು. ಸರಿ, ಆದ್ರೆ ಶೀಲಾಗೂ ನಿಮಗೂ ಏನ್ ಸಂಬಂಧ? ಶೀಲಾ ನನ್ನ ಹೆಂಡತಿ ಆಗ್ಬೇಕಾಗಿದ್ದವಳು. ಐ ಆಮ್ ಸೋ ಸಾರಿ, ಐ ಆಮ್ ಸೋ ಸಾರಿ. ಆದ್ರೆ ಇದನ್ನ ಯಾರು ಮಾಡಿದ್ರು ಅಂತ ಹೇಗಪ್ಪ ಕಂಡುಹಿಡಿಯೋದು? ಯಾರು ಅಂತ ಗೊತ್ತಾಗಿದೆ. ಹಾಗೆ ಶೀಲಾ ಸಾಯಕ್ಕಿಂತ ಮುಂಚೆ ಒಂದು ಪತ್ರ ಬರೆದಿದ್ದಾಳೆ. ಪತ್ರ ಎಲ್ಲಿದೆ? ನಿಮ್ಮ ಹತ್ರ ಇದೆಯಾ? ಇದೊಂದೇ ಸರ್, ಇದೊಂದೇ ನನ್ನ ಹತ್ರ ಇರೋ ಆಧಾರ. ಸಮುದ್ರನ ಸಮುದ್ರಕ್ಕೆ ಬಿಡಬೇಕು, ಪರ್ವತನ ಪರ್ವತಕ್ಕೆ ಏರಿಸಬೇಕು. ಈ ಆಧಾರ ಮೂಲಾಧಾರಕ್ಕೆ ಸೇರಬೇಕು. ಈಗೆಲ್ಲ ಹೋಯ್ತು ನಿಮ್ಮ ಆಧಾರ ಮಿಸ್ಟರ್ ರಾಮನಾಥ್? ಜಗತ್ತಿನಲ್ಲಿ ನೀವೊಬ್ಬರೇ ಮಹಾಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೀರಾ ಮಿಸ್ಟರ್ ಶ್ರೀನಿವಾಸಯ್ಯ. ಅಸಲಿ ಪತ್ರ ಅಂತಂದು ಅದನ್ನ ಹರಿದು ಬಿಸಾಕಿ ಅಂತ ನಿಮ್ ಮುಖದ ಮುಂದೆ ಹಿಡಿಯುವಷ್ಟು ಮುಟ್ಟಾಳ ಅನ್ಕೊಂಡಿದ್ದೀರಾ ನನ್ನ? ಕಳ್ಳನ ಮುಂದೆ ಯಾರಾದರೂ ಬಂಗಾರ ಸುರಿತಾರ? ಅದು ನಕಲಿ ಪತ್ರ, ಅಸಲಿ ಪತ್ರ ನನ್ನ ಹತ್ರ ಭದ್ರವಾಗಿದೆ. ಮಿಸ್ಟರ್ ರಾಮನಾಥ್, ದಯವಿಟ್ಟು ನೋಡಿದ್ದಾಯ್ತಲ್ಲ, ನೀವ್ ಹೇಳಿದ್ ನೀಚ ನೀವೇ ಅಂತ ಖಚಿತಪಡಿಸ್ಕೋಬೇಕಾಗಿತ್ತು ನಂಗೆ. ಆಯ್ತಲ್ಲ, ಪ್ರೂವ್ ಆಯ್ತಲ್ಲ. ನೋಡಿ, ಸುಟ್ಟು ಭಸ್ಮ ಆಗಿರೋ ಆ ಪ್ರೂಫ್ ಅನ್ನ ಇಟ್ಕೊಂಡು ಏನಪ್ಪ ಮಾಡ್ತೀರಿ ನೀವು? ಅಂದ್ರೆ ನೋಡಿ, ನೀವಿನ್ನೂ ಬಾಳಿ ಬದುಕಬೇಕಾದವರಪ್ಪ, ದಯವಿಟ್ಟು ಅದನ್ನ ಕೊಟ್ಬಿಡಿ. ಬೇಕಾದ್ರೆ ನಿಮ್ಮನ್ನ ಕಾಲೇಜ್ ಪ್ರಿನ್ಸಿಪಾಲ್ ಮಾಡ್ತೀನಿ. ಕೊಡದೇ ಇದ್ರೆ ನನಗೆ ಬೇಕಾದ ವಸ್ತುನ ಹೇಗೆ ಪಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತುಕೊಡು. ಜೀವನದಲ್ಲಿ ನಾನು ಎಂದೂ ನಿರಾಶಾವಾದಿನಿ ಅಲ್ಲ. ಗಲಾಟೆ ಇಲ್ದ ಹಾಗೆ ಒರಿಜಿನಲ್ ಲೆಟರ್ ಕೊಟ್ಬಿಡು, ಇಲ್ಲದೆ ಹೋದ್ರೆ ನಿನ್ನ ಶೀಲಾನ ಮದುವೆನ ಸ್ವರ್ಗದಲ್ಲಿ ಮಾಡಿಸ್ತೀನಿ, ಅದು ನನ್ನ ನಿರ್ಧಾರ. ಮಿಸ್ಟರ್ ಶ್ರೀನಿವಾಸಯ್ಯ, ನಿಮ್ಮ ನಿರ್ಧಾರ ನೀವು ಹೇಳಿದ್ದಾಯ್ತು.
ನಿಮ್ಮಂಥವ್ರಿಗಾಗಿ ನನ್ನ ಹೋರಾಟ ನಿರಂತರವಾಗಿ ನಡೀತಾನೆ ಇರುತ್ತೆ. ಗಾಂಧೀಜಿಯ ಕನಸಿನ ರಾಜ್ಯ ಅಂತಾನೆ ನಮ್ಮ ರಾಷ್ಟ್ರನ ನಮ್ಮ ಸಂಸ್ಕೃತಿಯನ್ನ ಮಣ್ಣು ಮುಕ್ಕಿಸ್ತಾ ಇರೋ ನೀ ಜನ ನೀವು. ಅದು ತಾತ್ಕಾಲಿಕ, ತಾತ್ಕಾಲಿಕ ಕಂತ್ಯ ಇದೆ, ಆದರೆ ನಿರಂತರ ಕಂತ್ಯ ಇಲ್ಲ. ಇಷ್ಟು ದಿನ ನಿಮ್ಮ ಮುಖವಾಡಕ್ಕೆ ಜೋತ್ ಬಿದ್ದು ಜನರ ಮೋಸ ಮಾಡ್ತಿದ್ರಿ, ಆ ಮುಖವಾಡವನ್ನು ನಾನು ಕಿತ್ತೆಸಿದ್ದೀನಿ. ಹಾಗಾದ್ರೆ ಹಿಂದಿನ ಪಾಚಿ ಕಟ್ಟಿದ ನಿಮ್ಮ ಹೊಲಸು ಬದುಕು ಬಹಿರಂಗವಾಗುತ್ತೆ, ಜನಜಾಹೀರಾಗುತ್ತೆ. ನೆನಪಿಟ್ಕೊಳ್ಳಿ, ಹಿಡಿದಿರೋ ನಿಮ್ ಚೂರಿಗೆ ಒಂದ್ ಕೆಲಸ ಇದೆ. ನಾಳೆ ದಿವಸ ಸೂರ್ಯೋದಯ ನೋಡಬಾರ್ದು ಆ ರಾಮನಾಥ್. ಹೋಗು. ಆಯ್ತು ಸರ್. ಸರ್, ಹೊರಗಡೆ ಬನ್ನಿ ಸರ್. ಏನು ಸರ್? ಒಂದು ನಿಮಿಷ ಬನ್ನಿ ಸರ್. ಬನ್ನಿ. ಏನು ವೆಂಕಟೇಶ್, ಏನ್ ಸಮಾಚಾರ? ಸರ್, ನೀವು ಮನೆಗೆ ಹೋಗ್ಬೇಡಿ, ನಿಮ್ ಸಾವಲ್ಲಿ ಕಾಯ್ತಾ ಇದೆ. ನಮ್ ಸಾವು? ಏನ್ ಹೇಳ್ತಾ ಇದ್ರಿ ನೀವು? ನೀವು ಶ್ರೀನಿವಾಸಯ್ಯನ ಹೆದರಿಸಿ ಹೊರ ಬಂದ ಮೇಲೆ ನಿಮ್ ಬೆನ್ನಿಂದನೆ ಅವನು ಚೂರಿ ಚಿಕ್ಕನ್ನ ಛೂ ಬಿಟ್ಟಿದ್ದಾನೆ. ಅವನು ಡೆತ್ ವಾರಂಟ್ ಕೈಲಿ ಹಿಡಿದ್ರು ಯಮದೂತ. ದಯವಿಟ್ಟು ಹೇಗಾದ್ರು ಮಡಿಲಿಂದ ತಪ್ಪಿಸ್ಕೊಂಡು ಹೋಗಿ ಸರ್. ಆಫ್ಟರ್ ಆಲ್, ಒಬ್ಬ ಕೊಲೆಗಾರನ ಹೆದರಿ ಇಲ್ಲಿಂದ ಓಡಬೇಕು ಅಂತ ಹೇಳ್ತೀರೇನು? ಅವ್ರೇನ್ ಮಾಡ್ತಾರೋ ನಾನು ನೋಡಿಬಿಡ್ತೇನೆ. ಪೊಲೀಸ್ ಇಲ್ವೇನು, ಕಾನೂನು ಇಲ್ವೇನು? ಸರ್, ನೀವು ಬದುಕಿದ್ರೆ ಎಲ್ಲ ಇದೆ. ನಿಮಗೆ ಶ್ರೀನಿವಾಸಯ್ಯ ಎಂಥವನ ಅನ್ನೋದು ಇನ್ನೂ ಗೊತ್ತಿಲ್ಲ. ಅದು ಗೊತ್ತಾಗ್ಬೇಕಾದ್ರೆ ಇದು ಇಲ್ಲಿ ಇದು ಇದನ್ನು ತಗೊಳ್ಳಿ ಸರ್. ಇದು ಶ್ರೀನಿವಾಸಯ್ಯನವರ ಜಾತಕ. ಈ ಎಂ ಎಲ್ ಎ ರಾಜಕಾರಣಿಯಿಂದ ನನಗೆ ನಮ್ಮವರಿಗೆ ಸಹಾಯ ಆದಿತ್ತು ಅಂತ ಅವನು ಕೈ ಕೆಳಗೆ ಕತ್ತೆ ತರ ದುಡ್ದೆ ಸರ್. ಆದ್ರೆ ಅವನು ಎರಡು ತಲೆಯ ನಾಗರ, ಮನುಷ್ಯ ರೂಪದ ರಾಕ್ಷಸ ಅಂತ ಗೊತ್ತಾಯ್ತು. ಇವನು ಒಬ್ಬೊಬ್ಬರಿಗೂ ಒಂದೊಂದನ್ನು ಹೇಳ್ತ ನೆಮ್ಮದಿಯಾಗಿದ್ದ ಊರ್ನ ನರಕವನ್ನಾಗಿ ಮಾಡಿಬಿಟ್ಟ ಸರ್. ಈ ನರಕಾಸುರನ ಹೇಗಾದ್ರೂ ಸಂಹಾರ ಮಾಡಿ ನಮ್ಮ ಬಾಳಿನಲ್ಲಿ ದೀಪಾವಳಿ ತನ್ನಿ. ಅಷ್ಟೇ ಅಲ್ಲ, ನಾಳೆ ಬೆಳಿಗ್ಗೆ ಕಾಲೇಜಿನಲ್ಲಿ ಸಂತಾಪ ಸೂಚಕ ಸಭೆ ಸೇರಿಸಿ ಊರಿನಲ್ಲಿ ನಡೆದ ಗಲಾಟೆಗೆ ಶೀಲರ ಸಾವಿಗೆ ನೀವೇ ಕಾರಣರು ಅಂತ ಹೇಳುವಂತಿದ್ದಾನೆ ಸರ್. ಇನ್ಮೇಲೆ ನಿಮಗೆ ಬಿಟ್ಟಿತ್ತು, ನಾವು ನಿಮ್ಮನ್ನೇ ನಂಬಿದ್ದೀವಿ ಸರ್, ನಿಮ್ಮನ್ನೇ ನಂಬಿದ್ದೀವಿ. ಮಹಿಳೆಯರೇ, ವಿದ್ಯಾರ್ಥಿ ಮಿತ್ರರೇ, ಈ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ಶೀಲಾಳ ಅಕಾಲ ಮರಣ ನಮ್ಮೆಲ್ಲರನ್ನೂ ಕಂಗೆಡಿಸಿದೆ. ಇದೊಂದು ಬರೀ ವ್ಯಕ್ತಿಯ ಸಾವಾಗಿಲ್ಲ, ನಮ್ಮೆಲ್ಲರ ನ್ಯಾಯ ಧರ್ಮ ಹಾಗೂ ನೈತಿಕ ಮೌಲ್ಯಗಳ ಸಾವಾಗಿದೆ. ಈ ಕಾಲೇಜು ಒಂದು ಆದರ್ಶ ವಿದ್ಯಾಲಯ ಆಗಬೇಕು ಅಂತೂ ಕನಸ್ಕೊಂಡವ ನಾನು. ನನ್ನ ವಿದ್ಯಾರ್ಥಿಗಳು ಶಿಸ್ತಿನ ಸಿಪಾಯಿಗಳಾಗಬೇಕು, ಭಯ ಭಾರತದ ರೂವಾರಿಗಳಾಗಬೇಕು ಅಂತ ಆಸೆಪಟ್ಟವ ನಾನು. ನಮ್ಮ ಕ್ಷೇತ್ರದ ಶಾಸಕರಾದ ಶ್ರೀ ಶ್ರೀನಿವಾಸಯ್ಯನವರು ಇಲ್ಲಿನ ಶಾಂತಿ ಪಾಲನೆ ಬಗ್ಗೆ ಮನಸ್ಸು ಮಾಡಲಿ ಹಾಗೂ ಕುಮಾರಿ ಶೀಲಾಳ ಸಾವಿನ ಸಂತಾಪ ಸೂಚಕ ಭಾಷಣ ಮಾಡಲಿ ಅಂತ ಕೇಳ್ಕೊತೇನೆ. ಆತ್ಮೀಯ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇವತ್ತಿನ ದಿವಸ ನಿಮ್ಮ ಮುಂದೆ ಈ ಸಭೆಯಲ್ಲಿ ಏನು ಮಾತಾಡಬೇಕು ಅನ್ನೋದು ಕೂಡ ನನಗೆ ತೋಚಿದಾಗಿದೆ. ದುಃಖದಿಂದ ನನ್ನ ಕಂಠ ತುಂಬಿ ಬರ್ತಾ ಇದೆ. ಆಗಿರೋ ಅನ್ಯಾಯಕ್ಕಾಗಿ ನನ್ನ ರಕ್ತ ಕುದೀತಾ ಇದೆ. ನಮ್ಮ ನಿಮ್ಮ ಮಧ್ಯೆ ಓಡಾಡ್ತಾ ಇದ್ದಂತ ಒಂದು ಮುದ್ದು ಹುಡುಗಿ ಮೇಲೆ, ಒಂದು ಹೂವಿನಂತ ಹುಡುಗಿ ಮೇಲೆ ಅತ್ಯಾಚಾರ ನಡೆದಿದೆ. ಮಾನವಂತ ಹುಡುಗಿರು, ಮಾನವಂತ ಹೆಣ್ಮಕ್ಳು ಬೀದಿನಲ್ಲಿ ಧೈರ್ಯವಾಗಿ ಓಡಾಡ್ತಾ ಇರೋ ಹಾಗಾಗಿದೆ. ಇಂತಹ ಪರಿಸ್ಥಿತಿಯನ್ನ ಸೃಷ್ಟಿಸಿದವರು ಯಾರು? ಶಾಂತಿ ಸಾಗರವಾಗಿದ್ದ ಈ ಊರಿನಲ್ಲಿ ಜಾತಿ ದ್ವೇಷದ ಬಿರುಗಾಳಿಯನ್ನು ಎಬ್ಬಿಸಿ
ಅಣ್ಣ ತಮ್ಮಂದಿರಂತೆ ಇದ್ದ ಎರಡು ಕೋಮುಗಳ ಮಧ್ಯೆ ವಿಷ ಬೀಜವನ್ನು ಬಿಚ್ಚಿದವರು ಯಾರು? ಅವರು ಬೀದಿ ಜಗಳಕ್ಕೆ ಇಳಿಯುವಂತೆ ಮಾಡಿದವರು ಯಾರು? ಮಹಾನೀಯರೇ, ಅದನ್ನು ತಿಳಿಸೋದಕ್ಕೋಸ್ಕರವೇ ನಾನು ಈ ಸಂತಾಪ ಸೂಚಕ ಸಭೆಯನ್ನು ಕರೆದಿದ್ದೇನೆ. ಸರಿ ತಪ್ಪುಗಳನ್ನು ತಿಳ್ಕೋಬೇಕಾದವರು ನೀವು. ಆದ್ರಿಂದ ಅದಕ್ಕೆಲ್ಲ ಕಾರಣ ಯಾರು ಅನ್ನೋದನ್ನ ನಾನು ಬಹಿರಂಗಪಡಿಸ್ತೇನೆ. ಅಷ್ಟೇ ಅಲ್ಲ, ಇಂಥ ದುರಾಚಾರಿಗೆ ಎಂಥ ಶಿಕ್ಷೆ ವಿಧಿಸಬೇಕು ಅನ್ನೋದನ್ನ ನಿರ್ಧರಿಸೋರು ನೀವು. ಮುಂದೆ ಇಂಥ ಅನ್ಯಾಯಕ್ಕೆ ನ್ಯಾಯ ಸಲ್ಲಿಸಬೇಕಾದವರು, ಆಡಳಿತ ನಡೆಸಬೇಕಾದವರು ಹೇಳಿ, ಇಂಥ ಅಕೃತ್ಯ ಮಾಡಿದವನ್ನ ಕ್ಷಮಿಸ್ತೀರಾ? ಇಡೀ ಸಮುದಾಯವೇ ಇವನ ಪಾಶವಿ ಕೃತ್ಯಕ್ಕೆ ಬಲಿಯಾಗೋದನ್ನ ತಪ್ಪಿಸಬೇಕಾದ್ರೆ ಅವರಿಗೆ ತಕ್ಕ ಶಿಕ್ಷೆ. ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ, ಯಾರು ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ ಬುದ್ಧಿ ಹೇಳಿ ಸನ್ಮಾರ್ಗದಲ್ಲಿ ಅವರನ್ನ ನಡೆಸಬೇಕಾಗಿತ್ತೋ, ಯಾರು ತನ್ನ ಪರಿಚಯದ ವಿದ್ಯಾರ್ಥಿನಿ ಬಾಳನ್ನ ಹಸನು ಮಾಡಲು ಶ್ರಮಿಸಬೇಕಾಗಿತ್ತೋ, ಅಂಥ ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥ ಲಾಲಸೆಯಿಂದ ಈ ಎಲ್ಲ ಅಕೃತ್ಯ ಅತ್ಯಾಚಾರಗಳಿಗೆ ಕಾರಣನಾದ ಸಮಾಜಘಾತಕ ರಾಮನಾಥ್. ನಾನೇ ಆ ರಾಮನಾಥ. ಶ್ರೀನಿವಾಸಯ್ಯನವರು ಇದುವರೆಗೂ ಹೇಳಿದ ಸಮಾಜ ಘಾತುಕ ರಾಮನಾಥ ನಾನೇ. ಅದಕ್ಕೆ ಮುಂಚೆ ನಂದೆರಡು ಮಾತಿದೆ. ಶ್ರೀಮಾನ್ ಶ್ರೀನಿವಾಸಯ್ಯನವರು ಹೇಳಿದ್ದಾರೆ, ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿದ ಧೂರ್ತನಿಗೆ ಕ್ಷಮೆ ಇಲ್ಲ, ಕೋಮ ಸೌಹಾರ್ದತೆಯನ್ನು ನಾಶ ಮಾಡಿದ ನೀಚನಿಗೆ ಶಿಕ್ಷೆಯಾಗಲೇಬೇಕು. ಅದನ್ನು ನಾನು ಒಪ್ಕೋತೀನಿ. ಇಲ್ಲಿವರೆಗೂ ಶ್ರೀನಿವಾಸಯ್ಯನವರು ಹೇಳಿದ್ದನ್ನು ಕೇಳಿದ್ರಿ, ಈ ದಯವಿಟ್ಟು ನಾನು ಹೇಳೋದನ್ನು ಕೇಳಿ. ತಪ್ಪು ಯಾರ್ದು ಅಂತ ತೀರ್ಮಾನಿಸಿ, ಅಪರಾಧ ಮಾಡಿದವನು ಯಾರೇ ಆಗಿರಲಿ ಯಾರೇ ಆಗಿರಲಿ ಶಿಕ್ಷೆ ಅನುಭವಿಸಲೇಬೇಕು. ಗೆಳೆಯರೇ, ನಾನೀಗೇನು ಮಾತಾಡಿದ್ರು ನಿಮ್ಗೆ ಅನುಮಾನ ಬರಬಹುದು. ಶ್ರೀನಿವಾಸಯ್ಯನವರು ಈ ಕ್ಷೇತ್ರದ ಶಾಸಕರು, ಜನಪ್ರಿಯ ನಾಯಕರು, ಸಮಾಜೋದ್ಧಾರಕರು ಆಗಿದ್ದಾರೆ. ಈ ಎಲ್ಲದರ ಹಿನ್ನೆಲೆಯನ್ನ ಅವರ ಮಾತುಗಳಲ್ಲೇ ಕೇಳಿ. ಶತಶತಮಾನಗಳಿಂದ ಅವರು ನಿಮ್ಮನ್ನ ತುಳಿತಾನೆ ಬರ್ತಿದ್ದಾರೆ, ನೀವು ಎಲ್ಲರೂ ಸಹಿಸ್ತಾನೆ ಬಂದಿದ್ದೀರಿ. ನಿಮಗೆ ಕಾಮನ್ ಸೆನ್ಸ್ ಅಂದ್ರೆ ಸಾಮಾನ್ಯ ಜ್ಞಾನ ಇರಬೇಕು. ನಾಳೆ ನೀವೆಲ್ಲ ದಕ್ಕರಾಗೋರು. ಯಾವನಾದರೂ ನಿಮ್ಮ ಕೆನ್ನೆಗೆ ಹೊಡೆಯೋಕೆ ಬಂದ ಅಂತಂದ್ರೆ ಹೇಳದ ನಾಲ್ಕು ತದುಕಬೇಕು. ಸರ್ಕಾರ ನಿಮಗೆ ಅಂತ ಇಷ್ಟೆಲ್ಲ ಮಾಡ್ತಾ ಇದೆ. ಏನಾದರೂ ನಿಮ್ಮನ್ನು ಹೆದರಿಸೋದಕ್ಕೆ ಬಂದ್ರೆ ಬೇಕೇನೋ ಕವಾತ ಅಂತ ಹೇಳೋಷ್ಟು ಛಾತಿ ಬೆಳೆಸ್ಕೋಬೇಕು. ನಿಮಗೆ ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ. ನಮ್ಮ ಸಂವಿಧಾನದಲ್ಲೇ ಅಂಥವರಿಗೆ ಅಂಥ ಸೌಲಭ್ಯ ಕೊಡಬೇಕು ಅಂತ ಬರೆದಿದ್ದಾರೆ. ಆ ಜನಗಳಿಗೆ ಸರ್ಕಾರ ವಿಶೇಷ ಸವಲತ್ತುಗಳನ್ನ ಕೊಡ್ತಾ ಇದೆ. ಅದಕ್ಕೆ ನಾನೇನು ಮಾಡಲಿ, ಕಲ್ಲು ಬಿಲ್ಡಿಂಗ್ನಲ್ಲಿ ಕೂತ್ಕೊಂಡು ಕೈ ಎತ್ತು ಅಂದ್ರೆ ಎತ್ತಬೇಕು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ನಿಮ್ಮ ಹುಡುಗರಿಗೆ ತಿಳಿಸಿ ಹೇಳಿ ಅಂತ. ಎಲ್ಲಿ ರಿಪೇರಿ ಬೇಕೋ ಮಾಡ್ಕೋತಾರೆ. ಎಷ್ಟೇ ಆಗಲಿ, ನಾಳಿನ ಮುಂದಾಳುಗಳಲ್ವೇ. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಹಿಂದೆ ನಾನು ಇದ್ದೇ ಇರ್ತೀನಲ್ಲ. ಈ ಹೇಳಿ, ಅಣ್ಣ ತಮ್ಮಂದಿರ ಹಾಕಿದ್ದ ಎರಡು ಕೋಮುಗಳ ನಡುವೆ ವಿಷ ಬೀಜ ಬಿದ್ದವರು ಯಾರು? ದೊಂಬಿ ಗಲಭೆಗಳ ಕಾರಣರಾಗಿ ಶಾಂತಿ ಸಾಗರವಾಗಿದ್ದ ಈ ಊರಿನಲ್ಲಿ ಬಿರುಗಾಳಿ ಎಬ್ಬಿಸಿದವರು ಯಾರು? ಹೂವಿನಂತ ಮುಗ್ಧ ಹುಡುಗಿನ ಹೊಸಕ್ ಹಾಕ್ತವರು ಯಾರು? ಅಮಾಯಕಳಾದ ಹುಡುಗಿನ ಆತ್ಮಹತ್ಯೆ ದೂಡಿದವರು ಯಾರು? ಇದನ್ನು ಕೇಳಿ. ಮಹಾಜರೇ, ಇದನ್ನ ಯಾರು ನಂಬೇಡಿ. ಆ ಕ್ಯಾಸೆಟ್ ಇಲ್ಲೋ ಧ್ವನಿ ನಂದಲ್ಲ, ನನ್ನ ತೇಜ ಒದೆ ಮಾಡಬೇಕು ಅಂತ ಯಾರೋ ಮಾಡಿರೋ ಕುತಂತ್ರ. ಇದಕ್ಕೆಲ್ಲ ಸಾಕ್ಷಿ ಯಾರಿದ್ದಾರೆ? ಹಾ
ಮಗನ ಸಾಲ ತೀರ್ತಾ ಬಂತು, ಈಗ ಕೈ ತುಂಬಾ ಕೆಲಸ ಇದೆ. ಕಾಲು ಮುರ್ಕೊಂಡು ಭಿಕ್ಷೆ ಎತ್ತುವ ಪರಿಸ್ಥಿತಿಯಲ್ಲಿದ್ದ ನನಗೆ ನೀವು ಚೈತನ್ಯ ತುಂಬಿದ್ರೆ, ನನಗೂ ಹೊಸ ಬದುಕನ್ನು ಕೊಟ್ಟು ಎಲ್ಲರೂ ಮುಂದೆ ಬಾಳುವಂತೆ ಆತ್ಮವಿಶ್ವಾಸ ಬೆಳೆಸಿದ್ರಿ ಸಾರ್. ಚೇ, ನಾನೇನ್ ಮಾಡಿದೆ ಶಿವು, ಎಲ್ಲ ನಿಮ್ ಪ್ರಯತ್ನ ಹೊರತು ನಂದೇನಿಲ್ಲ. ಬದುಕು ಎಂದಿಗೂ ನಿರಂತರವಾಗಿ ಹರಿಯೋ ನೀರಿದ್ದಾಗೆ, ಅದಕ್ಕೆ ಬರೋ ತಡೆಗಳೆಲ್ಲ ತಾತ್ಕಾಲಿಕ. ಹರಿಯೋ ನದಿಗೆ ಅಡ್ಡವಾಗಿ ಒಂದು ಬಂಡೆ ಹಾಕಿದ್ರೆ ನೀರು ಹರಿಯೋದ್ ನಿಲ್ಲುತ್ತೇನೆ, ಬಂಡೆಯನ್ನು ಬಳಸ್ಕೊಂಡಾದ್ರೂ ಹರಿದು ಮುಂದಕ್ಕೆ ಹೋಗುತ್ತೆ. ನಾನು ಕೇವಲ ಆ ಬಂಡೆಯನ್ನು ತೆಗೆದು ನೀರು ಸುಲಭವಾಗಿ ಹರಿಯೋ ಹಾಗೆ ಮಾಡಿದೆ ಅಷ್ಟೇ. ವ್ಯಕ್ತಿಗಳನ್ನು ಒಬ್ಬೊಬ್ಬರು ಒಂದೊಂದರ ಬಳಸ್ಕೋತಾರೆ, ಆದರೆ ಅವರವರ ಆತ್ಮವಿಶ್ವಾಸ ಮಾತ್ರ ಅವರ ಬದುಕನ್ನು ಜೀವಂತವಾಗಿಟ್ಟಿರುತ್ತೆ. ಶಿವು, ಮನಸ್ಸಿನೊಳಗೆ ಅದುಮಿಟ್ಟ ಲಾವಾರಸ ಒಂದಲ್ಲ ಒಂದಿನ ಆಸ್ಫೋಟವಾಗಲೇಬೇಕು. ಸಿಡಿದ ಚೂರುಗಳು ವಿನಾಶಕಾರಿಯೇ ಅಥವಾ ಚೇತೋಹಾರಿಯೇ ಅನ್ನೋದು ಅದನ್ನ ಹುದುಗಿಸಿಕೊಂಡ ವ್ಯಕ್ತಿಯನ್ನು ಅವಲಂಬಿಸಿರುತ್ತೆ. ಸಮಾಜಕ್ಕೆ ಚೇತನ ನೀಡೋ ಈ ತರಹದ ಆಸ್ಫೋಟದಿಂದ ಮಾತ್ರ ನಾವು ನವರಾಜ್ಯದ ಬೆಳಕನ್ನು ಕಾಣಲು ಸಾಧ್ಯ.